ಚುನಾವಣೆ ಬರುತ್ತೆ ಅಂತ ಬಂದಾಗ ಈ ಭಾಗದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಕೂಡ ಅದು ಕೋಮು ಗಲಭೆಗೆ ತಿರುಗಿ ನಮ್ಮ ರಾಜ್ಯ ನಮ್ಮ ದೇಶ ನೋಡುವಂತೆ ಮಾಡಿದಂತಹ, ಜೊತೆಗೆ ನಮ್ಮ ಕರಾವಳಿ ಭಾಗ ನಲುಗುವಂತೆ ಮಾಡಿದಂತಹ ಕೋಮು ದಳ್ಳುರಿಗಳನ್ನ ನೋಡಿರುವಂತಹ ಈ ಒಂದು ಕ್ಷೇತ್ರ, ಕರಾವಳಿ ಭಾಗದ ಈ ಒಂದು ಕ್ಷೇತ್ರವನ್ನ ಹಿಂದುತ್ವದ ನೆಲ, ಹಿಂದುತ್ವದ ಕಿಚ್ಚು ಇರುವಂತಹ ಕ್ಷೇತ್ರ ಅಂತ ಹೇಳ್ತೀವಿ. ಈ ಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ಶಾಂತಿಯುತವಾಗಿ ಬದಲಾಗ್ತಾ ಇದೆ. ಕಳೆದ 5 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಕೋಮು ಗಲಭೆ, ಯಾವುದೇ ರೀತಿಯ ಕೋಮು ದಳ್ಳುರಿ ಯಾವುದು ಕೂಡ ಇಲ್ಲ. ಶಾಂತವಾಗಿ ಆ ಬದಲಾವಣೆಗೆ ಕಾರಣ ಅದರ ಹಿಂದಿರುವಂತಹ ಈ ಶಾಸಕರು, ಈ ಜನಪ್ರತಿನಿಧಿ, ಬಂಟ್ವಾಳದ ಶಾಸಕರು. ಎಲೆಕ್ಷನ್ ಬರೋದುಂಡು ಎಂಕ್ಲೆಗೆ ಪೋಡಿಗೆ ಒಪ್ಪು ನನ್ನದಾದ ನಾವು ಗಲಾಟೆ ಹಾಕೋಣ ಬಂಟ್ವಾಳ ವಿಚಾರ. ದಿನನಿತ್ಯ ಗಲಾಟೆಗಳು, 144 ಸೆಕ್ಷನ್ ಕಂಟಿನ್ಯೂಸ್ ನಾವು 90 ದಿವಸ ನೋಡಿದ ದಿನಗಳು. ಕರ್ಫ್ಯೂ ಕೇಸ್ಗಳು, ಹುಡುಗರ ಮೇಲೆಲ್ಲ ಕೇಸ್ಗಳು. ಗೆದ್ದು ಬಂದಾಗ ನನ್ನ ಮುಂದಿದ್ದ ಒಂದು ದೊಡ್ಡ ಸವಾಲೇ ಅದು. ತಮ್ಮ ಮೇಲೆ ಒಂದು ಆರೋಪ ಇದೆ, ಪೊಲೀಸ್ ಸ್ಟೇಷನ್ಗಳಲ್ಲಿ ನಾವು ಇದ್ರೆ ನಮ್ಮನ್ನ ಬಿಡಿಸ್ಲಿಕ್ಕೆ ಶಾಸಕರು ಬರುವಂತದ್ದು ಬಹಳಷ್ಟು ಕಡಿಮೆ. ಬಿಗಿನಿಂಗ್ ಅಲ್ಲಿ ಸ್ವಲ್ಪ ಇದಿತ್ತು, ನಮ್ಮ ಶಾಸಕರು ಪೊಲೀಸ್ ಸ್ಟೇಷನ್ ಫೋನ್ ಮಾಡೋದಿಲ್ಲ, ನಮ್ಮ ಶಾಸಕರು ಅದು ಮಾಡೋದಿಲ್ಲ, ಇದು ಮಾಡೋದಿಲ್ಲ ಅಂತ. ಯಾಕಂದರೆ ಕಳೆದ 5 ವರ್ಷದಲ್ಲಿ ಒಂದೇ ಒಂದು ದಿವಸ ಒಂದು ಸೆಕ್ಷನ್ ಬೀಳಿಲ್ಲ, ಒಂದೇ ಒಂದು ದಿವಸ ಕರ್ಫ್ಯೂ ಆಗಲಿಲ್ಲ, ಒಂದೇ ಒಂದು ಕೋಮ್ ಗಲಭೆಗಳಿಲ್ಲ. ಹಿಂದುತ್ವ ವರ್ಸಸ್ ಅಭಿವೃದ್ಧಿ, ಈ ಬಾರಿ ಯಾವ ವಿಚಾರದ ಮೇಲೆ, ಯಾವ ಮಾನದಂಡದ ಮೇಲೆ ಮೋದಿ ಅವರ ಹೆಸರಲ್ಲೂ ಕೂಡ ಹೋಗ್ತೀರಾ? ನನ್ನ ಪಕ್ಷದ ನಾಯಕ ಅವರ ಹೆಸರಲ್ಲಿ ಹೋಗಿದ್ರೆ ಮತ್ತೆ ಯಾರ ಹೆಸರಲ್ಲಿ ನಾನು ಹೋಗಿ? ಈ ಬಾರಿ ಕೂಡ ಮೋದಿ ಅವರ ಹೆಸರು, 100ಕ್ಕೆ 100 ನಾವು ಮೋದಿ ಹೆಸರು. ಮೋದಿ ಅಂತ ನಾಯಕ ಇದ್ದಾರೆ, ಕೆಲಸವನ್ನ ಮಾಡ್ತೀರಾ, ಪ್ರಚಾರ ಅನ್ನೋದು ಬಹಳಷ್ಟು ಕಡಿಮೆ ಗೊತ್ತೇ ಇರಲ್ಲ. ಸುಮಾರು 1,515 ರೋಡ್ಗಳು ಗೊತ್ತು, ಯಾವ್ದಾದ್ರು ಫಂಡ್ ತರಬೇಕಾದ್ರೆ ನಾವು ಇದ್ದವರ ಕೈಕಾಲು ಹಿಡಿದು ಅದನ್ನು ತಗೊಂಡು ಬರಬೇಕು, ಅದರ ಪೂರ್ತಿ ತೃಪ್ತಿ ನನಗಿದೆ. ನಮ್ಮ ಇಡೀ ರಾಜ್ಯದಲ್ಲೂ ಕೂಡ ಬರೋಬ್ಬರಿ 59 ಗ್ರಾಮಗಳಿಗೆ ಇವರು ಪಾದಯಾತ್ರೆಯ ಮೂಲಕ ಹೋಗ್ತಾರೆ. ರೈ ವರ್ಸಸ್ ನಾಯಕ್, ನನ್ನ ಬಗ್ಗೆನೂ ಬಹಳಷ್ಟು ಅಪಪ್ರಚಾರ ಅಂದರೆ ವಿರೋಧಿಗಳ ಕಮೆಂಟ್ಸ್ ಇತ್ತು. ಇವರು ಅಲ್ಲಿ ಅವರು ಅಲ್ಲಿ ಮನೆ ಗೇಟ್ 1 ಕಿಲೋಮೀಟರ್, ನಾಯಿಗಳು ಇದೆ, ನಿಮಗೆ ಯಾರಿಗೆ ಹೋದಕ್ಕೆ ಸಾಧ್ಯನಾ ಅಂತ. ಹಿಂದುತ್ವದ ಕಿಚ್ಚಿದ್ರು ಕೂಡ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ರಮಣತ್ರಯ ಅವರು 6 ಬಾರಿ ಗೆಲ್ತಾರೆ, ಕೆಲವೊಂದು ಶಕ್ತಿಗಳಿರ್ತದೆ ಅದಕ್ಕೆ ಅವರಿಗೆ ಗಲಾಟೆನೇ ಆಗಬೇಕು. SDPI ಸ್ಪರ್ಧೆ BJPಗೆ ಪ್ಲಸ್ ಆಗುತ್ತೆ, ಕಾಂಗ್ರೆಸ್ಗೆ ನೆಗೆಟಿವ್ ಆಗುತ್ತೆ. SDPI ಆಗಲಿ ಕಾಂಗ್ರೆಸ್ ಆಗಲಿ ಒಂದೇ ನಾಣ್ಯದ ಎರಡು ಮುಖಗಳು. ತಮ್ಮ ಒಂದು ಅಜೆಂಡಾ #, ಭಯಮುಕ್ತ ಬಂಟ್ವಾಳ ಅನ್ನುವಂಥದ್ದು. ಶಾಂತಿಯುತವಾದ ಬಂಟ್ವಾಳವನ್ನು ನಾವು ಇವತ್ತು ನೋಡ್ಲಿಕ್ಕೆ ಆಯ್ತು. ರಾಜೇಶ್ ನಾಯಕ್ ಅವರು ಸ್ವಲ್ಪ ಡೇರಿಂಗ್ ಅಂಡ್ ಡ್ಯಾಶಿಂಗ್ ಆಗಿದ್ದಾರೆ ಅಂತ ಬಂದಾಗ ಏನೋ ಮಾಡ್ತಾರೆ, ಬಟ್ ಇಲ್ಲ, ಅತ್ಯಂತ ಸೌಮ್ಯ ಸ್ವಭಾವದ ಜನಪ್ರತಿನಿಧಿ. ಆದರೆ ಈ ಕಂಟ್ರೋಲ್ ಹೇಗೆ ಮಾಡಿದ್ರೆ ಅನ್ನೋದು ಪ್ರಶ್ನೆ. ಎಲ್ಲ ಮನೆಯಲ್ಲಿ ಒಂದೆರಡು ಮಕ್ಕಳು ಇರೋದು, ಆ ಒಂದೆರಡು ಮಕ್ಕಳು ಕ್ರಿಮಿನಲ್ ಆಗಾದಾಗ ಈ ತಾಯಂದಿರ ನೋವು ಎಷ್ಟು ಅಂತ ತಿಳಿದಿದೆ. ಅಣ್ಣ ಎನ್ನ ಮಗನ ಕೊಣೆಯರು, ಬಾಕಿಲ್ ದರ್ತು ಕೊಣೆಯರು, ಇದು ಹೇಳುದ ಹೇಳಬೇಕಾ ಬೇಡ ಗೊತ್ತಿಲ್ಲ. ವೀಕ್ಷಕರೇ ನಮಸ್ತೆ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ. ಹೇಳಿ ಕೇಳಿ ವಿಧಾನಸಭಾ ಚುನಾವಣಾ ಕಣ ರಂಗೇರ್ತಾ ಇದೆ, ಕಾವು ಜೋರಾಗಿದೆ, ಸುಡು ಬಿಸಿಲಿನ ಜೊತೆಗೆ ಚುನಾವಣಾ ಕಾವು ಕೂಡ ಬಹಳಷ್ಟು ಬಿಸಿ ಏರ್ತಾ ಇದೆ. ಇವೆಲ್ಲದರ ಜೊತೆಗೆ ಇವತ್ತು ನಾನು ನಮ್ಮ ಜೊತೆ ಒಬ್ಬರು ಜನನಾಯಕರಿದ್ದಾರೆ, ಅವರ ಜೊತೆ ನಾನು ಮಾತುಕತೆ ಮಾಡ್ತಾ ಇದ್ದೇನೆ. ಇವತ್ತಕ್ಕಿಂತ ಮೊದಲೇದಾಗಿ ಈ ಒಂದು ಕ್ಷೇತ್ರದ ಬಗ್ಗೆ ನಾನೊಂದು ಸಣ್ಣ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಯಾವ ರೀತಿ ಅಂತ ಬಂದಾಗ, ಈ ಒಂದು ಕ್ಷೇತ್ರವನ್ನು, ಕರಾವಳಿ ಭಾಗದ ಈ ಒಂದು ಕ್ಷೇತ್ರವನ್ನು ಹಿಂದುತ್ವದ ನೆಲ, ಹಿಂದುತ್ವದ ಕಿಚ್ಚು ಇರುವಂತಹ ಕ್ಷೇತ್ರ ಅಂತ ಹೇಳ್ತೀವಿ. ಯಾವ ರೀತಿ ಅಂತ ಬಂದಾಗ, ಕರಾವಳಿ ಭಾಗದಲ್ಲಿ ಅನೇಕ ಕ್ಷೇತ್ರಗಳು ಅದರದೇ ಆಗಿರುವಂತಹ ವಿಭಿನ್ನವಾಗಿರುವಂತಹ ವಿಶೇಷತೆಗಳನ್ನು ಪಡೆದುಕೊಂಡಿದೆ. ಆದರೆ ಈ ಒಂದು ಕ್ಷೇತ್ರ ಯಾವ ರೀತಿ ಇದೆ ಅಂತ ಬಂದಾಗ, ಕೋಮು ಸೂಕ್ಷ್ಮ ಪ್ರದೇಶ ಕರಾವಳಿ ಭಾಗದಲ್ಲಿ ಅನ್ನುವಂತಹ ಒಂದು ಕಪ್ಪು ಹಣೆಪಟ್ಟಿಯನ್ನು ಕಟ್ಟಿಕೊಂಡಿದ್ದಂತಹ ಒಂದು ಕ್ಷೇತ್ರ ಇದು. ಆದರೆ ಈ ಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ಶಾಂತಿಯುತವಾಗಿ ಬದಲಾಗ್ತಾ ಇದೆ. ಆ ಬದಲಾವಣೆಗೆ ಕಾರಣ ಅದರ ಹಿಂದಿರುವಂತಹ ಈ ಶಾಸಕರು, ಈ ಜನಪ್ರತಿನಿಧಿ. ಇವೆಲ್ಲದರ ಜೊತೆಗೆ ಚುನಾವಣೆ ಬರುತ್ತೆ ಅಂತ ಬಂದಾಗ ಕರಾವಳಿ ಭಾಗದವರಿಗೆ ಎಲ್ಲೋ ಒಂದು ಕಡೆ ಒಂದ್ಸಲ ಭಯ ಇತ್ತು ಈ ಹಿಂದೆ ನೋಡಿದಾಗ. ಅದರಲ್ಲೂ ಕೂಡ ಈ ಭಾಗದವರಿಗೆ ಸ್ಪೆಷಲ್ ಆಗಿ ಚುನಾವಣೆ ಬರುತ್ತೆ ಅಂತ ಬಂದಾಗ ಈ ಭಾಗದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಕೂಡ ಅದು ಕೋಮು ಗಲಭೆಗೆ ತಿರುಗಿ ನಮ್ಮ ರಾಜ್ಯ ನಮ್ಮ ದೇಶ ನೋಡುವಂತೆ ಮಾಡಿದಂತಹ, ಜೊತೆಗೆ ನಮ್ಮ ಕರಾವಳಿ ಭಾಗ ನಲುಗುವಂತೆ ಮಾಡಿದಂತಹ ಕೋಮು ದಳ್ಳುರಿಗಳನ್ನು ನೋಡಿರುವಂತಹ ಈ ಒಂದು ಕ್ಷೇತ್ರ. ಯಾಕೆ ಈ ಕ್ಷೇತ್ರದ ಬಗ್ಗೆ ಈ ರೀತಿಯ ಪೀಠಿಗಳನ್ನು ನಾನು ಕೊಡ್ತಾ ಇದ್ದೀನಿ ಅಂತ ಬಂದಾಗ, ಕಳೆದ 5 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಕೋಮು ಗಲಭೆ, ಯಾವುದೇ ರೀತಿಯ ಕೋಮು ದಳ್ಳುರಿ ಯಾವುದು ಕೂಡ ಇಲ್ಲ. ಶಾಂತವಾಗಿದೆ, ಅಂದರೆ
ಶಾಂತಿಯುತ ಬಂಟ್ವಾಳ ಆಗಿದೆ. ಹೇಳಿ ಕೇಳಿ ಇದು ಹಿಂದುತ್ವದ ಕಿಚ್ಚಿರುವಂತಹ ನೆಲ. ಆರ್ ಎಸ್ ಎಸ್ನ ಪ್ರಯೋಗಶಾಲೆ, ಪ್ರಬಲ ಪ್ರಮುಖ ಆರ್ ಎಸ್ ಎಸ್ನ ಮುಖಂಡರು ಇರುವಂತಹ ಒಂದು ಕ್ಷೇತ್ರ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿ, ಜನನಾಯಕರು, ಶಾಸಕರ ಜೊತೆ ನಾನು ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದೇನೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಬಂಟ್ವಾಳದ ಶಾಸಕರು ರಾಜೇಶ್ ನಾಯ್ಕ್ ಉಳಿಪಾಡಿಯವರು, ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ರೆ ಸರ್? ನಮಸ್ತೆ ಸರ್. ಮೊದಲದಾಗಿ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಅಭಿನಂದನೆಗಳು ಯಾಕೆ ಅಂತ ಹೇಳಬೇಕಾ? ಕರಾವಳಿ ಭಾಗ ಅಂತ ಬಂದು ನಾನು ಹಾಗೆ ಪೀಠಿಗೆ ಕೊಟ್ಟೆ. ಬಹಳಷ್ಟು ಕೋಮು ಸೂಕ್ಷ್ಮವಾಗಿರುವಂಥ ಪ್ರದೇಶ ಅಥವಾ ನಮ್ಮ ಕರಾವಳಿ ಭಾಗ ಹೊತ್ತಿ ಉರಿದಿರುವಂಥದ್ದು ಅಥವಾ ಕೋಮು ದಳ್ಳುರಿಗಳು ಪ್ರಾರಂಭವಾಗುವಂಥದ್ದು ಈ ಒಂದು ಕ್ಷೇತ್ರದಲ್ಲಿ ಅನ್ನುವಂಥ ಒಂದು ಕಪ್ಪು ಹಣೆ ಪಟ್ಟಿತ್ತು. ಚುನಾವಣೆ ಬರುತ್ತೆ ಅಂತ ಬಂದಾಗ ಎಲೆಕ್ಷನ್ ಬರೋದುಂಡು, ಎಂಕ್ಲೆಗೆ ಪೋಡಿಗೆ ಒಪ್ಪು ನನ್ನದಾದ ನಾವು ಗಲಾಟೆ ಹಾಕೋಣ ಬಂದ್ಬಿಟ್ಟು ವಿಚಾರ ಅಂಡ. ಈ ಬಾರಿಯ ಎಲೆಕ್ಷನ್ ಏನಿದೆ, ಯಾವುದೇ ರೀತಿಯ ಕೋಮು ಗಲಭೆ ಯಾವುದಿಲ್ಲದೆ ಸೂಕ್ಷ್ಮವಾಗಿರದೆ ಶಾಂತಿಯುತವಾಗಿ ನಡೀತಾ ಇದೆ. ದ್ಯಾಟ್ಸ್ ವೈ ಅದಕ್ಕೆ ಕಾರಣ ತಾವು. ಈ ಒಂದು ಕ್ರೆಡಿಟ್ ನಿಮಗೆ ನಾನು ಕೊಡ್ತಾ ಇದ್ದೀನಿ. ಏನು ಹೇಳ್ತೀರಾ ಸರ್, ಹೌ ಹೌ ಅನ್ನೋಂಥ ಪಾಸಿಬಲ್, ಇದು ಹೇಗೆ ಸಾಧ್ಯ ಆಯಿತು ಅನ್ನೋಂಥ ಪ್ರಶ್ನೆ. 2013 ನಾನು ಪ್ರಥಮ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ. ಎಸ್. ಆಗ ನಾನು ಈ ಬಾರಿಗೆ ಹೊಸಬನಾಗಿದ್ದೆ. ಚುನಾವಣೆಗೂ ರಾಜಕೀಯಕ್ಕೂ ನಾನು ಹೊಸಬ. ಅದರಿಂದ 2013 ನಾನು ಸೋತ ಬಳಿಕ 18 ಈ ಭಾಗದ ಸ್ಥಿತಿಗತಿಯನ್ನು ನೋಡುವಾಗ ದಿನನಿತ್ಯ ಗಲಾಟೆಗಳು, 144 ಸೆಕ್ಷನ್ ಕಂಟಿನ್ಯೂಸ್ ನಾವು 90 ನೋಡಿದ ದಿನಗಳು, ಕರ್ಫ್ಯೂ ಕೇಸ್ಗಳು, ಹುಡುಗರ ಮೇಲೆಲ್ಲ ಕೇಸ್ಗಳು, ಎಲ್ಲ ನಾನು ಆ ಕಮ್ಯುನಿಟಿ ಈ ಕಮ್ಯುನಿಟಿ ಅಂತ ಹೇಳ್ತಾ ಇಲ್ಲ, ಎಲ್ಲರ ಜನಗಳು ಒಟ್ಟಾರೆ ಜನಗಳು ಈ ಭಾಗ ಅಂದರೆ ಇಡೀ ನೀವು ಹೇಳಿದಾಗೆ ಇಡೀ ದೇಶದಲ್ಲಿ ಒಂದು ಕೋಮು ಸೂಕ್ಷ್ಮ ಪ್ರದೇಶ ಅಂತ ಎಲ್ಲರೂ ತಿಳ್ಕೊಂಡಿದ್ರು. ನಾನು 2018 ಪಕ್ಷ ಪುನೊಮ್ಮೆ ನನಗೆ ಅವಕಾಶ ಕೊಡ್ತದೆ, ಆ ಸಲ ನಾವು ಗೆದ್ದು ಬರ್ತೇನೆ. ಗೆದ್ದು ಬಂದಾಗ ನನ್ನ ಮುಂದಿದ್ದ ಒಂದು ದೊಡ್ಡ ಸವಾಲೇ ಅದು. ಕರೆಕ್ಟ್. ಯಾವುದೇ ಡೆವಲಪ್ಮೆಂಟ್ಗಿಂತ ಮುಖ್ಯವಾಗಿ ಈ ಭಾಗದಲ್ಲಿ ಒಂದು ಶಾಂತಿಯನ್ನು ಈ ಭಾಗದ ಜನರು ಕಂಡರೆ ಖಂಡಿತವಾಗಿ ಡೆವಲಪ್ಮೆಂಟ್ ತನ್ನಷ್ಟಕ್ಕೆ ಆಗ್ತಾ ಹೋಗ್ತದೆ ಎಂಬ ಒಂದು ಕಲ್ಪನೆಯಲ್ಲಿ ನಾನು ಒಂದು ಈ ಬಗ್ಗೆ ಒಂದು ಯಾಕೆಂದರೆ ಸಿನ್ಸಿಯರ್ ಆಗಿ ಮತ್ತು ಅತ್ಯಂತ ಸೀರಿಯಸ್ ಆಗಿ ನಾನು ಚಿಂತನೆ ಮಾಡಿದೆ. ಅದೆಂತೇನು, ಅದಕ್ಕೆ ಜನರ ಸಹಕಾರ ಬಹಳಷ್ಟು ಮುಖ್ಯ. ಬಿಗಿನಿಂಗಲ್ಲಿ ಸ್ವಲ್ಪ ಇದಿತ್ತು, ನಮ್ಮ ಶಾಸಕರು ಪೊಲೀಸ್ ಸ್ಟೇಷನ್ ಫೋನ್ ಮಾಡೋದಿಲ್ಲ, ನಮ್ಮ ಶಾಸಕರು ಅದು ಮಾಡೋದಿಲ್ಲ, ಇದು ಮಾಡೋದಿಲ್ಲ ಅಂತ ಕೆಲವೊಂದು ಒಂದು ಬೆರಳಣಿಕೆಯ ಜನರ ಒಂದು ಅಭಿಪ್ರಾಯ ಇತ್ತು. ಕರೆಕ್ಟ್. ಅವರು ಸ್ಲೋಲಿ ಆಗಿ ಅರ್ಥ ಮಾಡಿಕೊಂಡ್ರು, ಇಲ್ಲ ಈಗ ನಮ್ಮ ಮೇಲೆ ಯಾವುದೇ ಕೇಸ್ಗಳಿಲ್ಲ, ನಾವು ನಿರ್ಭಯವಾಗಿ ಹೋಗ್ಬೋದು, ಯಾವುದೇ ಗೊಂದಲಗಳಿಲ್ಲ ಅಂತ ಹೇಳಿ ಈಗ ಕಳೆದ 5 ನಂತರ, ಮೊನ್ನೆ 28 ಅಂತ ಕಾಣ್ತದೆ ನಮ್ಮದು ಇಲೆಕ್ಷನ್ ಡಿಕ್ಲೇರ್ ಆಗ್ತದೆ, ಆಗ ನನ್ನ ಜವಾಬ್ದಾರಿಯನ್ನು ನಾನು ಹೊರೆಯನ್ನು ತೆಗೆದು ಕೆಳಗಿಡುವಾಗ ಭಾಳ ಖುಷಿಯಾಗಿ ಒಂದು ತೃಪ್ತಿಯಲ್ಲಿ ನಾನು ಇಟ್ಟೆ. ಯಾಕೆಂದರೆ ಕಳೆದ 5 ಒಂದೇ ಒಂದು ದಿವಸ ಒಂದು ಸೆಕ್ಷನ್ ಬೀಳಿಲ್ಲ, ಒಂದೇ ಒಂದು ದಿವಸ ಕರ್ಫ್ಯೂ ಆಗಲಿಲ್ಲ, ಒಂದೇ ಒಂದು ಕೋಮ್ ಗಲಭೆಗಳಿಲ್ಲ, ಯಾವುದೇ ಕೇಸ್ಗಳು ಯಾರವ್ರದ್ದು ಪರ್ಸನಲ್ ಕೇಸ್ಗಳು ಸಣ್ಣ ಬಿಟ್ಟ ಬಿದ್ದಿರಬಹುದು ಇದೆ, ಅದು ಬಿಟ್ಟು ಯಾವುದೇ ಗಲಾಟೆ ಗೊಂದಲಗಳಿಂದ ಬಂಟ್ವಾಳ ಆಗಿ ಒಂದು ದಿವಸ ಬಂಟ್ವಾಳ ಬಂದಾಗಲಿಲ್ಲ. ಆಗದೆ ಈ ಬಂಟ್ವಾಳ ಶಾಂತಿಯುತವಾದ ಬಂಟ್ವಾಳವನ್ನು ನಾವು ಇವತ್ತು ನೋಡ್ಲಿಕ್ಕೆ ಆಯ್ದು, ಇದು ನನ್ನ ದೊಡ್ಡ ಸಾಧನೆ ಅಂತ ನಾನು ತಿಳ್ಕೊಂಡಿದ್ದೆ. ಎಲ್ಲರ ಸಹಕಾರ ಖಂಡಿತ ಇದೆ, ಸಹಕಾರ ಇಲ್ಲದೆ ಸಾಧ್ಯನೇ ಇಲ್ಲ. ಡಿಪಾರ್ಟ್ಮೆಂಟ್ ಆಗಲಿ, ಜನರಾಗಲಿ, ನಮ್ಮ ಕಾರ್ಯಕರ್ತರಾಗಲಿ, ಎಲ್ಲರೂ ನಮ್ಮ ಇವನ್ ನಾನು ಕ್ರೆಡಿಟ್ ಅಪೋಸಿಷನ್ಗೂ ಕೊಡ್ತೇನೆ, ಯಾಕೆಂದ್ರೆ ಅವರು ಎಲ್ಲರೂ ಎಲ್ಲಿ ಗಲಾಟೆ ಮಾಡಬೇಕಾದ್ರೆ ಒಂದು ಶಬ್ದ ಯಾವುದು ಒಂದು ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಇದ್ದೇ ಇರ್ತದೆ, ಅದ್ರ ಎಲ್ರಿಗೂ ನಾವು ಇದನ್ನು ಕೊಡ್ತೇವೆ. ಬಹಳಷ್ಟು ಗೊಂದಲಗಳು ನಿಮ್ಗೊತ್ತು, ಅದರ ನಂತರ ಇಲ್ಲಿ NIRIDA ಆಗುವಾಗ, ದೊಡ್ಡ ದೊಡ್ಡ ಕೇಸ್ಗಳಾಗುವಾಗ ಬಂಟ್ವಾಳದ ಹೆಸರುಗಳು ಅದರಲ್ಲಿ ಜೋಡಿಸ್ಕೊಂಡು ಬಂದಾಗಲೂ ಕೂಡ ಇಲ್ಲಿ ಒಂದು ಶಾಂತಿಯುತವಾಗಿ ಅದನ್ನೆಲ್ಲ ಯಾವುದೇ ಇದೆ ಅದನ್ನು ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದೆ, ಶಾಂತಿಯುತ ಆಗಿ ನಡೆದು ಹೋಯಿತು. ಕರೆಕ್ಟ್. ಎಷ್ಟು ಖುಷಿ ಇದೆ ಸರ್ ಈ ಒಂದು ವಿಚಾರ, ಶಾಂತಿಯುತ ಬಂಟ್ವಾಳ ಈಗ ಆಗಿದೆ ಅಂದರೆ ಬಹಳಷ್ಟು ಜನ ಇದು ಸಾಧ್ಯ ಇಲ್ಲ ಬಂಟ್ವಾಳದಲ್ಲಿ ಅನ್ನೋಂಥದ್ದು ಹೇಳುವವರು ಇದ್ರು. ಇಲ್ಲಿ ತನಕ ಅಂತ ಬಂದಾಗ ಪೊಲೀಸ್ನವರು ಕೂಡ ಇಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಬರ್ತಾ ಇದ್ದಾರೆ ಅಂತ ಬಂದಾಗ ಭಯ ಪಡ್ತಾ ಇದ್ದಾರೆ. ಬಂಟ್ವಾಳ ಕ್ಷೇತ್ರ, ಆ ಕ್ಷೇತ್ರಕ್ಕೆ ನಮ್ಮನ್ನು ಹಾಕ್ತಾ ಇದ್ದಾರೆ, ಅದೊಂದು ಶಿಕ್ಷೆ ಥರ ಆ ಪರಿಸ್ಥಿತಿ ಇತ್ತು. ಆ ಕ್ಷೇತ್ರ ಈಗ ಇಷ್ಟು ಶಾಂತಿಯುತವಾಗಿದೆ, 90 ಕಂಟಿನ್ಯೂಸ್ ಆಗಿ 144 ಸೆಕ್ಷನ್ ಇದ್ದಂತಹ ಒಂದು ಸಂದರ್ಭ, ಈಗ ಒಂದು ದಿನವೂ ಕೂಡ ಅಂತಹ ಕರ್ಫ್ಯೂಗಳು ಸೆಕ್ಷನ್ಗಳು ಯಾವುದೂ ಇಲ್ಲ ಅಂತ ಬಂದಾಗ ಹೇಗೆ ಮೇಂಟೈನ್ ಮಾಡಿದೆ ಅಂತ ಪ್ರಶ್ನೆ ಬರುತ್ತೆ. ತಮಾಷೆ ವಿಚಾರ ಅಲ್ಲ, ಆದರೂ ಕೂಡ ರಾಜೇಶ್ ನಾಯಕ್ ಅವರು ಸ್ವಲ್ಪ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್ ಆಗಿದ್ದಾರೆ ಅಂತ ಬಂದಾಗ ಏನಾದರೂ ಮಾಡ್ತಾರೆ, ಬಟ್ ಇಲ್ಲ, ಅತ್ಯಂತ ಸೌಮ್ಯ ಸ್ವಭಾವದ ಜನಪ್ರತಿನಿಧಿ. ಆದರೆ ಈ ಕಂಟ್ರೋಲ್ ಹೇಗೆ ಮಾಡಿದ್ರೆ ಅನ್ನೋದು ಪ್ರಶ್ನೆ. ಸೌಮ್ಯ ಸ್ವಭಾವ ಅಂತ ಹೇಳಬೇಕಾದ್ರೆ ಯಾವುದೇ ಒಂದು ವಿಷಯವನ್ನು ನಾವು ಚಿಂತನೆ ಮಾಡಿ ಆಲೋಚನೆ ಮಾಡಿ ನಮ್ಮ ಥಿಂಕಿಂಗ್ ಏನಿದೆ
ಅಥವಾ ನಮ್ಮ ಉದ್ದೇಶ ಏನಿದೆ. ಕರೆಕ್ಟ್. ನಮ್ದರಲ್ಲಿ ಒಳ್ಳೆ ಉದ್ದೇಶ ಇದ್ದರೆ ಖಂಡಿತವಾಗ್ಲೂ ಒಳ್ಳೇದಾಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ. ನಮಗೆ ಒಂದು ಉದ್ದೇಶ ಇತ್ತು, ಖಂಡಿತವಾಗ್ಲೂ ಇಲ್ಲಿ ಗಲಾಟೆ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು. ಎಲ್ಲ ಮನೆಯಲ್ಲಿ ಒಂದೆರಡು ಮಕ್ಕಳಿರೋದು, ಎಲ್ಲ ಮನೆಯಲ್ಲಿ ಆ ಒಂದೆರಡು ಮಕ್ಕಳು ಕ್ರಿಮಿನಲ್ ಆಗಾದಾಗ ಈ ತಾಯಂದಿರ ನೋವು, ಪೇರೆಂಟ್ಸ್ಗಳ ನೋವು ಎಷ್ಟು ಅಂತ ಖಂಡಿತ ತಿಳಿದಿದೆ. ಅದರಿಂದ ಬಹಳಷ್ಟು ಜನ ನೊಂದ್ಕೊಂಡಿದ್ರು. ಬೆಳಗ್ಗೆ ಎದ್ದ ಕೂಡಲೇ ನನಗೆ ಫೋನ್ ಮಾಡ್ತಾ ಇತ್ತಾಗ, ಅಣ್ಣ ಎನ್ನ ಮಗನ ಕೊಣೆಯರು ಪೊಲೀಸ್, ರಾತ್ರಿ ಎದ್ದು ಬಾಕಿಲ್ ದರ್ತು ಕೊಣೆಯರು, ಅಣ್ಣ ಹೀಗೆ ಆಯಿತು, ಅಣ್ಣ ಹಾಗೆ ಆಯಿತು ಅಂತ ಇದನ್ನೆಲ್ಲ ನೋಡಿ ನೋಡಿ ನಾನು ಆಲೋಚನೆ ಮಾಡಿದ್ದೆ, ಖಂಡಿತವಾದ ಇದಕ್ಕೊಂದು ಬ್ರೇಕ್ ಹಾಕಬೇಕು ಅಂತ. ಅದಕ್ಕೆ ಜನರ ಸಹಕಾರವನ್ನು ಕೇಳಿದೆ. ಇನಿಷಿಯಲಿ ಎಲ್ಲರೂ ಸಹಕಾರ ಕೇಳಿದೆ, ಎಲ್ಲರೂ ಸಹಕಾರ ಕೊಟ್ಟರು. ಅವರಿವರು ಅಂತ ನಾನು ಹೇಳೋದಿಲ್ಲ, ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟದ್ರಿಂದ ಎಲ್ಲರೂ ಇದನ್ನು ಬಯಸಿದರು. ಓಕೆ. ಮುಖ್ಯವಾಗಿ ಹೇಳಿದ್ರೆ ಎಲ್ಲರಿಗೂ ಪೀಸ್ ಬೇಕಿತ್ತು, ಶಾಂತಿ ಬೇಕಿತ್ತು. ಕರೆಕ್ಟ್. ಅದು ಎಲ್ಲೋ ಒಂದು ಥರ ಇದು ಆಗ್ತಾ ಇರಲಿಲ್ಲ. ನಮ್ಮ ಕಡೆಯಿಂದ ಅದಕ್ಕೆ ಪೂರ್ಣ ಸಹಕಾರ ಸಿಕ್ಕಿದಾಗ ಇದು ಒಂದು ಯಶಸ್ವಿಯಾಗಿ ಅದೊಂದು ಕಾರಣವಾಯಿತು. ಕರೆಕ್ಟ್. ರಾಜೇಶ್ ನಾಯ್ಕ್ ಅವರು ಇಲ್ಲಿ ಎಮ್ ಎಲ್ ಎಗೆ ಆಯ್ಕೆ ಆಗ್ತಾರೆ 2013 ರಮ್ಮನಾಥರಾಯ್ ಅವರು ಬಂಟ್ವಾಳದ ಮಾಜಿ ಶಾಸಕರು, ಜೊತೆಗೆ ಸಚಿವರಾಗಿ ಕೆಲಸ ಮಾಡಿದವರು, ಅವರ ಎದುರಲ್ಲಿ 2013 ತಾವು ಸೋಲ್ತೀರ. ಆದರೆ ಅದೇ ರೀತಿಯಲ್ಲಿ 2018 ಜಯ ಗಳಿಸ್ತೀರ. ಈ ಒಂದು ಅಡ್ಮಿನಿಸ್ಟ್ರೇಷನ್ ಲೆವೆಲ್ 2018 ತಾವು ಹತೋಟಿಗೆ ತಂದಂತಹ ಪರಿಸ್ಥಿತಿ, ನಾನು ಕೇಳ್ಪಟ್ಟೆ ಯಾವ ರೀತಿ ಅಂತಂದ್ರೆ ಭಯಮುಕ್ತ ಬಂಟ್ವಾಳ ತಮ್ಮ ಒಂದು ಅಜೆಂಡಾ, ಹ್ಯಾಶ್ಟ್ಯಾಗ್ ಭಯಮುಕ್ತ ಬಂಟ್ವಾಳ ಅನ್ನುವಂಥದ್ದು, ಯಾವ ರೀತಿ ಇದನ್ನು ಕೆಲಸ ನಿರ್ವಹಿಸ್ತಾ ಇದ್ದೀರಾ ಅನ್ನುವಂತಂದರೆ, ಪ್ರಮುಖವಾಗಿ ತಮ್ಮ ಆದ್ಯತೆ ಇದ್ದದ್ದೇ ಇದು, ತದನಂತರ ಅಭಿವೃದ್ಧಿಗಳು ಆಗುತ್ತೆ ಅಲ್ವಾ? ಯಾಕಂದರೆ ಇಷ್ಟು ಕಂಟ್ರೋಲ್ ಮಾಡುವಂಥದ್ದು ತಮಾಷೆಯ ವಿಚಾರ ಅಲ್ಲ. ಯಾಕಂದರೆ ಇಡೀ ರಾಜ್ಯ ನೋಡ್ತಾ ಇತ್ತು ಬಂಟ್ವಾಳವನ್ನು, ಈಗ ಆ ಬಂಟ್ವಾಳ ತುಂಬ ಶಾಂತಿಯುತವಾಗಿದೆ ಅಂತ ಬಂದಾಗ ಯಾರು ಕಂಟ್ರೋಲ್ಗೆ ತಂದರು? ರಾಜೇಶ್ ನಾಯ್ಕ ಕಂಟ್ರೋಲ್ಗೆ ತಂದರು. ಅಲ್ಲ, ನಾವು ಒಬ್ಬ ಶಾಸಕನಾಗಿ ನನಗೆ ಕೆಲವೊಂದು ಜವಾಬ್ದಾರಿಗಳಿವೆ. ನಾನು ಅಧಿಕಾರಿಗಳ ಮುಖಾಂತರ ಅಧಿಕಾರಿಗಳಿಗೆ ನಾನು ಫ್ರೀ ಹ್ಯಾಂಡ್ ಕೊಟ್ಟಿದ್ದೆ. ಓಕೆ. ನಾನು ಅಷ್ಟೇ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ, ಯಾವುದೇ ಗಲಾಟೆಗಳ ಮುಗಿಲು ಮಾಡಬಹುದು, ಯಾವುದೇ ಗಲಾಟೆಗಳಾದಾಗ ಮೊದಲೊಂದು ಪ್ರಾಕ್ಟೀಸ್ ಇತ್ತು, ಅದು ಹೇಳುದಾ ಹೇಳಬೇಕಾ ಬೇಡ ಗೊತ್ತಿಲ್ಲ. ಯಾವುದಾದೊಂದು ಗಲಾಟೆ ಆದರೆ ಒಂದು ಕಮ್ಯುನಿಟಿ ಸತ್ತರೆ ಮತ್ತೊಂದು ಕಮ್ಯುನಿಟಿ ಲೀಡರ್ಗಳನ್ನು ಅದೊಂದು ಕರೆದು ಒಂದು 4 ಜನ ಕೊಡಿ ಅಂತ ಕೇಳೋದು, ಈ ಕಡೆ ಏನಾದರೂ ಆ ಕಡೆ ಒಂದು 4 ಜನ ಕೊಡಿ ಅಂತ ಕೇಳೋದು. ಪೇಪರಲ್ಲಿ ಅಷ್ಟು ಎರಷ್ಟು ಇಷ್ಟು ಯಾವ ಬಡ ಫ್ಯಾಮಿಲಿಯ ಮಕ್ಕಳು ಕ್ರಿಮಿನಲ್ಸ್ಗಳಾಗ್ತಾ ಇದ್ರು. ಇದನ್ನು ನಾನು ಡೇ 1 ನಿಲ್ಲಿಸಿಬಿಟ್ಟೆ. ಸ್ಟ್ರಿಕ್ಟಾಗಿ ನಾನು ಎಮ್ ಎಲ್ ಎ ಆದ ಕೂಡಲೇ ನಾನು ಕರೆದು ಹೇಳಿದೆ, ಯಾರು ಗಲಾಟೆ ಮಾಡ್ತಾರೆ ಅವರ ಮೇಲೇ ಆಗಬೇಕು ಆ್ಯಕ್ಷನ್. ಯಾರ ಬಡ ಮಕ್ಕಳನ್ನು ತಂದು ನೀವು ಅದನ್ನು ಅದರಲ್ಲಿ ಮಾಡಿ, ಎಷ್ಟೋ ಮನೆಗಳಲ್ಲಿ ಕ್ರಿಮಿನಲ್ಗಳನ್ನು ಉತ್ಪತ್ತಿ ಮಾಡುವಂಥ ವ್ಯವಸ್ಥೆ ಇತ್ತು, ಅದು ಸಾಧ್ಯವೇ ಇಲ್ಲ ಅಂತ ಹೇಳೋ ಮಾತುಗಳನ್ನು ನಾನು ಅತ್ಯಂತ ಸ್ಟ್ರಿಕ್ಟಾಗಿ ನಾನು ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೆ, ಮತ್ತು ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೆ ನಾನು. ಯಾರೇ ಮಾಡಲಿ, ಓಕೆ, ತಪ್ಪುಗಳು ಮಾಡಿದಾಗ, ಓಕೆ, ಏನೋ ಗೊತ್ತಿಲ್ಲದೇನಾದರೂ ಒಂದು ಮಾಡಿದರೆ ಎಸ್ಕ್ಯೂಸ್ ಉಂಟು ಅದಕ್ಕೆ. ಓಕೆ. ನೀವು ಕ್ರಿಮಿನಲ್ ಥರನೇ ಆ್ಯಕ್ಟ್ ಮಾಡಿ ನಾನೊಬ್ಬ ಕ್ರಿಮಿನಲ್ ಆಗಬೇಕು ಅಂತ ಮಾಡೋದಿದ್ರೆ ಅದು ತಪ್ಪಿ. ಯಾವುದೇ ಕೆಲಸಗಳಿಲ್ಲಿ, ಅದು ದೇಶದ್ರೋಹದ ಕೆಲಸ ಆಗಲಿ ಮತ್ತೊಂದಾಗಲಿ, ಯಾವುದೇ ಕಾನೂನನ್ನು ಕೈಗೆ ತಗೊಳ್ಳಿಕ್ಕಿಲ್ಲ. ಓಕೆ ಓಕೆ. ಅಂತ ಅದನ್ನು ನಾನು ಭಾಳ ಸ್ಟ್ರಿಕ್ಟಾಗಿ ಬಿಗಿನಿಂಗಿಂದಲೂ ನಾನು ಮಾಡಿದ್ರಿಂದ ಅದೊಂದು ಸ್ವಲ್ಪ ಕಂಟ್ರೋಲ್ಗೆ ಬಂತು ಅಂತ ನನ್ನದೊಂದು ಅನಿಸಿಕೆ. ಓಕೆ ಓಕೆ. ಜೊತೆಗೆ ಸರ್, ತಮ್ಮ ಮೇಲೆ ಒಂದು ಆರೋಪ ಇದೆ, ಯಾವ ರೀತಿ ಆರೋಪ ಅಂತ ಹೇಳಿದಾಗ ಹುಡುಗರೇ ಹೇಳ್ತಾ ಇದ್ರು, ತಾವು ಈಗಾಗಲೇ ಒಂದು ಮೆನ್ಷನ್ ಮಾಡಿದ್ರೆ ಅದನ್ನು, ಯಾವ ರೀತಿ ಅಂತ ಬಂದಾಗ ಸಂಘರ್ಷ ನಡೆಯುತ್ತೆ, ಸಂಘರ್ಷ ನಡೆದಾಗ ಪೊಲೀಸ್ ಸ್ಟೇಷನ್ಗಳಲ್ಲಿ ನಾವು ಇದ್ರೆ ನಮ್ಮನ್ನು ಬಿಡಿಸ್ಲಿಕ್ಕೆ ಶಾಸಕರು ಬರುವಂಥದ್ದು ಬಹಳಷ್ಟು ಕಡಿಮೆ, ಬುದ್ಧಿ ಹೇಳ್ತಾರೆ ನಮಗೆ ಆದರೆ ನಮಗೆ ಸಹಾಯ ಮಾಡಲ್ಲ, ಈ ಒಂದು ವಿಚಾರ ಬಹಳಷ್ಟು ಇದನ್ನು ಸ್ವಾಗತಾರ್ಹ ಅಂತ ಅಂದ್ಕೊಳ್ತಾರೆ ಕೆಲವರು. ಆದರೆ ಕೆಲವರು ನಮ್ಮೊಂದು ಶಾಸಕರು ಬೈದುಳಿತ್ತು ಪನ್ಪುನಂಚಿನ ವಿಚಾರ ಎಲ್ಲ ಪನ್ಪುನಕ್ಕೂ ಏನು ಹೇಳ್ತೀರಾ ಸರ್ ಈ ಒಂದು ವಿಚಾರ? ಖಂಡಿತವಾಗಲೂ ಅಗತ್ಯ ಬಿದ್ದಾಗ ಹೋದದ್ದಿದೆ, ಅದು ಅನಿವಾರ್ಯ. ನಿಜವಾಗಲಿ ಅಲ್ಲಿ ಅವರಿಗೆ ತಪ್ಪಾಗಿದೆ ಅಂತ, ಅವರ ಮೇಲೆ ಅನ್ಯಾಯ ಆಗಿದೆ ಅಂತ ತಿಳ್ಕೊಂಡಾಗ ನಾನು ಹೋದ ಅಂತಲೇ ಇದೆ. ಓಕೆ. ಆದರೆ ಯಾವುದೇ ಕ್ರಿಮಿನಲ್ಗಳಿಗೆ ನಾನು ಹೋಗಿ ಅವರಿಗೆ ಸಪೋರ್ಟ್ ಮಾಡಿದಂಥ ಮಾನಸಿಕ ಅವರಿಗೆ ಇದ್ದರೆ ಖಂಡಿತವಾಗಲೂ ರಿಪೀಟ್ ಆಗ್ತಾ ಇರ್ತದೆ ಆ ಆ್ಯಕ್ಟಿವಿಟೀಸ್ ಅವರದು. ನನ್ನ ಉದ್ದೇಶ ಏನಿತ್ತಂದರೆ ಅವರು ಅದನ್ನು ಮಾಡಬಾರ್ದು ಅಂತ. ಮಾಡಿ ಆಗಿದೆ ತಪ್ಪಾದಾಗ ಯಾವುದೇ ಒಂದು ಸಹಾಯವನ್ನು ಬೇರೆ ರೀತಿಯಲ್ಲಿ ನಾವು ಮಾಡ್ತೇವೆ, ಆದರೆ ಅದು ರಿಪೀಟ್ ಆಗಬಾರ್ದು ಪುನೊಮ್ಮೆ. ರೈಟ್. ಅದಕ್ಕೋಸ್ಕರ ನಾನು ಯಾವುದೇ ಸ್ಟೇಷನ್ಗೆ ಹೋಗ್ತಿರ್ಲಿಲ್ಲ. ಅವರಿಗೆ ಬುದ್ಧಿವಾದ ಹೇಳ್ತಿದ್ದೆ, ನೀವು ಮಾಡಿದ್ದು ತಪ್ಪು ಅಂತ ಹೇಳಿದರೂ ನಾನು ಸಹಾಯ ಮಾಡ್ತಿದ್ದೆ ಎಲ್ರಿಗೂ. ಯಾರನ್ನೂ ಕ್ರಿಮಿನಲ್ ಆಗಿ ನೋಡಲಿಕ್ಕೆ ನಾನು ಡಿಪಾರ್ಟ್ಮೆಂಟ್ ಹೇಳ್ತಿದ್ದೆ, ಯಾವುದೇ ಕಡೆ ಆಗಲಿ ನಾನು ಹೇಳ್ತಿದ್ದೆ ಅವರಿಗೆ ಸ್ವಲ್ಪ ಬುದ್ಧಿವಾದ ಹೇಳಿ, ನಾನು ಹೇಳಿದ ನಾನು ಟೈಟಾಗಿ ಮಾತಾಡಿ ನಾನು ಸ್ವಲ್ಪ ನಿಷ್ಠುರ ಅಂತ ಕಂಡ್ರು, ನಾನು ಒಂದು ಕಡೆಯಿಂದ ಸಹಾಯ ಮಾಡಿ ನಾನು ನಿಷ್ಠುರಕ್ಕೆ ಬಿದ್ದರು ಅವರಿಗೆ ಇಂಡೈರೆಕ್ಟ್ ಸಹಾಯ ಮಾಡ್ತಿದ್ದೆ, ಅವ್ರು ಇನ್ನೊಮ್ಮೆ ಕ್ರಿಮಿನಲ್ ಮಾಡಬಾರ್ದು ಅಂತ ಉದ್ದೇಶದಿಂದ ನಾನು ಅದನ್ನು ಮಾಡ್ತಿದ್ದೆ. ಕರೆಕ್ಟ್ ಕರೆಕ್ಟ್. ಇದು ನಿಮ್ಮ ಕಿವಿಗೂ ಕೂಡ ಬಿದ್ದಿದೆ ಹಾಗಾದ್ರೆ? ನನಗೆ ಗೊತ್ತಿತ್ತು ಅದು. ಹೌದು. ಅಲ್ಲ, ನನ್ಗೆ ಗೊತ್ತಿತ್ತು, ಇಷ್ಟಕೊಂಡೇ ನಾನು ಮಾಡಿದ್ದೇನೆ, ಇಲ್ಲದ್ರೆ ನನಗೆ ಇದನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗ್ತಿಲ್ಲ, ಈ ಥರ ಶಾಂತಿ ತರಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇಲ್ಲದ್ರೆ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ಶಾಸಕರು ಬರ್ತಾರೆ ಅಂದ್ರೆ ನಾಳೆ ಪುನಃ ಗಲಾಟೆ ಮಾಡಿದ್ರೆ ಪುನಃ ಬರ್ತಾರೆ ನಮ್ಮ ಶಾಸಕರು. ಓಕೆ. ಇದು ಕಂಟ್ರೋಲ್ ಮಾಡಿದಂತಹ ಒಂದು ಹಂತ, ಒಂದು ರೀತಿ ಅದು ಬಿಗಿನಿಂಗ್ ಅಲ್ಲಿ, ಅದರಿಂದ ಬಿಗಿನಿಂಗ್ ಅಲ್ಲಿ ಅದು ಕಂಟ್ರೋಲ್ ಬಂತು. ಜೊತೆಗೆ ಸರ್,
ಈ ಒಂದು ನೆಲ ಹಿಂದುತ್ವದ ನೆಲ, ಹಿಂದುತ್ವ ಕಿಚ್ಚಿರುವಂತಹ ನೆಲ, ಜೊತೆಗೆ ಆರ್ ಎಸ್ ಎಸ್ ನ ಪ್ರಯೋಗಶಾಲೆ ಅಂತ ಹೇಳ್ತಾರೆ ಬಂಟ್ವಾಳ ಅಂತ ಬಂದಾಗ. ತಾವು ಈ ಭಾಗದ ನಾಯಕರು, ಹಾಗಾಗಿ ಕೇಳ್ತಾ ಇದ್ದೀನಿ, ಏನು ಹೇಳ್ತೀರಾ ಸರ್ ತಾವು? ಹಿಂದುತ್ವ ನಮ್ಮ ಒಟ್ಟಾರೆ ಈ ದೇಶದ ಒಂದು ಆತ್ಮ ಅಂತ ಹೇಳ್ಬೋದು. ನಾವು ಹಿಂದುತ್ವವನ್ನು ಬೇರೆಯವರು ಬೇರೆ ಬೇರೆ ಥರ ವ್ಯಾಖ್ಯಾನ ಮಾಡ್ಬೋದು. ನಾವು ಒಂದು ರಾಷ್ಟ್ರೀಯತೆ, ಅದನ್ನೇ ಹಿಂದುತ್ವ ಅಂತ ತಿಳ್ಕೊಳ್ಳೋದು. ನಮ್ಮ ಜೀವನ ಪದ್ಧತಿ ಹಿಂದುತ್ವ. ಸುಪ್ರೀಂ ಕೋರ್ಟೇ ಹೇಳಿದೆ ಹಿಂದೂ ಅಂದರೆ ದ ವೇ ಆಫ್ ಲೈಫ್ ಅಂತ. ಅದೊಂದು ನಮ್ಮ ಜೀವನ ಪದ್ಧತಿ, ಅದು ಯಾವುದೇ ಧರ್ಮಕ್ಕೆ ಇದಕ್ಕೆ ಸೀಮಿತವಾಗಿದೆ. ಈ ದೇಶದಲ್ಲಿ ಇರುವವರು ಎಲ್ಲರೂ ಈ ಹಿಂದೂ ತತ್ವದ ಇದರಲ್ಲಿ ಬಾಳ್ಬೇಕು ಎಂಬುದು ನಮ್ಮದೊಂದು. ಹಿಂದೂ ತತ್ವ ಅಂದರೆ ಏನು? ನಾನು ಹಿಂದೂ ಧರ್ಮ, ನಮ್ಮ ದೇವರನ್ನು ಪೂಜೆ ಮಾಡಿ, ನಿಮ್ಮ ದೇವರನ್ನು ಪೂಜೆ ಮಾಡಬೇಡಿ, ಆ ಥರದ ಹಿಂದುತ್ವ ಅಲ್ಲ. ಇದು ರಾಷ್ಟ್ರೀಯ ಚಿಂತನೆ ಇರುವಂಥ ಒಂದು ಪಕ್ಷನೇ ಅದರ ಒಂದು ಬೇಸಲ್ಲಿ ನಾವು ಬದ್ಧವರು. ಖಂಡಿತವಾಗಿ ಇದು ಎಲ್ಲ ಕಡೆ, ನಾನು ಬಂಟ್ವಾಳ ಒಂದಲ್ಲ, ನಿಮ್ಗೆ ಎಲ್ಲ ಕಡೆನೂ ಇದು. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಹಿಂದುತ್ವದ ಇದು ಜೋರು ಬಹಳಷ್ಟು ಹಿಂದೆನೇ ಇತ್ತು. ಈಗ ಎಲ್ಲ ಕಡೆ ಅದು ಕರೆಕ್ಟ್ ಕರೆಕ್ಟ್ ಹಿಂದುತ್ವ ಅಂತ ಹೇಳಿದ್ರೆ ನಮ್ಮ ಜೀವನ ಪದ್ಧತಿ ಅಂತ ಹೇಳ್ತೀವಿ. ಯಾಕೆ ರಾಜೇಶ್ ನಾಯಕರ ಜೊತೆ ನಾನು ಈ ಪ್ರಶ್ನೆ ಕೇಳಿದೆ ಅಂತ ಬಂದಾಗ, ಹಿಂದುತ್ವ ಅಥವಾ ಬಿಜೆಪಿಯ ನಾಯಕರು ಅಥವಾ ಶಾಸಕರು ಅಂತ ಬಂದಾಗ ಆಕ್ರಮಣಕಾರಿಯಾಗಿರುವಂತಹ ಹಿಂದುತ್ವದ ಭಾಷಣೆಗಳನ್ನು, ಹಿಂದುತ್ವದ ಮಾತುಗಳನ್ನು ಆಡ್ತಾರೆ. ಆದರೆ ರಾಜೇಶ್ ನಾಯಕರು ಹಿಂದುತ್ವ ಅಂತ ಬಂದಾಗ ಅದು ನಮ್ಮ ಜೀವನ ಪದ್ಧತಿ, ನಾವು ಬದುಕಬೇಕು, ಇದು ನಮಗೆ ನಮ್ಮ ಹಿಂದುತ್ವ ಕಲಿಸಿಕೊಟ್ಟಿದೆ, ಜೊತೆಗೆ ಅತ್ಯಂತ ಸೌಮ್ಯ ಸ್ವಭಾವ. ನಾನು ಈ ವಿಚಾರವನ್ನು ನಿಮ್ಮಲ್ಲಿ ಕೇಳ್ತೀನಿ ಸರ್. ಬಂಟ್ವಾಳ ಅನ್ನುವಂಥ ಕ್ಷೇತ್ರ ಎದುರಲ್ಲಿ ರೆಬೆಲ್ ಆಗಿರುವಂಥ ಒಬ್ಬರು ನಾಯಕರು, ಆ ನಡುವೆ ಸೌಮ್ಯ ಸ್ವಭಾವದ ರಾಜೇಶ್ ನಾಯಕರು, ಹೇಗಿದ್ರಿ ಅನ್ನುವಂಥ ಪ್ರಶ್ನೆ ಈಗಲೂ ಕೂಡ. ಎಸ್, ನಾನು ನನ್ನ ಪಕ್ಷ ಸಿದ್ಧಾಂತ ಹಿಡ್ಕೊಂಡು ಈ ಒಂದು ವಿಷಯಗಳನ್ನು ಮುಂದಿಟ್ಟು ನಾವು ಚುನಾವಣೆ ಮಾಡಿದೆವು. ಎಸ್, ಚುನಾವಣೆ ಜನ ನಮಗೆ ಮತ ನೀಡಿದರು. ಮತ ನೀಡಿದ ಮೇಲೆ ನಿಮ್ಗೆ ಗೊತ್ತು ಕಳೆದ 5 ವರ್ಷಗಳಲ್ಲಿ ಏನೆಲ್ಲ ಆಯಿತು ಅಂತ. ಅದರಿಂದ ಏನು ನಮಗೆ, ನಾನು ಯಾರೇ ನನ್ನ ಎದುರಾಳಿಯ ಬಗ್ಗೆ ಏನು ಮಾತಾಡೋದಿಲ್ಲ. ಹಿರಿಯರು ಬಹಳಷ್ಟು ಅನುಭವ ಇದ್ದವರು, ಅವರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಜನ ಮತ ಹಾಕುವಾಗ ಯಾವಾಗಲೂ ನೋಡಿ ಮತ ಹಾಕ್ತಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆನೇ ಅದೇ, ನೋಡಿ ಮತ ಹಾಕ್ತಾರೆ. ಮತ ಇವರಿಗೆ ಹಾಕ್ಬೋದಾ ಬೇಡ ಅಂತ. ಖಂಡಿತ ಆ ಸಂದರ್ಭದಲ್ಲಿ ಅಲ್ಲಿ ಬೇಡ ಅಂತ ಬಂತು, ನಮಗೆ ಬೇಕು ಅಂತ ಬಂತು. ನಾನು ಗೆದ್ದೆ ಅಷ್ಟೇ. ಅದರ ಹಿಂದಿನ ಸಲ ನಾನು ಬೇಡ ಅಂತ ಆಗಿದ್ದೆ. ನಾನು ಸ್ವಂತ ಸಂದರ್ಭನೇ ಇದೆ, ನಾನು ಬೇಕು ಅಂತ ಆಯ್ತು, ಅವ್ರು ಬೇಡ ಅಂತ ಆಯ್ತು, ನಾನು ಗೆದ್ದೆ. ಅದರಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ. ಜೊತೆಗೆ ರಾಜೇಶ್ ನಾಯಕರು ಇದನ್ನು ಗಮನಿಸಿದ್ದೀರಾ? ಎಲ್ಲೊಂದು ಕಡೆ ರಾಜೇಶ್ ನಾಯಕರು ಅಂತ ಬಂದು ಸ್ವಲ್ಪ ನಮ್ಮ ಶಾಸಕರು ಆಕ್ರಮಣಕಾರಿಯಾಗಿರಬೇಕಾಗಿತ್ತು, ಆಕ್ರಮಣಕಾರಿ ಭಾಷಣಗಳನ್ನು ಮಾಡಬೇಕಾಗಿತ್ತು. ಆದರೆ ನಮ್ಮ ಶಾಸಕರು ತುಂಬ ಸೌಮ್ಯ, ನಾವು ಅಪ್ರಿಷಿಯೇಟ್ ಮಾಡ್ತೀವಿ, ಯಾಕಂದರೆ ನಮಗೆ ಅಭಿನಂದನೆಗಳಿವೆ. ಆ ಒಂದು ವಿಚಾರಗಳಲ್ಲಿ ನಮಗೆ ಬಹಳಷ್ಟು ಖುಷಿ ಇದೆ ನಿಮ್ಮ ಬಗ್ಗೆ, ಯಾಕಂದರೆ ಇತರರನ್ನು ಹೋಲಿಸಿದರೆ ತಾವು ಅತ್ಯಂತ ಸೌಮ್ಯ ಸ್ವಭಾವರಾಗಿ ಕೆಲಸವನ್ನು ಮಾಡ್ತೀರಾ. ಪ್ರಚಾರ ಅನ್ನೋದು ಬಹಳಷ್ಟು ಕಡಿಮೆ, ಗೊತ್ತೇ ಇರಲ್ಲ. ತಾವು ಮಾಡಿದಂಥ ಕೆಲಸ ಅನ್ನೋದು ಗೊತ್ತಾಗುವಂಥದ್ದು ಬಹಳಷ್ಟು ಕಡಿಮೆ. ಹೇಳಿದಾಗ ಅಥವಾ ಬೇರೆ ಯಾರಾದರೂ ನಮಗೆ ತಿಳಿಸಿದಾಗ ಗೊತ್ತಾಗುವಂಥದ್ದು ರಾಜೇಶ್ ನಾಯಕರು ಮಾಡಿದ್ದಾರೆ. ಕೆಲಸ ಮಾಡ್ತೀರಾ, ಪ್ರಚಾರ ಬೇಡವೇ ಬೇಡ ಅನ್ನೋದು ಯಾಕೆ ಅನ್ನೋಂಥ ಪ್ರಶ್ನೆ. ನೋಡಿ, ನಮ್ಮ ಕೆಲಸ ಮಾಡೋದು ನಮ್ಮ ಜನರಿಗೆ, ಅವರಿಗಂತೂ ಗೊತ್ತೇ ಇರ್ತದೆ. ಓಕೆ, ನಾವು ಪ್ರಚಾರ ಇಲ್ಲಿ ಕೆಲಸ ಮಾಡೋದು, ಎಲ್ಲೋ ಪ್ರಚಾರ ತಗೊಳ್ಳೋದ್ರಲ್ಲಿ ಏನು ಲಾಭ ಅಂತ ನಾನು ತಿಳ್ಕೊಂಡಿದ್ದೇನೆ. ಓಕೆ, ನನಗೇನೋ ಒಂದು ದೊಡ್ಡ ಪೊಲಿಟಿಕಲ್ ಎಂಬಿಷನ್ಸ್ ಬೇಕು, ನಾನು ಅದಾಗಬೇಕು, ನಾನು ಇದಾಗಬೇಕು ಅಂತ ಇದ್ದರೆ ನನಗೆ ಅಂಥ ಪ್ರಚಾರದ ಬಗ್ಗೆ ನನಗೆ ಇಂಟ್ರೆಸ್ಟ್. ನಾನು ಪೊಲಿಟಿಕಲ್ ಎಂಬಿಷನ್ಸ್ ನನಗೇನು ಭಾಳ ದೊಡ್ಡ ಏನಿಲ್ಲ. ನಾನು ಪಕ್ಷ ನನಗೆ ಅವಕಾಶ ಕೊಟ್ಟಿದೆ, ಅದು ಈ ಇದಕ್ಕೋಸ್ಕರನೂ ಕೊಡು. ನಾನು ಯಾರ ಹಿಂದೆ ಹೋಗಿ ನನಗೆ ಅದು ಕೊಡಿ ಇದು ಕೊಡಿ ಕೇಳಿದ ಇವತ್ತಲ್ಲ. ನಾನು ನನ್ನ ಕೆಲಸ ಮಾಡಿ, ನನಗೆ ನನ್ನದೇ ಆದ ನಾನು ರಾಜಕೀಯ ಜೀವನದ ನನಗೆ ಆದ ವ್ಯವಸ್ಥೆಗಳಿದೆ ನನ್ನ ಜೀವನದು. ಆದರೆ ಪಕ್ಷದಲ್ಲಿ ನಾನು ಗುರುತಿಸಿಕೊಂಡಿದ್ದೆ, ಪಕ್ಷದ ಒಂದು ಅಭಿಮಾನಿಯಾಗಿ ಪಕ್ಷದಲ್ಲಿ ಗುರುತಿಸಿಕೊಂಡ ಸಂದರ್ಭದಲ್ಲಿ ಪಕ್ಷ ಸೂಚನೆ ಕೊಡ್ತದೆ ನೀವು ಇಲೆಕ್ಷನ್ ಇಲ್ಲೇಬೇಕು ಈ ಸಲ ಅಂತ. ಬಂದು ನಿಂತೆ, ಒಂದ್ಸಲ ಸೋತೆ, ಒಂದ್ಸಲ ಗೆದ್ದೆ. ಅದರಿಂದ ನಾವೊಂದು ಬಹಳಷ್ಟು ಪ್ರಚಾರ ಕೊಡ್ಕೊಂಡು ಹೋಗುವಂಥದ್ದು ಕೆಲಸ. ನಾನು ದೊಡ್ಡ ಏನು ಅಂತ ಲೀಡರ್ ಏನಲ್ಲ, ನಾನು ಬಂಟ್ವಾಳಕ್ಕೆ ಸೀಮಿತ ಒಬ್ಬ ಶಾಸಕ. ಬಂಟ್ವಾಳದ ಜನರಿಗೆ ಪತ್ತು ಗೊತ್ತು, ನಾನೊಂದು ರೋಡ್ ಮಾಡಿದ್ರೆ ತಿಳ್ಕೊಳ್ಳಿ, ಆ ಭಾಗದ ಜನರಿಗೆ ಗೊತ್ತಾದ್ರೆ ಸಾಕು ಅಂತ ತಿಳ್ಕೊಂಡು. ಅದಕ್ಕೇನು ದೊಡ್ಡ ಉದ್ಘಾಟನೆ ಮತ್ತೊಂದರ ಬಗ್ಗೆ ನನಗೇನು ಚಿಂತನೆ ಇಲ್ಲ. ಆ ಭಾಗದ ಜನರಿಗೆ ಗೊತ್ತಾದ್ರೆ ಸಾಕು ಅಂತ ಅಷ್ಟೇ. ಸೊ ಆ ರೀತಿ ಪ್ರಚಾರಗಳು ಪ್ರಚಾರಕ್ಕೆ ಬಹಳ ದೊಡ್ಡ. ಆದರೂ ಈಗ ನಮ್ಮ ಹುಡುಗರಿರ್ತಾರೆ, ಅದು ಮಾಡಬೇಕು, ಬ್ಯಾನರ್ ಆಗಬೇಕು, ಮತ್ತು ಮಾಡ್ತಾ ಇರ್ತಾರೆ. ಬಟ್ ನಾನೇನು ಅದರ ಹಿಂದೆ ಬಿದ್ದು ಮಾಡುವನ್ನು ನಾನಂತೂ ಖಂಡಿತ ಅಲ್ಲ. ಆದರೆ ಈ ಸೌಮ್ಯ ಸ್ವಭಾವ ನಾ ಬಿಜೆಪಿಯಲ್ಲಿ ವರ್ಕೌಟ್ ಆಗುದಿಲ್ಲ ಅಂತ ಹೇಳ್ತಾರೆ, ಆದರೆ ತಾವು ವರ್ಕೌಟ್ ಮಾಡಿ ತೋರಿಸಿದ್ದೀರಾ, ಈ ಒಂದು ವಿಚಾರವನ್ನು ಗಮನಿಸಿದ್ದೀರಾ? ಈ ಒಂದು ವಿಚಾರ ರಾಜೇಶ್ ನಾಯಕರು ಬಹಳಷ್ಟು ಸೌಮ್ಯ ಸ್ವಭಾವದ ಶಾಸಕ. ಕೆಲವು ಜನ ಹೇಳ್ತಾರೆ ನಿಮ್ಗೆ ಸ್ವಲ್ಪ ಸಿಟ್ಟು ಬರ್ತದೆ ಅಂತಲೂ ಹೇಳ್ತಾರೆ. ಸ್ವಾಭಾವಿಕ, ನನ್ನ ಸ್ವಭಾವ ಅದು. ಯಾರನ್ನು ದ್ವೇಷ ಮಾಡೋದಿಲ್ಲ, ವಿಷಯಗಳು ಬಂದಾಗ ನಾನು ತಪ್ಪು ಅಂತಂದಾಗ ತಪ್ಪು ಅಂತ ನಾನು ಹೇಳಿ ಹೇಳ್ತೇನೆ. ಆಗ ಅವರಿಗೆ ಕೆಲವು ಸಲ ಸಮಾಧಾನ ಆಗದೇ ಇರಬಹುದು, ಆದರೆ ಒಂದೆರಡು ದಿವಸ ಬಿಟ್ಟು ಅವರಿಗೆ ಸಮಾಧಾನ ಆಗ್ತದೆ, ಛೇ ಅವರಿಗೆ ಪಾರ್ಪಣ್ಣ ಸರಿ ಅಂತ ಹೇಳ್ತಾರೆ. ಅದು ನನ್ನ ಮನಸ್ಸಿಗೆ, ನನ್ನ ಆತ್ಮಸಾಕ್ಷಿಯಾಗಿ ಏನಾಗಬೇಕು ಅದನ್ನು ನಾನು ಮಾಡ್ತೇನೆ. ಬಟ್ ಏನೋ ಒಂದು 4 ಓಟು ಸಿಗ್ತದೆ ಅಂತ ಅದರ ಹಿಂದೆ ಹೋಗುವಂಥ ಕೆಲಸ ನಾನಂತೂ ಮಾಡೋದಿಲ್ಲ. ಯಾಕೆಂದ್ರೆ ನಮ್ಮ ಹಿರಿಯರು ನಮ್ಗೆ ಹೇಳಿಕೊಟ್ಟದ್ದು ಏನಂದರೆ ದೇವರ ದಯದಿಂದ ಕೆಲಸ ಮಾಡು ಅಂತ.
ಅದನ್ನು ಬಿಟ್ಟು ನಾವು ಹೋಗೋದು ಬಹಳ ಕಷ್ಟಕರ. ಯಾಕಂದ್ರೆ ನಮಗೆ ನಮ್ಮ ಆತ್ಮಸಾಕ್ಷಿ ಒಪ್ಪುದಿಲ್ಲ. ನಾವು ಸಣ್ಣದರಿಂದ ಅದೇ ಒಂದು ವ್ಯವಸ್ಥೆಯಲ್ಲಿ ಬೆಳೆದವ ನಾನು. ಕರೆಕ್ಟ್. ನಾನೇನು ರಾಜಕೀಯವನ್ನು ಜೀವನ ಮಾಡಿಕೊಂಡೇ ಬೆಳೆದವರಲ್ಲ, ಬೇರೆಯವ್ರ ಥರ. ಅದರಿಂದ ನಾನು ಈ ಥರ ನಾನು ಬೆಳೆದ್ಬಿಟ್ಟಿದ್ದೇನೆ, ನನ್ನ ಸ್ವಭಾವ ಅದು. ಅದನ್ನು ಏನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಮುಖಂಡರು ರಮಾನಾಥ್ ರಾಯ್ ಅವರು, ಜೊತೆಗೆ ರಾಜೇಶ್ ನಾಯ್ಕ, ಎಲ್ಲೂ ಕೂಡ ರಾಜೇಶ್ ನಾಯ್ಕರು ರಮಾನಾಥ್ ರಾಯ್ ಅವರನ್ನು ವಾಗ್ದಾಳಿ ಮಾಡಿರುವಂಥದ್ದು, ಜೊತೆಗೆ ಅವರನ್ನು ಬೊಟ್ಟು ಮಾಡಿ ಮಾತಾಡುವಂಥದ್ದು, ಇಂತಹ ಮಾತುಗಳು ಎಲ್ಲೂ ಕೂಡ ನಾವು ನೋಡಿಲ್ಲ. ಅಂತಹ ಒಂದು ಜೆಂಟಲ್ಮ್ಯಾನ್ ರಾಜಕೀಯವನ್ನು ತಾವು ಮಾಡ್ತಾ ಇದ್ದೀರ. ಆಗಲೇ ಹೇಳಿದ್ರಿ, ರಾಜಕೀಯ ಅನ್ನುವಂಥದ್ದು ನಾನು ಇಷ್ಟಪಟ್ಟು ಬಂದವನಲ್ಲಿ ಇನ್ನೊಂದು ಬಂದಿದ್ದೇನೆ ಅನ್ನುವಂಥ ವಿಚಾರ. ಯಾಕಂದರೆ ತಾವು ಪ್ರಗತಿಪರ ಕೃಷಿಕರು, ಕ್ರಾಂತಿಕಾರಿ ಕೃಷಿಕರು, ನೋಡೋಣ, ಅದರಲ್ಲಿಂದ ನಮಗೆ ಹೆಮ್ಮೆ ಇದೆ. ಏನು ಹೇಳ್ತೀರ ಸರ್ ಈ ಒಂದು ರಾಜಕೀಯ ವ್ಯಾಖ್ಯಾನ? ಬೇರೆ ಕಡೆಗಳಲ್ಲಿ ನೋಡಿದರೆ ಎದುರಿನ ಶಾಸಕರನ್ನು, ಮಾಜಿ ಶಾಸಕರನ್ನು, ಈಗಿನ ಹಾಲಿ ಶಾಸಕರು ಬೈಯುವಂಥದ್ದು, ಆ ಒಂದು ಟೀಕೆಗಳು ಟಿಪ್ಪಣಿಗಳು ಇದ್ದೇ ಇರುತ್ತೆ. ಆದರೆ ನಮ್ಮ ತಮ್ಮ ವಿಚಾರಗಳಲ್ಲಿ ಆ ರೀತಿ ಇಲ್ಲ. ನಾನು ಟೀಕೆ ಮಾಡಿ ಏನು ಪ್ರಯೋಜನ ಅಂತ ನಾನು ಕೇಳ್ತಾ ಇದ್ದೇನೆ. ಒಬ್ಬರನ್ನು ಸಣ್ಣದು ಮಾಡಿ ಟೀಕೆ ಮಾಡಿ ನಮಗೇನು ಪ್ರಯೋಜನ ಇಲ್ಲ. ಜನ ತಿಳ್ಕೊಂಡಿರ್ತಾರೆ. ನಾನು ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ನಾನು ಕಂಟೆಸ್ಟ್ ಮಾಡುವ, ನಂದು ಪಕ್ಷದ ಸಿದ್ಧಾಂತ ಇದೆ, ಪಕ್ಷದ ಎಲ್ಲ ಯಾವುದೋ ನಮ್ಮದು ಮ್ಯಾನಿಫೆಸ್ಟೋಗಳು ಇರ್ತದ, ಮತ್ತೊಂದು ಇರ್ತದ, ನನ್ನ ಪಕ್ಷ ಇರ್ತದೆ ಅಂತ ಒಂದು ನನ್ನನ್ನು ಅಭ್ಯರ್ಥಿಯಾಗಿ ಕೊಟ್ಟಿರ್ತದೆ. ಎದುರಾಳಿಯನ್ನು ಕೂಡ ಅದೇ ಥರ ಜನ ಸಿಲೆಕ್ಟ್ ಮಾಡ್ತಾರೆ. ನಾನು ಇವನು ಇಂಥವನು ಅಂಥವನು ಅಂತ ಹೇಳ್ಕೊಂಡು ಹೋಗೋದಕ್ಕಿಂತ ಎರಡನೇ ಅವರು ಒಂದು 7-8 ಸಲ 9ನೇ ಸಲ ಈ ಸಲ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೊಬ್ಬರನ್ನು ಸಣ್ಣದು ಮಾಡಿ ನಾವು ರಾಜಕೀಯ ಮಾಡೋದು, ರಾಜಕೀಯ ನಾನಂತೂ ಮಾಡೋದಿಲ್ಲ, ನನಗೆ ಅದರ ಅವಶ್ಯಕತೆಯನ್ನು ಇಲ್ಲ ಅಂತ ತಿಳ್ಕೊಂಡಿದ್ದೇನೆ. ಮತ್ತೆ ಯಾರು ಹೇಗೆ ಅಂತ ಜನ ಸ್ಪಷ್ಟವಾಗಿ ಜನರಿಗೆ ತಿಳಿದಿದೆ. ಈಗ ಜನರು ಈಗ ಜನರನ್ನು ಮೋಸ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ, ಜನರು ತಿಳ್ಕೊಂಡಿದ್ದಾರೆ. 9 ಬಾರಿ ಚುನಾವಣೆಗೆ ನಿಂತಿದ್ದವರು, ಜೊತೆಗೆ 6 ಬಾರಿ ಗೆದ್ದಂತಹ ಮಾಜಿ ಶಾಸಕರು ಬಿ ರಮಾನಾಥ್ ರಾಯ್, ರಮಾನಾಥ್ ರಾಯ್ ಅವರ ಎದುರಾಳಿಯಾಗಿ ಕಳೆದ ಬಾರಿ ಗೆದ್ದಿದ್ರು, 2013 ಸೋತಿದ್ರು, ಆದರೆ ಈ ಬಾರಿ ಮತ್ತೆ ಇದ್ದಾರೆ ಅಂತ ಬಂದಾಗ BJP ಅಭ್ಯರ್ಥಿಯಾಗಿ, ಇವೆಲ್ಲದರ ಜೊತೆಗೆ ಈ ನಮ್ಮ ಬಂಟ್ವಾಳದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ. ನಾಟ್ ಓನ್ಲಿ ಶಾಂತಿಯುತ ಬಂಟ್ವಾಳ, ಅದರ ಜೊತೆಗೆ ಅಭಿವೃದ್ಧಿಯ ಬಂಟ್ವಾಳ ಕೂಡ ಆಗ್ತಾ ಇದೆ. ತಮ್ಮ ಒಂದು ಕನಸಿನ ಬಂಟ್ವಾಳ ಎಷ್ಟು ಈಡೇರಿದೆ ಸರ್? ತಮ್ಮ ಒಂದು ವಿಷನ್ ಎಷ್ಟು ಫುಲ್ಫಿಲ್ ಆಗಿದೆ ಅಂತ ಅನ್ಕೊಳ್ತೀವಿ? ನೋಡಿ, ನಾನು ಶಾಸಕನಾದ ಪ್ರಥಮ ವರ್ಷ ನಾನು ವಿರೋಧ ಪಕ್ಷದಲ್ಲಿದ್ದೆ, ನಿಮ್ಗೆ ಗೊತ್ತು. ಆಗ ನಮಗೇನು ಭಾಳಷ್ಟು ಫಂಡ್ ಬರ್ತಾ ಇರಲಿಲ್ಲ, ಅದರಲ್ಲಿ ನಮ್ಮ ಸರ್ಕಾರ ಆಯಿತು. ಯಡಿಯೂರಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಸರ್ಕಾರ ಫಾರ್ಮ್ ಆಯಿತು. ಸರ್ಕಾರ ಫಾರ್ಮ್ ಆದಾಗ ಇನ್ನೇನು ಟೇಕ್ ಆಫ್ ಆಗ್ತದೆ ಅಂತ ಹೇಳುವ ಸಂದರ್ಭದಲ್ಲಿ ಕೊರೋನಾ ಬಂತು. ಸುಮಾರು 2 ವರ್ಷಗಳ ಕಾಲ ಕೊರೋನಾ, ಹಾಗೆ ಒಂದು 3 ವರ್ಷ ಇದರಲ್ಲಿ ಹೋಯಿತು ನಮ್ಮದು ಶಾಸಕತ್ವ. ಮತ್ತೊಂದು 2 ವರ್ಷ ಸಿಕ್ತು. ನಾನು ಕನಸಲ್ಲಿ ಅನಿಸಿರಲಿಲ್ಲ ಇಷ್ಟು ದೊಡ್ಡ ಮೊತ್ತದ ಹಣ ತಗೊಂಡು ಬಂದು ನನ್ನ ಭಾಗದಲ್ಲಿ ನಾನು ಇಷ್ಟು ದೊಡ್ಡ ಡೆವಲಪ್ ಮಾಡ್ತೇನಂತ. ನನಗೆ ಬಹಳಷ್ಟು ದೊಡ್ಡ ಅವಕಾಶ ಸಿಕ್ತು ಕೆಲಸ ಮಾಡಲಿಕ್ಕೆ. ಕನಸಲ್ಲಿ ಎಣಿಸದಷ್ಟು ಸುಮಾರು 2000 ಕೋಟಿ ಒಂದು 2100-2200 ಕೋಟಿ ಹತ್ತಿರ ದುಡ್ಡನ್ನು, ಅದು ನಾವು ಸೊಬ್ಬನೇ ಫಿಗರ್ ಹೇಳ್ತಾ ಇಲ್ಲ. ನಮ್ಮಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ವೈಸ್ ಎಷ್ಟು ಮಾಡಿದ್ದೇನೆ, ಹೇಗೆ ಎಲ್ಲರಿಗೂ ತಗೊಳ್ಬೋದು ಅದು ನೆಟ್ಟಲ್ಲಿ, ಅಷ್ಟು ಕ್ಲಿಯರ್ ಆಗಿ ನಮ್ಮ ಜನರ ಮುಂದೆ ಇಟ್ಟಿದ್ದೇವೆ. ಇಂತೆಂಥ ಸುಮಾರು 1,515 ರೋಡ್ಗಳು, ಪ್ರತಿ ಗ್ರಾಮದಲ್ಲಿ ಇಂತೆಂಥ ರೋಡ್ಗಳಾಗಿದೆ ಅಂತ ನಮ್ಮ ಹತ್ರ ಪಟ್ಟಿದೆ. ಇಷ್ಟು ದೊಡ್ಡ ಮಟ್ಟದ ಒಂದು ಡೆವಲಪ್ಮೆಂಟ್ ಮಾಡಲಿಕ್ಕೆ ನನಗೆ ಸಾಧ್ಯ ಅಂತ ನಾನು ಡ್ರೀಮ್ ಮಾಡಿಲ್ಲ, ನನ್ನ ಕನಸಲ್ಲೂ ಅದು ಇರಲಿಲ್ಲ. ಏನೋ ಅವಕಾಶ ಸಿಕ್ತು, ಮೇಲಿನ ಸರ್ಕಾರ ಕೆಳಗಿನ ಸಂಸ್ಕಾರ ನಮ್ಮದೇ ಇತ್ತು, ಡಬಲ್ ಇಂಜಿನ್ ಸರ್ಕಾರ ಅಂತ ದೊಡ್ಡ ದೊಡ್ಡ ಲೀಡರ್ಗಳು ಹೇಳ್ತಾ ಇದ್ದಾರೆ, ಅಂತ ಒಂದು ಸರ್ಕಾರ ನಮ್ಮದ್ರಲ್ಲಿತ್ತು. ಅದರಿಂದ ಅವಕಾಶ ಆಯಿತು, ನಾನು ಹೊಸಬನಾಗಿದ್ದೆ. ಆದರೂ ಏನೋ ಕಷ್ಟಪಟ್ಟು ನಮ್ಮ ಜನರಿಗೆ ಕೆಲಸ ಮಾಡಬೇಕಂತ ಗೊತ್ತು. ಯಾವುದಾದ್ರೂ ಫಂಡ್ ತರಬೇಕಾದ್ರೆ ನಾವು ಇದ್ದವರ ಕೈಕಾಲು ಹಿಡಿದು ಅದನ್ನು ತಗೊಂಡು ಬರಬೇಕು. ಇದನ್ನೆಲ್ಲ ಮಾಡಿಕೊಂಡು ಬಿಟ್ಟು ನಾನು ಇಷ್ಟು ದೊಡ್ಡ ಮೊತ್ತದ ಒಂದು ಕೆಲಸ ಕಾರ್ಯ ಆಗ್ತದೆ ಅಂತ ನೆನೆಸಿರಲಿಲ್ಲ. ಅದು ಆಗಿದೆ, ಅದರ ಪೂರ್ತಿ ತೃಪ್ತಿ ನನಗಿದೆ ಕೆಲಸ ಮಾಡಿದರೆ. ವಿಷನ್ ಫುಲ್ಫಿಲ್ ಆಗಿದೆ ಸರ್? ಎಲ್ಲದೂ ಮಾಡಿದ್ದೇನೆ ಅಂತ ಹೇಳಿದರೆ 100ಕ್ಕೆ 100 ಮಾಡಲಿಲ್ಲ. ಓಕೆ, ಬಹಳಷ್ಟು ವಿಷನ್ಗಳಿರ್ತದೆ ಇಷ್ಟಿಷ್ಟು ಆಗಬೇಕು ಅಂತ, ಅದು ಮಾಡಲಿಕ್ಕೂ ಸಾಧ್ಯನೇ ಇಲ್ಲ. ಆದರೆ ಏನು ಮಾಡಿದ್ದೇನೆ ಅದರ ಭಕ್ತಿ ಪೂರ್ತಿ ತೃಪ್ತಿ ನನಗಿದೆ, ಆತ್ಮತೃಪ್ತಿ ಇದೆ ಖಂಡಿತವಾಗಿ. ಓಕೆ, 2,000 ಕೋಟಿಗಿಂತಲೂ ಅಧಿಕ ಅನುದಾನ ಬಂದಿರುವಂಥದ್ದು, ಅದಕ್ಕೆ ಕೂಡ ಅಧಿಕ ಅನುದಾನವನ್ನು ತಂದಿರುವಂಥದ್ದು, ಇವೆಲ್ಲದರ ಜೊತೆಗೆ ಬಹಳಷ್ಟು ಕೆಲಸಗಳು ಈ ರೋಡ್ನಿಂದ ಹಿಡಿದು, ಜೊತೆಗೆ ಪ್ರಮುಖವಾಗಿ ದೇವಸ್ಥಾನದ ಜೀರ್ಣೋದ್ಧಾರಗಳು, ಇದನ್ನು ನಾನು ಕೇಳ್ಪಟ್ಟೆ ಅಲ್ವಾ? ಬಹಳಷ್ಟು ದೇವಸ್ಥಾನ, 318 ದೇವಸ್ಥಾನಗಳ ಜೀರ್ಣೋದ್ಧಾರಗಳು ಆಗಿದೆ ಅನ್ನುವಂಥದ್ದು, ಎಲ್ಲಿ ತನಕ ಅಂತ ಬರುತ್ತೆ ಅಂತ ಬಂದಾಗ ಈ ಭಾಗದ ಬಹಳಷ್ಟು ಜನ, ಗ್ರಾಮೀಣ ಭಾಗಗಳು, ನಗರ ಎಲ್ಲವೂ ಕೂಡ ಹೊಂದಿಕೊಂಡಿರುವಂತಹ ಬಂಟ್ವಾಳ ಕ್ಷೇತ್ರ. ಹಾಗಾಗಿ ಗ್ರಾಮೀಣ ಭಾಗಗಳಲ್ಲಿ ಬಹಳಷ್ಟು ಕಡೆಗಳಲ್ಲಿ ರಸ್ತೆಗಳಿರಲಿಲ್ಲ, ಆ ರಸ್ತೆಗಳನ್ನು ತಾವು ಮಾಡಿದ್ರಿ. ನಾನು ಕೇಳ್ಪಟ್ಟೆ ಎಲ್ಲಿ ತನಕ ಅಂತ ಹೇಳಿದ್ರೆ, ಕೆಲವರು ಅವರ ಭಾಗದಲ್ಲಿ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಲಿ ಅನ್ನೋದು ಕೈ ಮುಗಿತಾ ಇದ್ರಂತೆ. ಕಾರಣ ತಾವಲ್ಲಿಗೆ ಬರ್ತೀರಾ ಜೀರ್ಣೋದ್ಧಾರ ಆದಾಗ, ಆ ಸಂದರ್ಭ ಜೀರ್ಣೋದ್ಧಾರ ಆಗಬೇಕು ಅಂತ ಬಂದಾಗ ದೇವಾಲಯ ಇದೆ ಅಂತ ಬಂದಾಗ ಅಲ್ಲಿ ಒಂದು ಸರಿಯಾಗಿರುವಂಥ ರೋಡ್ ಬೇಕು. ಸೊ ಆ ಸಂದರ್ಭ ರೋಡ್ ಆಗಬೇಕು, ಮೊದಲಾಗಿ ರೋಡ್ ಸ್ಯಾಂಕ್ಷನ್ ಮಾಡ್ತೀರಿ, ತದನಂತರ ಆ ಕ್ಷೇತ್ರಕ್ಕೋಸ್ಕರ ಮಾಡಿರುವಂಥ ಎಲ್ಲ ಒಂದು ಅನುದಾನಗಳನ್ನು ತಾವು ಬಿಡುಗಡೆ ಮಾಡ್ತೀರಿ, ಹೌದಾ ಸರ್? ಈ ಒಂದು ವಿಚಾರ, ಯಾವುದೇ ಒಂದು ದೇವಸ್ಥಾನಗಳು ಅಥವಾ ನಮ್ಮ ಧಾರ್ಮಿಕ ಸ್ಥಳಗಳಿರಲಿ,
ಇದಕ್ಕೆ ನಮ್ದು ಇನ್ಫ್ರಾಸ್ಟ್ರಕ್ಚರ್ ಭಾಳ ಅಗತ್ಯ. ಅಲ್ಲಿ ಹೋಗುವಂಥ ವ್ಯವಸ್ಥೆ, ಈ ಭಕ್ತಾದಿಗಳಿಗೆ ಆ ದೇವಸ್ಥಾನ ಡೆವಲಪ್ ಆಗಬೇಕು ಅಂತಾದರೆ, ಅಥವಾ ಭಕ್ತಾದಿಗಳಿಗೆ ಅಲ್ಲಿ ಹೋಗಿ ಅಲ್ಲಿ ಅನುಕೂಲಗಳು ಇಲ್ಲ ಅಂತಾದರೆ ಭಕ್ತಾದಿಗಳು ಹೋಗೋದು ಕಮ್ಮಿ ಆಗ್ತದೆ. ಅದು ಕಮ್ಮಿ ಆದಷ್ಟು ದೇವಸ್ಥಾನಗಳು ಸ್ಥಿತಿಲಸ್ಥೆಗೆ ಮುಡ್ತದೆ. ಆದರೆ ನನ್ನದೇನು ಕಲ್ಪನೆ ಇತ್ತಂದರೆ, ಯಾವುದೇ ದೇವಸ್ಥಾನಗಳಿಗೆ ಅಲ್ಲಿ ಹೋಗುವ ರಸ್ತೆಗಳು ಚೆನ್ನಾಗಿರಬೇಕು, ಅದು ಜನರಿಗೆ ಅಲ್ಲಿ ಹೋದಾಗ ಅನುಕೂಲಗಳಿರಬೇಕು. ಇದನ್ನೆಲ್ಲ ಮಾಡೋ ಪ್ರಥಮ ಆದ್ಯತೆಯಲ್ಲಿ ನಾನು ಎಲ್ಲ ದೇವಸ್ಥಾನಗಳಿಗೆ, ಯಾಕೆಂದರೆ ಎಲ್ಲ ನಿಗ್ಲೆಕ್ಟ್ ಆಗಿತ್ತು ಭಾಳಷ್ಟು ವರ್ಷದಿಂದ. ಈ ದೇವಸ್ಥಾನಗಳ ರೋಡ್ಗಳು ಯಾವುದು ಏನಾಗಿರಲಿಲ್ಲ, ಅದರಿಂದ ಹೆಚ್ಚಿನ ದೇವಸ್ಥಾನಗಳ ರೋಡನ್ನು ನಾನು ಕಾಂಕ್ರೀಟೀಕರಣ, ಅದಕ್ಕೆ ಫುಟ್ಪಾತ್ಗಳು ಮಾಡೋದು, ಸುಮ್ಮನೆ ಒಂದು ಏನೋ ತಾರ ಹಾಕಿ ಬಿಡುವಂಥ ಕೆಲಸ ಮಾಡಿಲ್ಲ. ನಾನು ಅಲ್ಲಿ ಅವರನ್ನು ಕರೆದು, ನೋಡಿ ಒಳ್ಳೆ ಫಂಡ್ ಇಡುವ, ಚೆನ್ನಾಗಿ ಮಾಡಿ, ಅದಕ್ಕೆ ಜಾಗ ಬಿಟ್ಟುಕೊಡಿ, ಎಲ್ಲ ಒಳ್ಳೇದು ಮಾಡುವಂತ. ಭಾಳಷ್ಟು ಕಡೆ ಅದಕ್ಕೆ ಸಪೋರ್ಟ್ ಸಿಕ್ತು, ಕೆಲವು ಲೋಕಲ್ ಅದಕ್ಕೆ ಸಪೋರ್ಟ್ ಮಾಡಿ ಅದ್ರ ಜೊತೆ ನಿಂತು ಕೆಲಸ ಮಾಡಿದರು. ಅದರಿಂದ 300 ಹೆಚ್ಚಿದ ದೇವಸ್ಥಾನ, ದೈವಸ್ಥಾನ, ಭಜನಾ ಮಂದಿರಗಳು ಹೋಗುವಂಥ ರಸ್ತೆ, ಅಲ್ಲಿನ ವ್ಯವಸ್ಥೆಗಳು, ಇಂಥದ್ದೆಲ್ಲ ಚೆನ್ನಾಗಾಯಿತು. ಅದು ಒಂದು ಸಂತೋಷ ಕೊಡುವ ಕೆಲಸನೇ. ನಿಜ ನಿಜ. ಜೊತೆಗೆ ಈ ಭಾಗದ ಜನರು ಈ ಬಾರಿಯ ಒಂದು ಚುನಾವಣೆಯ ಸಂದರ್ಭ, ತಾವು ಈಗಾಗಲೇ ಕ್ಯಾನ್ವಾಸ್ಗೆ ಹೋಗ್ತಾ ಇದ್ದಾರೆ ಸರ್, ಬೆಳಿಗ್ಗೆ 6 ಬಹುಶಃ ಮನೆ ಬಿಡ್ತೀರಾ, ಈ ಸಂದರ್ಭ ಹೇಗಿದೆ ಸರ್, ಈ ಬಾರಿಯ ಒಂದು ಟ್ರೆಂಡ್ ಹೇಗಿದೆ, ಹೇಗಿದೆ ರೆಸ್ಪಾನ್ಸ್, ಜನರು ಏನು ಹೇಳ್ತಾರೆ, ಮನೆ ಮನೆಗೆ ಹೋದಾಗ ತಾವು ಯಾವ ರೀತಿ ರಿಪೋರ್ಟ್ ಕಾರ್ಡ್ ಕೊಡ್ತಾ ಇದ್ದಾರೆ? ಭಾಳ ಚೆನ್ನಾಗಿದೆ. ಗೊತ್ತಿರ್ಬೋದು, ನಾನು ಸೋತ ಸಂದರ್ಭದಲ್ಲಿ ಸುಮಾರು 2 ನಾನು ಸುಮಾರು 600 ಕಿಲೋಮೀಟರ್ಸ್ ನಡೆದು ಪಾದಯಾತ್ರೆ ಮಾಡಿದೆ. ಮೊನ್ನೆ ನಾನು ಗೆದ್ದು ಶಾಸಕನಾದ ಮೇಲೆ ನನಗೊಂದು ಸಲ ಹೋಗಬೇಕು ಅಂತ ಇತ್ತು. 2-3 ವರ್ಷ ಇದೆ ಕೋವಿಡ್ ಅಂತಾಯಿತು, ಅದರ ನಂತರದ ಎಲ್ಲ ಬೇರೆ ಬೇರೆ ಕೆಲಸಗಳಿದ್ದರಿಂದ ಆಗಲಿಲ್ಲ. ಆದರೂ ಚುನಾವಣೆಗಿಂತ ಮೊದಲು ಹೋಗಬೇಕು ಅಂತ ಇತ್ತೀಚೆಗೆ ಒಂದು 1 ಹಿಂದೆ ನಾನು ಇನ್ನೊಮ್ಮೆ ಪಾದಯಾತ್ರೆ ಓಡ್ತೇನೆ. ಆಗ ಭಾಳಷ್ಟು ಜನ ನನಗೆ ಹೇಳಿದರು, ಈ ಸಂದರ್ಭದಲ್ಲಿ ನೀವು ಪಾದಯಾತ್ರೆ ಹೋಗೋದು ಹೇಗೆ, ಎಲೆಕ್ಷನ್ ಟೈಮು, ಜನರ ಡಿಮಾಂಡ್ ಜಾಸ್ತಿ ಇರ್ತದೆ ಅಂತ. ನಾನು ಹೇಳಿದೆ, ಇಲ್ಲ, ನಾನು ಏನು ಕೆಲಸ ಮಾಡಿದ್ದೇನೆ, ಜನರಿಗೆ ನನ್ನ ಬಗ್ಗೆ ಏನೋ ಅಭಿಪ್ರಾಯ ಇದೆ, ಇದನ್ನು ನಾವು ಪ್ರಥಮವಾಗಿ ತಿಳ್ಕೊಳ್ಬೇಕು, ಯಾವುದೇ ಇಲೆಕ್ಷನ್ ಕಂಟೆಸ್ಟ್ ಮೊದಲು ಅಂತ ನಾನು ಹೋದೆ. ಅದ್ಭುತವಾದ ಪ್ರತಿಕ್ರಿಯೆ ಸಿಕ್ತು, ಜನರು ನಮ್ಮನ್ನು ಪ್ರೀತಿ ಮಾಡ್ತಾಯಿದ್ರು. ನಾನು ಸೋತಿಯ ಸಲ 2 ಹೋದ ಪಾದಯಾತ್ರೆ ಅಷ್ಟೇ ಪ್ರೀತಿ ಗೆದ್ದಾಗಲೂ ಇತ್ತು, ಏನು ವ್ಯತ್ಯಾಸ ನನಗೆ ಕಾಣಲಿಲ್ಲ. ಅದು ನನಗೆ ಗೊತ್ತಾಯಿತು, ಜನರು ನಮ್ಮನ್ನು ಪ್ರೀತಿ ಮಾಡ್ತಾರೆ, ಈಗಲೂ ಪ್ರೀತಿ ಮಾಡ್ತಾ ಇದ್ದಾರೆ. ಅದರಿಂದ ನನಗೆ ಅದೊಂದು ಸಂತೋಷ ಕೊಟ್ಟಿತ್ತು. ನಾನು 3 ರೌಂಡು ನಾನು ಗ್ರಾಮ ಮಟ್ಟದಲ್ಲಿ, ಪಂಚಾಯತ್ ಮಟ್ಟದಲ್ಲಿ ನಾನು ಮೀಟಿಂಗ್ಗಳನ್ನು ತಗೊಂಡಿದ್ದೇನೆ. ಸಣ್ಣ ಪುಟ್ಟ ಹೆಂಗ ನಾತೇಜಿ ಅನ್ನ ಇದು ಅಂತ ಸಣ್ಣ ಪುಟ್ಟ ಕಂಪ್ಲೇಂಟ್ ಬರ್ತು, ಯಾವುದೇ ದೊಡ್ಡ ಕಂಪ್ಲೇಂಟ್ ಬೇರೆ ಅವರೊಳಗೆ ಸಣ್ಣ ಪುಟ್ಟ ಇದ್ದರೂ ಹೇಳ್ತಾರೆ ಶಾಸಕರ ಬಗ್ಗೆ ನಮ್ದು ಏನಿಲ್ಲ ಅಂತ. ಆಗ ನಮಗೆ ಒಂದು ತೃಪ್ತಿ ಆಗ್ತದೆ, ನಾನು ಮಾಡಿದ ಕೆಲಸ ಜನರಿಗೆ ತಲುಪಿದೆ, ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಟಿದ್ದಾರೆ. ಅದೇ ನಮಗೆ ಕೊಡೋ ದೊಡ್ಡ ಆಸ್ತಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದೇ ನಮಗೆ ಇರುವ ದೊಡ್ಡ ಆಸ್ತಿ, ಈಗ ಜನರು ಕೂಡ ಪ್ರೀತಿ. ನೋ ಡೌಟ್. ಯಾಕಂತ ಹೇಳಿದ್ರೆ ನಮ್ಮ ಇಡೀ ರಾಜ್ಯದಲ್ಲೂ ಕೂಡ ಬರೋಬ್ಬರಿ 59 ಗ್ರಾಮಗಳಿಗೆ ಇವರು ಪಾದಯಾತ್ರೆಯ ಮೂಲಕ ಹೋಗ್ತಾರೆ. ಆ ಭಾಗದ ಜನರ ಕುಂದುಕೊರತೆಗಳು, ಆ ಭಾಗಕ್ಕೆ ಏನು ಬೇಕು, ಇದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾರೆ. ಈ ಒಂದು ವಿಚಾರ ನನ್ನಲ್ಲಿ ಕೇಳ್ತೀನಿ ಸರ್, ಯಾಕೆ ಅಂತ ಬಂದಾಗ ತಾವು ರಾಜಕೀಯದಲ್ಲೇ ಜೀವನ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಯಾಕಂದರೆ ತಾವು ಈ ಹಿಂದೆಯೂ ಕೂಡ ಕ್ರಾಂತಿಕಾರಿಯಿಂದ ಕೃಷಿಕರಿದ್ದೀರಿ, ಉದ್ಯಮಿ ಇದ್ದೀರಿ, ಬಹಳಷ್ಟು ಆಸ್ತಿ ಅಂತಸ್ತು ಎಲ್ಲವೂ ಕೂಡ ಇದೆ, ಪ್ರತಿಷ್ಠಿತ ಮನೆತನ ತಮ್ಮದು. ಆದರೆ ಈ ಗ್ರಾಮಗಳಿಗೆ ಹೋಗಬೇಕು, ಪಾದಯಾತ್ರೆ ಮಾಡಬೇಕು, ಅವರ ಕಷ್ಟಗಳನ್ನು ನಾವು ತಿಳಿದುಕೊಳ್ಬೇಕು ಅನ್ನುವಂಥದ್ದು, ಈ ಒಂದು ವಿಷನ್ ಹೇಗೆ ಬಂತು ಒಬ್ಬ ಶಾಸಕನಿಗೆ? ಅದು ಕೂಡ ಪ್ರಥಮವಾಗಿ ತಾವು ಆಯ್ಕೆ ಆಗಿರುವಂಥ ಶಾಸಕರು, ಬಹಳಷ್ಟು ಶಾಸಕರು ಈ ಹಿಂದಿನಿಂದಿದ್ದರೆ ಏನಾದ್ರೂ ಮಾಡ್ಬೋದು ಅನ್ನೋದಾದರೆ, ತಮಗೆ ಈ ಒಂದು ವಿಷನ್, ಜನರ ಸೇವೆ ಮಾಡಲೇಬೇಕು, ಹೇಗೆ ಈ ಒಂದು ಪಾದಯಾತ್ರೆ ಒಂದು ಕಾನ್ಸೆಪ್ಟ್? ನಾನು ಹೇಳಿದೆ, 2013 ಫಸ್ಟ್ ಟೈಮ್ ನನ್ನನ್ನು ಇಲ್ಲಿ ಪಾರ್ಟಿ ಟಿಕೆಟ್ ಕೊಟ್ಟು ಕಂಟೆಸ್ಟ್ ಮಾಡಿದ ಸಂದರ್ಭದಲ್ಲಿ ನಾನೇನು ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಇನ್ನೇನು ಬರಲಿಲ್ಲ. ನನಗೆ ಪರಿಚಯ ಇಲ್ಲದ ಊರು, ಏನೋ ಪಕ್ಷ ಹೇಳಿದೆ, ನಾನು ಇಲ್ಲಿ ಬಂದು ಸ್ಪರ್ಧೆ ಮಾಡಿದೆ. ಇಲ್ಲಿ ಯಾರು ನಿಮ್ಮ ಗಾಡ್ ಫಾದರ್ಗಳು ಯಾರಿಲ್ಲ, ಪಕ್ಷದ ಇದ್ರು, ಪಕ್ಷದ ಅಭಿಮಾನಿಗಳೆಲ್ಲ ಇದ್ರು, ನನಗೆ ಪರಿಚಯದವರು ಯಾರು ಇರಲಿಲ್ಲ, ಯಾರು ಓಟು ಇಲ್ಲ ನನಗೆ. ನಿಮ್ಮ ಓಟು ಕೂಡ ಇಲ್ಲ? ನಂದು ಉತ್ತರದವ. ಬಹಳ ಜನ ಹೇಳ್ತಾರೆ ಓಟು ಆತನು ನೆಟ್ಟಿನ ಓಟು ಮಾಡ್ಪಡಿರು ಅಂತ. ನಾನು ಹೇಳಿದೆ, ನಾನು ಅಲ್ಲಿನ ನಾನು BJP ಹಾಕೋದು, ಇಲ್ಲಿ ಬಂದರು ನಾನು ವ್ಯಕ್ತಿಗತವಾಗಿ ನಾನು ಯಾವುದನ್ನು ನೋಡಿದವನಲ್ಲ ಪಕ್ಷದಲ್ಲಿ, ಏನಿದ್ರು ಪಕ್ಷ ಅದನ್ನು ಅಲ್ಲಿನ BJP ಹಾಕ್ತೇನೆ, ಇಲ್ಲಿ ಆದರೂ BJP ಹಾಕೋದು, ನಾನು ಒಂದೇ ಹಾಕೋದು. ಅದರಿಂದ 2013 ನನ್ನ ಬಂದ್ ಮಾಡಿದಾಗ ನಾನು ಯಾರು ಅಂತ ಪರಿಚಯ ಇಲ್ಲದ ಒಂದು, ಭಾಳಷ್ಟು ಕೆಲವೇ ದಿನಗಳಿರುವಾಗ ನನಗೆ ಟಿಕೆಟ್ ಕೊಟ್ಟಿತ್ತು ಮಾಡಿದ್ದು. ನಾನು ಪರಿಚಯ ಇಲ್ಲದ ವ್ಯಕ್ತಿಗೆ ಸುಮಾರು 63,000-64,000 ಮತ ಹಾಕ್ತಾರೆ ಜನ. ನನಗೆ ಆಗ ಗೊತ್ತಾಯಿತು, ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷದ ಬಹಳ ದೊಡ್ಡ ಅಭಿಮಾನಿ ವರ್ಗ ಇದೆ, ಅದು ವೋಟರ್ಸ್ ಇದ್ದಾರೆ, ಇಲ್ಲೇ ನಮಗೆ ಇಲೆಕ್ಟ್ ಆಗಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಕರೆಕ್ಟ್. ಇದನ್ನು ನಾನು ತಿಳ್ಕೊಂಡೆ ರಿಸಲ್ಟ್ ಆಗುವ. ಆದರೆ ನಾನು ಯಾವ್ದೂರು ಬೇಜಾರು ಪಡ್ಕೊಳ್ಳಿಲ್ಲ ಸೋತದ್ದು. ನಾನು ಹೇಳಿದೆ, ಫ್ಯೂಚರಲ್ಲಿ ನೆಕ್ಸ್ಟ್ ಇಲೆಕ್ಷನಲ್ಲಿ 100 ಇಲ್ಲಿ BJP MLA
ಇದನ್ನ ನನ್ನ ಕಾರ್ಯಕರ್ತರಿಗೆ ಹೇಳಿದೆ. ಬಹಳಷ್ಟು ಕಾರ್ಯಕರ್ತರು ಸೋತ ದಿವಸ ಬಂದರು, ಬೇಸರ ಅಂದ್ರೆ ಹಿಡ್ಕೊಂಡು ನಮ್ಮ ಹತ್ರ ದುಃಖ ಮಾತಾಡ್ಲಿಕ್ಕೆ ಬರ್ತಾರೆ ಅಂತ ನಮ್ಮದ್ರಲ್ಲಿ ಬಂದಿದೆ ಅಲ್ಲ, ಆ ತರ ಬಂದ್ರಲ್ಲ. ಆಗ ನಾನು ಹೇಳಿದೆ, ನೀವು ಯಾಕೆ ದುಃಖ ಪಡ್ತೀರಿ, ಸಂತೋಷ ಪಡಿ. ಪರಿಚಯ ಇಲ್ಲದ ಒಬ್ಬ ವ್ಯಕ್ತಿಗೆ 63-64,000 ಓಟ್ ಸಿಗ್ತದೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಇಲೆಕ್ಷನ್ ಬರ್ಕೊಂಡಿಟ್ಟಿರಿ, ಇದು ಭಾರತೀಯ ಜನತಾ ಪಕ್ಷದ ಶಾಸಕ ಇಲ್ಲಿ ಅಂತ. ಅದರಿಂದ ನಾನು ನಿರಂತರವಾಗಿ ನಾನು ಪ್ರಥಮವಾಗಿ ಅದಕ್ಕೋಸ್ಕರ ಪಾದಯಾತ್ರೆ ಪ್ರಾರಂಭ ಮಾಡಿದೆ. ಪದವಾದರೆ ಪರಿಚಯ ಇಲ್ಲದ ನನಗೆ ಮತ ಕೊಟ್ಟಿದ್ದೀರಾ ನೀವು, ನಿಮಗೆ ನಾನು ಪರಿಚಯ ಮಾಡಿಕೊಳ್ಬೇಕು, ಗ್ರಾಮ ಗ್ರಾಮಗಳಿಗೆ ಹತ್ತಿ ಬರಬೇಕು. ಅದೇ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಪಕ್ಷ ಬಿಟ್ಟು ಹೋದವರು ನಮ್ಮ ಹಿರಿಯರು, ನನ್ನ ಕಡೆಯ ದಿವಸ ಸಮಾರೋಪಕ್ಕೆ ಅವ್ರು ಬಂದು ಸೇರ್ಕೊಳ್ತಾರೆ ಬಿ ಜೆ ಪಿಗೆ ಸೇರಿಕೊಂಡು. ಅವ್ರ ಫಸ್ಟ್ ಮೀಟಿಂಗ್ ಇಲ್ಲಿ ಆಗ್ತದೆ, ಇಲ್ಲಿ ಬಂಟ್ವಾಳದಲ್ಲಿ ಬಂದು ನನ್ನ ಪಾದಯಾತ್ರೆಯ ಕಡೆಯ ದಿವಸ ಸಮಾರೋಪ ಸಮಾರಂಭದಲ್ಲಿ ಬಂದು ಪಕ್ಷ ಸೇರಿ ಬರ್ತಾರೆ. ಆ ದಿವಸ ಅವರೊಂದು ಮಾತು ಹೇಳ್ತಾರೆ, ನಾನು ಬಹಳಷ್ಟು ಪಾದಯಾತ್ರೆ ಮಾಡಿದ್ದೇನೆ, ಹೋರಾಟ ಮಾಡಿದ್ದೇನೆ, ಆದರೆ ಒಂದು ಸೋತ ಅಭ್ಯರ್ಥಿ ಒಂದು ಪಾದಯಾತ್ರೆ ಮಾಡಿ ಜನರ ಪರಿಚಯ ಮಾಡಿಕೊಳ್ಳುವುದು ನೋಡುವುದು ನಾನಿದ್ದು ಪ್ರಥಮ ಅಂತ. ಫ್ಯಾಕ್ಟ್, ಫ್ಯಾಕ್ಟ್, ನಿಜ. ಅದು ನನಗೆ ಒಂದು ಬಹಳಷ್ಟು ದೊಡ್ಡ ಬೂಸ್ಟ್ ಸಿಕ್ತು, ಜನರು ಪರಿಚಯ ಆಯಿತು, ಜನರು ನನ್ನನ್ನು ತಿಳ್ಕೊಂಡ್ರು. ನನ್ನ ಬಗ್ಗೆನೂ ಬಹಳಷ್ಟು ಅಪಪ್ರಚಾರ ಅಂದರೆ ವಿರೋಧಿಗಳ ಕಮೆಂಟ್ಸ್ ಇತ್ತು, ಇವರು ಅಲ್ಲಿಯವರು ಅಲ್ಲಿ ಮನೆ ಗೇಟ್ 1 ಕಿಲೋಮೀಟರ್ ನಾಯಿಗಳು ಇದೆ, ನಿಮಗೆ ಯಾರಿಗೆ ಹೋದಕ್ಕೆ ಸಾಧ್ಯನಾ ಅಂತ. ಆ ಒಂದು ಕಲ್ಪನೆಯನ್ನು ಜನಗಳಿಗೆ ಮರೆತು ಬಿಟ್ಟರು. ಯಾಕೆಂದರೆ ನನ್ನ ಮನೆಗೆ ಜನರು ಸುಮಾರು ಒಂದು ಈ ಭಾಗದ ಅರ್ಧದಷ್ಟು ಜನರಾದರೂ ನನ್ನ ಮನೆಗೆ ಬಂದಿದ್ದಾರೆ, ಇಡೀ ಕ್ಷೇತ್ರದ ನನ್ನ ಮನೆ ನೋಡಿದ್ದಾರೆ. ಹೆಚ್ಚೇ ಇರಬಹುದು, ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇಲ್ಲಿ ಜನರು ಬರ್ತಾರೆ ನಮ್ಮ ಮನೆಗೆ, ನಮ್ಮ ಮನೆ ಎಲ್ಲರ ಮನೆ ಥರ ಒಂದು ಇರ್ತದೆ. ಈಗ ಜನರಿಗೆ ಆ ಒಂದು ಅಭಿಪ್ರಾಯ ಹೋಯಿತು, ಇಲ್ಲ ಇವರು ಹಾಗೆ ಅಲ್ಲ. ಆ ಥರ ಪ್ರಾರಂಭವಾದ ಪದಯಾತ್ರೆ ಕಂಟಿನ್ಯೂಸ್ ಅಲ್ಲಿ 3 ಪಾದಯಾತ್ರೆ ಸುಮಾರು 1,000 ಕಿಲೋಮೀಟರ್ನಷ್ಟು ನಡೆಯುವ, ನನಗೆ ಇಡೀ ಗ್ರಾಮದಲ್ಲಿ ನಡೆಯುವ ಒಂದು ಅವಕಾಶ ಸಿಕ್ತು, ಹಳ್ಳಿ ಹಳ್ಳಿ ಗ್ರಾಮ ಗ್ರಾಮಗಳಲ್ಲಿ. ಓಕೆ, ಬಹುಶಃ ಇದು ಪ್ಲಸ್ ಆಯ್ತು ಅಂತ ಅನ್ಕೊಳ್ತೀರಿ? ಖಂಡಿತವಾಗ್ಲು, ಎಸ್ ಸರ್. ಯಾಕಂದರೆ 1,000ಕ್ಕಿಂತಲೂ ಅಧಿಕ ಕಿಲೋಮೀಟರ್ ತಾವು ನಡೀತೀರಾ ಅಥವಾ 59 ಗ್ರಾಮಗಳಿಗೆ ಪಾದಯಾತ್ರೆಯ ಮೂಲಕ ಹೋಗ್ತೀರಾ, ಅದು ಕೂಡ ಸೋತ ಶಾಸಕರು ಕೂಡ ಸೋತ ಸಂದರ್ಭಗಳಲ್ಲಿ ಕೂಡ ಹೋಗ್ತಾರೆ ಶಾಸಕನ ಸ್ಥಾನಕ್ಕೆ ಸ್ಪರ್ಧೆ ಮಾಡಿ ಅಂತ ಬಂದಾಗ ನಿಜವಾಗ್ಲೂ ಕೂಡ ತಮ್ಮ ವಿಷನ್ನ ನಾವು ಮೆಚ್ಚಬೇಕು. ಸೊ ದ್ಯಾಟ್ಸ್ ವೈ ಅರ್ಹವಾಗಿ ತಮಗೆ ಈ ಸ್ಥಾನಮಾನ ಸಿಕ್ಕಿರುವಂಥದ್ದು, ಜನನಾಯಕನಾಗಿದ್ದೀರ, ಶಾಸಕನಾಗಿದ್ದೀರ. ಇವೆಲ್ಲದರ ಜೊತೆಗೆ ಸರ್, ಈ ಭಾಗದಲ್ಲಿ ಬಹಳಷ್ಟು ವಿಚಾರಗಳಿವೆ. ಯಾವ ರೀತಿ ಅಂತ ಬಂದಾಗ ಈ ಭಾಗದಲ್ಲಿ ಚುನಾವಣೆ ಬರುತ್ತೆ ಅಂತ ಬಂದಾಗ ಸ್ವಲ್ಪ ಒಂದು ಕಡೆ ಭಯ ಅಂತ ಹೇಳಿದ್ರು ಕೂಡ ಇನ್ನೊಂದು ಕಡೆ ಯಾವ ರೀತಿ ಅಂತ ಬಂದಾಗ ರೈ ವರ್ಸಸ್ ರಾಜೇಶ್ ನಾಯಕ್, ನೇರವಾಗಿ ರೈ ವರ್ಸಸ್ ನಾಯಕ್ ಇಲ್ಲಿ ಸ್ಪರ್ಧೆ, ಇದು ಪ್ರತ್ಯಕ್ಷವಾಗಿರುವಂಥ ಸ್ಪರ್ಧೆ ಇಲ್ಲಿ. ಆದರೆ ಪರೋಕ್ಷವಾಗಿರುವಂಥ ಸ್ಪರ್ಧೆ ಇರುವಂಥದ್ದು ರಮಣತ್ರಯವರು ಜೊತೆಗೆ ಕಲಡ್ಕ ಪ್ರಭಾಕರ್ ಭಟ್ರು, ಹಿರಿಯ RSS ಮುಖಂಡರು. ಹೌದಾ? ಇದು ಯಾವ ಲೆಕ್ಕದಲ್ಲಿ? ಪ್ರಭಾಕರ್ ಭಟ್ರು ನಮ್ದೆಲ್ಲ ಹಿರಿಯರು, ನಮಗೆ ಮಾರ್ಗದರ್ಶಕರು. ಅವರೇನು ಕಂಟೆಸ್ಟ್ ಮಾಡಿಲ್ಲ, ಕಂಟೆಸ್ಟ್ ಮಾಡಿದವ ನಾನು. ಕಳೆದ 10 ವರ್ಷಗಳಿಂದ ಜನರ ಮಧ್ಯೆ ಇರುವವರು ನಾನು. ಅವರು ಅವರದೇ ಆದ ಸ್ಥಾನಮಾನಗಳಿದೆ, ಅವರೊಂದು ದೊಡ್ಡ ಸ್ಥಾನಮಾನದಲ್ಲಿದ್ದಾರೆ ಸಂಘದ ಹಿರಿಯರಾಗಿ, ನಮಗೆಲ್ಲ ಮಾರ್ಗದರ್ಶಕರು ಮಾಡುವವರು. ಅವರ ಸ್ಥಾನಮಾನ ಬಹಳಷ್ಟು ದೊಡ್ಡದು. ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಲಿಕ್ಕೆ ಅವರಿಗೆ ನಾಚಿಕೆ ಆಗ್ತದ ಗೊತ್ತಿಲ್ಲ ನನಗೆ. ಕಾಂಗ್ರೆಸ್ನವರಿಗೆ ಕಾರ್ಯಕರ್ತನ ಎದುರು ಕಂಟೆಸ್ಟ್ ಮಾಡ್ತೇವೆ ಅಂತ, 100ಕ್ಕೆ 100 ನನಗೇನೆ ಪ್ರತಿಸ್ಪರ್ಧಿ ಅವರು. ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ನಡೆಯುವಂತ ಒಂದು ಸ್ಪರ್ಧೆ. ಓಕೆ ಓಕೆ, ಅಲ್ಲ ಈ ಹಿಂದೆ ಆ ರೀತಿ ವ್ಯಾಖ್ಯಾನ ಇತ್ತು ಅಂದ್ರೆ ಈ ವ್ಯಾಖ್ಯಾನ ಒಬ್ಬೊಬ್ರು ಮಾಡ್ತಾರೆ, ಪ್ರಭಾಕರ್ ಭಟ್ರು ಇದ್ದಾರೆ, ನಿಮ್ಮಂತ ವಿಡಿಯೋದವರು ಅದಕ್ಕೆ ಬಣ್ಣ ಕೊಟ್ಟು ಮಾಡ್ತೀರಾ. ಆದ್ರೆ ಸ್ಪರ್ಧೆ ಮಾಡಿದವನು ನಾನು. ನನಗಿಂತ ಹೆಚ್ಚಾಗಿ ನಾನು ಹೇಳುದು ಕಾಂಗ್ರೆಸ್ ಮತ್ತು ಬಿಜೆಪಿ, ನನ್ನ ಬಿಜೆಪಿಯ ವಿಚಾರಧಾರೆ. ಓಕೆ, ಪ್ರಭಾಕರ್ ಭಟ್ರ ಮಾರ್ಗದರ್ಶನದ ಮೇಲೆ ತಾವುಗಳು ಮುಂದೆ ಹೋಗ್ತಿದ್ರಿ ಈ ಭಾಗ. ಪ್ರಭಾಕರ್ ಭಟ್ರ ಅಂತ ಅವರೊಬ್ರು ಮುಖ್ಯ ಪ್ರಮುಖರು ಇಲ್ಲಿ. ಎಸ್, ಯಾಕೆಂದ್ರೆ ಪಕ್ಷ ಕಟ್ಟಿ ಬೆಳೆಯುವಲ್ಲಿ ಬಹಳಷ್ಟು ಅವರ ಸಂಘದ ವಿಚಾರಧಾರೆ ನಿಲ್ಲು ಕೊಟ್ಟು ಬಿಟ್ಟು ಮಾಡಿದ್ದಾರೆ. ಕರೆಕ್ಟ್, ಅದರಿಂದ ಖಂಡಿತವಾಗ್ಲೂ ನಾವು ಅವರ ಒಂದು ಮಾರ್ಗದರ್ಶನದಲ್ಲಿ ನಡೀತದೆ ಅಂತ ಹೇಳಬೇಕು. ಬಂಟ್ವಾಳ ಅಂತ ಬಂದಾಗ ಇದು ಹಿಂದುತ್ವದ ನೆಲ, ಇಲ್ಲಿ ಬಿಜೆಪಿಯ ಭದ್ರಕೋಟೆ ಅಥವಾ ಇಲ್ಲಿ RSS ನ ಭದ್ರಕೋಟೆ. ಆದರೆ ಇಲ್ಲಿ ಹಿಂದುತ್ವದ ಕಿಚ್ಚಿದ್ರು ಕೂಡ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಈ ಬಂಟ್ವಾಳ. ಆಗಲೇ ಹೇಳಿದ್ರಿ ಯಾವ ರೀತಿ ಅಂತ ಬಂದಾಗ ಇಲ್ಲಿ ಬಿಜೆಪಿ ಎಲೆಕ್ಟ್ ಆಗುವಂಥದ್ದು ಬಹಳಷ್ಟು ಕಡಿಮೆ. ರಮಣತ್ರಯವರು 6 ಬಾರಿ ಗೆಲ್ತಾರೆ ಅಥವಾ ಈ ಹಿಂದೆ ಕೂಡ CPM ಅವರು. ಸೊ ಈ ರೀತಿ ಇದ್ದಾಗ ಕಕ್ಕಿಲಾಯ ಅವರು ಈ ರೀತಿಯ ಒಂದು ಟ್ರೆಂಡ್ ಇರುತ್ತೆ, ಹಿಂದುತ್ವದ ಜನರು ಇದ್ದರು, ಹಿಂದುತ್ವದ ನೆಲ ಇದ್ದರು ಕೂಡ ಬಿಜೆಪಿಗೆ ಬಹಳಷ್ಟು ಕಡಿಮೆ ಇದ್ದಂಥ ಒಂದು ಸಂದರ್ಭ, ಏನು ಕಾರಣ ಆಗಿರ್ಬೋದು ಇದು? ಯಾಕೆಂದರೆ ಇಲ್ಲಿ ಬಹಳಷ್ಟು ಅಲ್ಪಸಂಖ್ಯಾತರ ಮತ ಹೊಂದಿರುವಂಥ ಒಂದು ಕ್ಷೇತ್ರ. ಓಕೆ, ಈ ಭಾಗ ಅದರ ಜೊತೆ ಜೊತೆಯಾಗಿ ಕಾಂಗ್ರೆಸ್ ಬಹಳಷ್ಟು ಸಮಯದಿಂದ ಆಡಳಿತ ಮಾಡಿದಂಥ ಕ್ಷೇತ್ರ. ಆಗ ಒಂದು ಕಡೆ ಏನಾದ್ರು ಸ್ವಲ್ಪ ಜಾಸ್ತಿ ಪ್ಯಾಂಪರ್ ಮಾಡ್ತಾ ಇದ್ದಾರಾ ಅಥವಾ ಹಿಂದೂಗಳನ್ನು ಕಡೆಗಣಿಸ್ತಾ ಇದ್ದಾರೆ ಎಂಬ ಭಾವನೆ ಹಿಂದೂಗಳಲ್ಲಿ ಬಂದಾಗ ನ್ಯಾಚುರಾಗಿ ಅವರ ಆ ಒಂದು ಬೇಸರವನ್ನು ಹಿಂದೂಗಳು ವ್ಯಕ್ತಪಡಿಸ್ತಾ ಇದ್ರು. ಈಗ ಅಂಥ ಭಾವನೆಗಳು ನಾವು ಅವಕಾಶ ಕೊಡಲಿಲ್ಲ, ಖಂಡಿತವಾಗ್ಲೂ ಅವಕಾಶ ಕೊಡಲಿಲ್ಲ. ಯಾಕೆಂದರೆ ಎಲ್ಲರನ್ನು ಸಮಾನವಾಗಿ ನಾವು ನೋಡ್ತೇವೆ. ಹಿಂದೂಗಳಿಗೆ ಎಲ್ಲಿ ಅನ್ಯಾಯ ಆಗಿದೆ, ಯಾವುದೋ ಒಂದು ಡೆವಲಪ್ಮೆಂಟ್, ಖಂಡಿತವಾಗಿ ನಾವು ಅಲ್ಲಿ ಪ್ರಥಮ ಆದ್ಯತೆ ಕೊಟ್ಟಿದ್ದೇವೆ. ಅಲ್ಲಿ
ಅದರಿಂದ ಆ ಭಾವನೆ ಜನರು ಏನು ಮಾಡ್ತಾರೆ, ಎದುರು ಕಡೆಯಿಂದ ಭಾಳಷ್ಟು ಇದಿರುವಾಗ ಹೋರಾಟದ ದಾರಿ ಭಾಳಷ್ಟು ಜನ ಹಿಡಿದಿದ್ದಾರೆ, ತಮಗೆ ಅನ್ಯಾಯ ಆದಾಗ ಹೋರಾಟದ ದಾರಿಯನ್ನು ಹಿಡಿದಿದ್ದಾರೆ. ಈಗ ಜನ ಆ ಹೋರಾಟದ ಸಂದರ್ಭದಲ್ಲಿ ಹಿಂದುತ್ವ ಅಂತ ಚಿನ್ನಿವಿ ಹೆಸರು ಕೊಟ್ಟು ಬಿಟ್ರಿ. ಎಲ್ಲೆಲ್ಲಿ ಹೋರಾಟ ಅಂದ್ರೆ ತಮಗೆ ಅನ್ಯಾಯ ಆಗ್ತದ ಆ ಭಾಗದಲ್ಲಿ ಹೋರಾಟ ಆದದ್ದು ಸಹಜ. ಎಸ್, ಅದು ಹಿಂದುತ್ವದ ಹೆಸರಲ್ಲಿ ಆದದ್ದು ಸಹಜ. ಯಾಕೆಂದ್ರೆ ಬಹಳಷ್ಟು ಅನ್ಯಾಯ ಆಗ್ತಾ ಇತ್ತು. ಒಂದು ಕಡೆಗೆ ಜಾಸ್ತಿ ಪ್ಯಾಂಪರ್ ಮಾಡಿ, ಒಂದು ಕಡೆಗೆ ಅನ್ಯಾಯ ಆದಾಗ ಇವ್ರು ಮಾಡ್ತಾ ಇದ್ರು. ನಾವು ಬಂದ ಮೇಲೆ ಅದನ್ನು ಸರಿಪಡಿಸಿ ನೋಡಿ, ಎಲ್ಲರನ್ನು ಸಮಾನ ನೋಡುವಂತ ಕೆಲಸಗಳನ್ನ ನಾವು ಮಾಡ್ತೇವೆ. ನನ್ನ ಕಾಲದಲ್ಲಿ ಕೂಡ ನಾವು ಎಲ್ಲರಿಗೂ ಕೊಟ್ಟಿದ್ದೇವೆ. ಬರೇ ಅವರಿಗೆ, ಹಿಂದೂಗಳಿಗೆ ಮಾತ್ರ ಬೇರೆಯವರಿಗೆ ಇಲ್ಲ ಅಂತ ನೋಡ್ಲಿಲ್ಲ. ಅವರವರ ಪಾಲ ಅವರಿಗೆ ಕೊಡುವಂತ ಕೆಲಸಗಳನ್ನ ನಾನು ಬಂದ ಮೇಲೆ ಆಗಿದೆ. ಅದರಿಂದ ಎಲ್ಲಾ ವರ್ಗದ ಜನರು ಖುಷಿಯಲ್ಲಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಎಸ್, ಫ್ಯಾಕ್ಟ್ ಸರ್. ಮೊನ್ನೆ ತಾನೆ ನಾವು ಕೂಡ ಮಾಡಿರುವಂಥ ಒಂದು ಚರ್ಚೆ ಸಂದರ್ಭಗಳಲ್ಲಿ ಅಲ್ಪಸಂಖ್ಯಾತರು ಕೂಡ ಕರೆ ಮಾಡಿ ತಮ್ಮ ಬಗ್ಗೆ ಹೇಳಿರುವಂಥದ್ದಿದ್ದೇವೆ. ಈ ಭಾಗದ ಅಲ್ಪಸಂಖ್ಯಾತರು ಕೂಡ ತಮ್ಮ ಬಗ್ಗೆ ಒಲವನ್ನು ಹೊಂದಿಕೊಂಡಿದ್ದಾರೆ. BJP ಅಂತ ಬಂದಾಗ ಬೇರೆ ಕಡೆಗಳಲ್ಲಿ ಬೇರೆ ರೀತಿ ಇರ್ಬೋದು, ಆದರೆ ತಮ್ಮ ಕ್ಷೇತ್ರಗಳಲ್ಲಿ ತಮ್ಮನ್ನು ಇಷ್ಟಪಟ್ಟಿದ್ದಾರೆ. ಏನು ಹೇಳ್ತೀರಾ ತಮ್ಮ ಒಂದು ಈ ಒಂದು ವಿಚಾರದಲ್ಲಿ? ನಾವು ಇಷ್ಟಪಟ್ಟದ್ದು ಖಂಡಿತ, ಯಾಕೆಂದರೆ ನೀವು ಯಾವುದೇ ಒಂದು ಗೊಂದಲಗಳಲ್ಲಿ ಇನ್ವಾಲ್ವ್ ಆಗದೆ ಇದ್ದಾಗ, ಎಲ್ಲರನ್ನು ಸಮಾನತೆಯಿಂದ ಕಂಡಾಗ ಜನರು ಖಂಡಿತ ಪ್ರೀತಿ ಮಾಡ್ತಾರೆ. ಕೆಲವೊಂದು ಶಕ್ತಿಗಳಿರ್ತದೆ, ಅದಕ್ಕೆ ಅವರಿಗೆ ಗಲಾಟೆನೇ ಆಗಬೇಕು, ಅವರಿಗೆ ಯಾವುದು ಇರಬಾರ್ದು, ಅವರು ನಮ್ಮನ್ನು ವಿರೋಧ ಮಾಡ್ಬೋದು. ಆದರೆ ಇಲ್ಲಿ ಶಾಂತಿ ಬೇಕು, ಇರುವವರು ಅಥವಾ ಇಲ್ಲಿ ಬಂಟ್ವಾಳ ಎಲ್ಲರೊಟ್ಟಿಗೆ ಚೆನ್ನಾಗಿರಬೇಕು ಅಂತ ಅನ್ನುವರು ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಜೊತೆಗೆ ಸರ್, ಈ ಬಾರಿಯ ಚುನಾವಣೆಯಲ್ಲಿ ಒಂದ್ ಕಡೆ ರೈ ವರ್ಸಸ್ ನಾಯಕಿ ಇದ್ರೆ, ಇನ್ನೊಂದು ಕಡೆ SDP ಅವರು ಕೂಡ ತಮ್ಮ ಮುಂದೆ ಸ್ಪರ್ಧೆಯಲ್ಲಿದ್ದಾರೆ. ಕಳೆದ ಬಾರಿ ಕೂಡ SDP ಸ್ಪರ್ಧೆ ಮಾಡಿದ್ರು ES ಫರಂಗಿಪೇಟೆ ಅವರು, ಆದರೆ ತಾಂಡ್ರೆ ಬಾ ತಾಂಡ್ ಖ್ಯಾತಿಯರು ES ಫರಂಗಿಪೇಟರು ಕೊನೆಯದಾಗಿ ಅವರು ಹಿಂದಕ್ಕೆ ಹೋದರು ಸ್ಪರ್ಧೆಯಿಂದ. ಆದರೆ ಈ ಬಾರಿ ಇಲಿಯಾಸ್ ತುಂಬೆ ಅವರು ಇದ್ದಾರೆ, ಅವರೊಂದು ಪ್ರಮುಖ ನಾಯಕರು, ಅವರು ಕೂಡ ಸ್ಪರ್ಧೆ ಮಾಡ್ತಿದ್ದಾರೆ. ಏನು ಹೇಳ್ತಾರೆ ಸರ್, SDP ಸ್ಪರ್ಧೆ ಇದು ಕಾಂಗ್ರೆಸ್ಗೆ ಡಿಫೆಕ್ಟ್ ಆಗುತ್ತೆ, BJPಗೆ ಪ್ಲಸ್ ಆಗುತ್ತೆ, ಕಾಂಗ್ರೆಸ್ಗೆ ನೆಗೆಟಿವ್ ಆಗುತ್ತೆ, ಇಂಥ ಒಂದು ವಿಚಾರಗಳಿವೆ ರಾಜೇಶ್ ನಾಯಕ್ ಅವರು? SDP ಒಂದು ರಾಜಕೀಯ ಪಕ್ಷ ಅಂತ ನಾವು ತಿಳ್ಕೊಂಡ್ರು, ಅದರ ಒಂದು ಒಟ್ಟಾರದ ಚಿಂತನೆಗಳು ಬೇರೆಯೇ ಇದೆ. ನಾವು ತಿಳ್ಕೊಂಡಾಗೆ SDP ಆಗಲಿ ಕಾಂಗ್ರೆಸ್ ಆಗಲಿ ಒಂದೇ ನಾಣ್ಯದ ಎರಡು ಮುಖಗಳದು. ಕೆಲವೊಮ್ಮೆ ಸ್ಪರ್ಧೆ ಇಲ್ಲದೆ ಒಟ್ಟಿಗಿರ್ತಾರೆ, ಕೆಲವು ಸ್ಪರ್ಧೆಯಲ್ಲಿ ಇದ್ದರೂ ಒಟ್ಟಿಗಿರ್ತಾರೆ. ಓಕೆ, ಅದರಿಂದ ಅದನ್ನು ನಾವು ಏನು ಸೀರಿಯಸ್ ಆಗಿ ನಾವು ತಗೊಂಡೇ ಇಲ್ಲ. ಎಷ್ಟು ಮತ ತಗೊಳ್ತಾರೆ ಅಂತ ಹೇಳೋದು ಇಲ್ಲ. ಎಷ್ಟು ಮತ ತಗೊಂಡು ಆದಮೇಲೆ ನಾಳೆ ಕೌಂಟಿಂಗ್ ಆದಮೇಲೆ ಹೇಳ್ಬೋದು ಇವರಿಂದ ಏನಾದರೂ ಎಷ್ಟು ಕಾಂಗ್ರೆಸ್ಗೆ ತೊಂದರೆ ಆಗಿದೆ ಇಲ್ವೋ ಅಂತ. ನಾವು ಕಳೆದ ಬಾರಿ SDP ಮತ್ತು ಕಾಂಗ್ರೆಸ್ ಜೊತೆಯಾಗಿ ಕೆಲಸ ಮಾಡಿದಾಗಲೂ ನಾವು ಸುಮಾರು 16,000 ಮತಗಳಿಂದ ಗೆದ್ದಿದ್ದೇನೆ. ಅದರಿಂದ ಏನು ಅವರು ಬಂದು ನಾವು ಗೆಲ್ತೇವೆಂಬ ಏನು ಎಲ್ಲಿನಿಲ್ಲ. ಅದರಿಂದ ಅವರು ಸ್ಪರ್ಧೆಯಲ್ಲಿದ್ದಾರೆ, ಒಂದು ಪಕ್ಷವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಎಷ್ಟು ಮತ ತಗೊಳ್ತಾರೋ ಅವ್ರದ್ದು ಶಕ್ತಿ ಎಷ್ಟು ನಮ್ಗೆ ಗೊತ್ತಿಲ್ಲ. ಓಕೆ ಓಕೆ, SDP ಸ್ಪರ್ಧೆ ಅದು ಕಾಂಗ್ರೆಸ್ಗೆ ಪ್ಲಸ್ ಆಗು ಮೈನಸ್ ಆಗುತ್ತೆ, BJPಗೆ ಪ್ಲಸ್ ಆಗುತ್ತೆ, ಇಂಥ ಕ್ಯಾಲ್ಕುಲೇಷನ್ ಇಲ್ಲ. ಓಕೆ, ಅವರು ಮುನ್ಸಿಪಾಲ್ಟಿಯಲ್ಲಿ ಜೊತೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲದರಲ್ಲಿ ಒಟ್ಟಿಗೆ ಇರ್ತಾರೆ. BJPಯನ್ನು ವಿರೋಧ ಮಾಡುವಾಗ ಅವರು ಜೊತೆಯಾಗಿ ವಿರೋಧ ಮಾಡ್ತಾರೆ. BJP ಏನು ಮಾಡಿದ್ರು ಅವರಿಗೆ ವಿರೋಧನೆ, ಎರಡು ಪಕ್ಷದವರಿಗೆ ಒಳ್ಳೆ ಕೆಲಸ ಮಾಡಿದಾಗಲೂ ವಿರೋಧನೆ. ಅವರಾದ್ರೆ ಒಂದೇ ನಾಣ್ಯದ ಎರಡು ಮುಖಗಳಷ್ಟೇ. ಆ ಕಡೆ ನೋಡಿದ್ರೆ ಒಟ್ಟಿಗಿದ್ದಾರಂದ್ರೆ ಇದ್ದಾರೆ, ಒಟ್ಟಿಗೆ ಇಲ್ಲ ಅಂತಂದ್ರೆ ಇಲ್ಲ. ಆ ಥರದ ಒಂದು ಬಾಂಧವ್ಯ ಅವ್ರ ಹತ್ರ ಇದೆ. ಅವ್ರದ್ದು ಇಬ್ಬರದ್ದು ಒಂದೇ ಇಂಟೆನ್ಷನ್, BJP ಸೋಲಿಸೋದು. ಆದರೆ ತಾವು ಈ ಬಾರಿ ಜಯ ಗಳಿಸ್ತೀರ ಅನ್ನೋ ವಿಶ್ವಾಸದಲ್ಲಿದ್ದೀರಾ? ನೋಡೋಣ ಒಂದು ವಿಚಾರಗಳಲ್ಲಿ. ನಾನು ನಮ್ಮ ಪಕ್ಷ, ನಮ್ಮ ಕಾರ್ಯಕರ್ತರು ಒಂದು ವಿಶ್ವಾಸದಲ್ಲಿ ಪಕ್ಷ ಗೆಲ್ತದೆ, ಪಕ್ಷದ ಶಾಸಕರೇ ಬರ್ತಾರೆ. ನಾನು ಯಾವತ್ತು ನನ್ನ ರಾಜೇಶ್ ನಾಯಕ್ ನಾನು ಅಂತ ಹೇಳ್ಕೊಂಡವರಿಲ್ಲ. ನಾವು ಏನಿದ್ರು ಪಕ್ಷದ ಪ್ರತಿನಿಧಿ, ಪಕ್ಷ ಗೆದ್ದಾಗ ನಾವು ನಮ್ಮೊಂದು ಹೆಸರು ಅಷ್ಟೇ. ಈ ಬಹಳಷ್ಟು ವಿಚಾರಗಳಲ್ಲಿ ರಾಜೇಶ್ ನಾಯಕ್ ಅವರು ತಮ್ಮ ಬಗ್ಗೆ ಅಭಿಮಾನ ಗೌರವ ಯಾಕೆ ಇದೆ ಅಂತ ಬಂದಾಗ ನಾನು ಆಗಲೇ ಹೇಳಿದೆ, ಎಲ್ಲಿ ತನಕ ಅಂತ ಬಂದಾಗ ಒಂದು ಕ್ರಾಂತಿಕಾರಿ ಕೃಷಿಕರು ಇವರು, 120 ಎಕರೆ ಬಂಜರು ಭೂಮಿಯನ್ನು ಒಂದು ಕೃಷಿಗೋಸ್ಕರ, ಕೃಷಿಯ ಒಂದು ಸಿರಿಭೂಮಿಯಾಗಿ ಮಾಡಿದಂತಹ ಒಂದು ಅತ್ಯದ್ಭುತವಾದಂಥ ಕೃಷಿಕರು ಇವರು. ಇವೆಲ್ಲದರ ಜೊತೆಗೆ ನಾನು ಆಗಲೇ ಹೇಳಿದೆ, ಹಿಂದುತ್ವ ಪ್ರತಿಪಾದನೆ ಆಕ್ರಮಣಕಾರಿ ಭಾಷಣ ಇವೆಲ್ಲ ಹೊರತಾಗಿಯೂ ಕೂಡ ಒಂದು ಸೌಮ್ಯ ಸ್ವಭಾವದ ನಾಯಕರು. ಇವೆಲ್ಲದರ ಜೊತೆಗೆ ನನಗೆ ಬಹಳಷ್ಟು ಖುಷಿ ಪರ್ಸ್ನಲಿ, ವೈಯಕ್ತಿಕವಾಗಿ ಕೊರೋನಾ ಬಂದಂತಹ ಸಂದರ್ಭಗಳಲ್ಲಿ ತಾವು ಮಾಡಿರುವಂತಹ ಒಳ್ಳೆಯ ಕೆಲಸಗಳು ಯಾವ ರೀತಿ ಅಂತ ಬಂದಾಗ ಇಡೀ ಕರಾವಳಿ ಭಾಗದಲ್ಲಿ ಜೊತೆಗೆ ರಾಜ್ಯದಲ್ಲೂ ಕೂಡ ಸುದ್ದಿ ಆಗಿತ್ತು. ಕೊರೋನಾ ಬಂದಾಗ ನಮ್ಗಳಿಗೆ ಬಹಳಷ್ಟು ಭಯ ಇತ್ತು, ಆತಂಕ ಇತ್ತು, ಕೊರೋನಾ ಬಂದಂತಹ ವ್ಯಕ್ತಿಯನ್ನ ಯಾವ ರೀತಿ ಅಂತ್ಯ ಸಂಸ್ಕಾರ ಮಾಡಬೇಕು ಅನ್ನುವಂಥದ್ದು. ಅವಾಗ ಇಡೀ ಕರಾವಳಿ ಭಾಗದಲ್ಲಿ ಅದೊಂದು ವಿವಾದಿತವಾಗಿರುವಂತಹ ವಿಚಾರ ಆಗಿತ್ತು. ಆ ಸಂದರ್ಭ ಯಾರು ಕೂಡ ಜಾಗವನ್ನ
ಸತ್ತಂತಹ ಕೊರೋನಾದಿಂದ ಸತ್ತಂತಹ ಮಹಿಳೆಗೆ ಯಾರು ಕೂಡ ಒಂದು ಜಾಗವನ್ನು ಕೂಡ ಬಿಟ್ಟು ಕೊಟ್ಟಿರಲಿಲ್ಲ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ. ಆ ಸಂದರ್ಭ ರಾಜೇಶ್ ನಾಯಕ್ ಅವರು ಮುಂದೆ ಬಂದು, ನನ್ನ ಒಂದು ಫಾರ್ಮ್ ಇದೆ, ನನ್ನ ಒಂದು ತೋಟ ಇದೆ, ಅಲ್ಲಿ ಬಂದು ಆ ಮಹಿಳೆಯ ಅಂತ್ಯ ಸಂಸ್ಕಾರವನ್ನು ಮಾಡಬಹುದು, ಮಾಡಬೇಕು ಅನ್ನುವಂಥ ವಿಚಾರವನ್ನು ತಾವು ಹೇಳಿದ್ರಿ. ಈ ಒಂದು ಇನಿಷಿಯೇಟಿವ್ ನಾನು ಆಗಲೂ ಕೂಡ ನಾನು ಬಹಳಷ್ಟು ನಿಮಗೆ ಕೈ ಮುಗಿದಿದ್ದೀನಿ ಆ ಒಂದು ವಿಚಾರ. ಯಾಕೆಂದರೆ ಬಹಳಷ್ಟು ಅಲ್ಲಿ ಗಲಾಟೆಗಳು ನಮ್ಮ ಮಂಗಳೂರಲ್ಲಿ ನಡೆದಿರುವಂಥ ಸಂದರ್ಭ, ಆವಾಗ ತಾವು ಹೇಳಿದ್ರಿ ನಮ್ಮ ಜಮೀನಿದೆ, ನಮ್ಮ ಭೂಮಿ ಇದೆ, ಅಲ್ಲಿ ಬಂದು ಅಂತ್ಯ ಸಂಸ್ಕಾರ ಮಾಡಿರುವಂಥದ್ದು. ಇಂಥ ಒಂದು ನಿಲುವು, ವೈ ಯು ಆರ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ ಬಂದಾಗ, ಇಂಥ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಏನು ಹೇಳ್ತೀರ ಸರ್? ಈ ಮಾನವತೆಯ ವಿಚಾರವಾಗಿ ನೀವೇನು ಹೇಳ್ತೀರ ಸರ್? ಸಂದರ್ಭ ಹಾಗಿತ್ತು. ಆದರೆ ಯಾರಿಗೂ ಕೂಡ ಮೈಂಡ್ ಸೆಟ್ ಬರಲಿಲ್ಲ. ನಮ್ಗೆ ನೋಡಿದಾಗ ರಾಜೇಶ್ ನಾಯಕ್ ಅವರು ಈ ರೀತಿ ಹೇಳ್ತಾ ಇದ್ದಾರೆ. ಹಾಗಾದರೆ ಆದರೆ ಯಾರಾದರೂ ಒಬ್ಬರು ಅದು ಇನಿಷಿಯೇಟ್ ತಗೊಳ್ಬೇಕಿತ್ತು. ಕರೆಕ್ಟ್. ನಮಗೆ ನಡುರಾತ್ರಿಯಲ್ಲಿ ನಮ್ಮ ತಹಶೀಲ್ದಾರು ಡಿ ಸಿ ಅವರು ಫೋನ್ ಮಾಡಿ ಹೇಳ್ತಾರೆ, ನಾವು ಅಲ್ಲಲ್ಲಲ್ಲಲ್ಲಿ ಎತ್ಕೊಂಡು ತಿರುಗ್ತಾ ಇದ್ದೇವೆ, ನಮ್ಗೆ ಎಲ್ಲಿನ ಅವಕಾಶ ಕೊಡೋದಿಲ್ಲ, ಗಲಾಟೆ ಮಾಡ್ತಾರೆ ಜನ, ಏನು ಮಾಡೋದು ಈಗ ಅಂತ ಕೇಳಿದಾಗ ನಾನು ಆ ಸಂದರ್ಭದಲ್ಲಿ ನಾನು ಹೇಳಿದ್ದು ನಮ್ಮ ಜಾಗ ಇದೆ ಅಂತ. ಕರೆಕ್ಟ್ ಕರೆಕ್ಟ್. ಅದರದ ನಂತರ ವೆರಿ ನೆಕ್ಸ್ಟ್ ಡೇ ಅಂದರೆ ನಿಮ್ಮ ಮಾಧ್ಯಮದಲ್ಲಿ ಅದನ್ನು ದೊಡ್ಡ ವಿಷಯ ಮಾಡಿದಿರಿ, ನಾವು ಹೇಳಿದ್ದು ಜಸ್ಟ್ ಒಂದು ಸಣ್ಣ ವಿಷಯ ಅಂತ ನಾನು ತಿಳ್ಕೊಂಡಾಗ. ಬಟ್ ಸಣ್ಣ ವಿಚಾರ ಅಲ್ಲ ಸರ್, ಬಹಳಷ್ಟು ಆ ಸಂದರ್ಭ ಉಂಟಲ್ಲ, ಯಾವ ರೀತಿ ಇತ್ತಂದ್ರೆ ಬಹಳಷ್ಟು ಕನ್ಫ್ಯೂಷನ್ಗಳು, ಬಹಳಷ್ಟು ಭಯ ಆತಂಕ. ಈಗ ಕೊರೋನಾ ಬಂದೋಗಿದೆ ಗೊತ್ತಿತ್ತು, ಆದರೆ ಆ ಸಂದರ್ಭ ಬಹಳಷ್ಟು ನಾವು ಸಮಸ್ಯೆಗಳನ್ನು ನಾವು ಕೂಡ ಫೇಸ್ ಮಾಡಿದ್ವಿ. ಆದರೆ ಯಾರು ಕೂಡ ಜಾಗವನ್ನೇ ಕೊಡಲ್ಲ, ಕೆಲವು ಕ್ಷೇತ್ರಗಳಲ್ಲಿ ಯಾವ ರೀತಿ ಆಗ್ತದೆ ಅಂತ ಬಂದಾಗ ನಮ್ಮ ಕ್ಷೇತ್ರಗಳಲ್ಲಿ ಸುಡಬಾರ್ದು ಅನ್ನೋಂಥ ದೊಡ್ಡ ಗಲಾಟೆ ಕೂಡ ಆಗಿತ್ತು. ಆ ಸಂದರ್ಭ ಬನ್ನಿ ನಮ್ಮ ಕ್ಷೇತ್ರ ಇದೆ. ಸತ್ಯ ಹೇಳಬೇಕು ಅಂತ ನೀವು ಮಾಧ್ಯಮದವರು ಆ ಥರ ಕ್ರಿಯೇಟ್ ಮಾಡಿಬಿಟ್ಟಿದ್ರಿ, ಕರೋನಾ ಅಂದರೆ ಭಯದ ಒಂದು ವಾತಾವರಣ ಒಂದು ಕ್ರಿಯೇಟ್ ಮಾಡಿಬಿಟ್ಟಿದ್ರಿ. ಅಂದರೆ ತಪ್ಪಲ್ಲ, ಆಗ ನಮಗೆ ಸ್ವಲ್ಪ ಅವೇರ್ನೆಸ್ ಬೇಕಿತ್ತು ಜನರಿಗೆ ತಿಳುವಳಿಕೆ. ಇಲ್ಲಾಂದರೆ ಒಟ್ಟಾರೆ ಆಗಿ ನಮ್ಮ ಈ ರೋಗ ಇಷ್ಟು ದೊಡ್ಡದಾಗಿ ಹಬ್ಬುವ ಅಂತ ಒಂದು ದೊಡ್ಡ ಒಂದು ಭಯ ನಮ್ಮಲ್ಲಿತ್ತು. ಅದಕ್ಕೆ ನೀವು ಅದನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮೀಡಿಯಾ ಕೂಡ ಕೆಲಸ ಮಾಡಿತ್ತು, ಅದರಲ್ಲಿ ಜನರಿಗೆ ಅವೇರ್ನೆಸ್ ಮುಟ್ಟಿಸುವಲ್ಲಿ ಅದನ್ನು ಜನ ಹೆದರ್ತಾ ಇದ್ರು, ಏನೋ ನಮ್ಮ ಜಾಗದಲ್ಲಿ ಮಾಡಿದರೆ ಅದರ ಪಕ್ಕದಲ್ಲಿ ಮಾಡಿದರೆ ಈ ಥರ ಆಗ್ತದೆ ಅಂತ. ಆದರೂ ನಮ್ಗೆ ಗೊತ್ತಿತ್ತು ಕಡೆಗೆ ಮನುಷ್ಯರನ್ನು ಎಲ್ಲಿಯಾದರೂ ಮಾಡಲೇಬೇಕು, ದೇವರು ನಮ್ಗೆ ಜಾಗ ಕೊಟ್ಟಿದ್ದಾರೆ, ಈ ಜಾಗದಲ್ಲಿ ಏನು ಮಾಡಿದರೆ ಏನಾಗೋದಿಲ್ಲ. ಇದನ್ನೆಲ್ಲ ನಾವು ಭಾಳ ಸಣ್ಣದಿರೋದೆ ನೋಡಿದ್ದು. ಈಗ ಎಲ್ಲ ಸ್ಮಶಾನಗಳು ಅಲ್ಲಿ ಇಲ್ಲೆಲ್ಲ. ನಾವು ಭಾಳ ಸಣ್ಣದಿರುವಾಗ ನಮ್ಮೂರಲ್ಲೆಲ್ಲ ಮರಣ ಹೊಂದಿದ ಸಂದರ್ಭದಲ್ಲಿ ಬೆಳಗ್ಗೆ ಬರ್ತಿದ್ರು, ಇಂಥವರೊಬ್ಬರು ತೀರ್ಕೊಂಡಿದ್ದಾರೆ ಅಂತ. ಆಗ ನಮ್ಮ ಹಿರಿಯರು ಹೇಳ್ತಿದ್ರು ಅಲ್ಲಿ ಜಾಗ ನೋಡಿ ಅಂತ ಹೇಳಿ, ನಮ್ಮ ಮನೆಯಿಂದಲೇ ತೆಂಗಿನಕಾಯಿ ಗರಟೆ ಮತ್ತು ತೆಂಗಿನಕಾಯಿ ಸೊಪ್ಪು ಇದನ್ನೆಲ್ಲ ಒಂದು ಗಾಡಿಯಲ್ಲಿ ಎತ್ಕೊಂಡು ಅವ್ರ ಮನೆಯಿಂದ ಹೋಗ್ತಾಯಿದ್ರು. ಇದನ್ನು ಮಾಡಿ ಸಣ್ಣದಿನ ಆಗ ಹೇಳ್ತಿದ್ದೆವು ನಮಗೆ ಹೆದರಿಕೆ ಆಗ್ತದೆ, ಅಲ್ಲಿ ನಾವು ಆಟ ಆಡ್ತೇವೆ, ಅಲ್ಲಿ ಯಾಕೆ ನೀವು ಅವರನ್ನು ಸಂಸ್ಕಾರ ಮಾಡಲಿಕ್ಕೆ ಕೊಡ್ತೀರಂತ. ಆಗ ಹೇಳಿದರೆ ಎಂತ ಹೆದರಿಕೆ ಆಗ್ತದೆ, ಅದು ಏನು ಮಾಡ್ತದೆ, ಅದು ಹೋಗ್ತದೆ ಬೊಣ್ಣೆ ಆಗ್ತದೆ ಭೂಮಿಗೆ ಏನಾದರೂ ಫಲವತ್ತು ಮಾಡ್ತದೆ, ನೀವು ಯಾಕೆ ಹೆದರ್ತೀರಿ, ನಮ್ಮ ಹಿರಿಯರು ಹೇಳ್ತಾ ಇದ್ರು. ಓಕೆ ಓಕೆ. ಅದೇ ಥರ ಇದನ್ನು ಒಂದು ಭಾಗ ಅಂತ ನಾವು ಕೇಳ್ಕೊಂಡೆವು. ಯಾವುದೇ ಒಂದು ರೋಗ ಅದರಿಂದ ಹರಳಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸುಮ್ಮನೆ ಜನ ಭಯಪಟ್ಟಿದ್ದಾರೆ. ಅದಕ್ಕೆ ಏನದು ಅಂತ್ಯ ಸಂಸ್ಕಾರ ಮಾಡುವಾಗ ಅಷ್ಟೇ ನಾವು ಪಿಪಿ ಕಿಟ್ಗಳನ್ನೆಲ್ಲ ಹಾಕಿ ಎಲ್ಲ ಮಾಡ್ತಾ ಇದ್ರು, ನಾವು ನೋಡಿದ್ದೇವೆ. ಜನರ ಭಯ ಬಹಳಷ್ಟು ದೊಡ್ಡದಿತ್ತು, ಅನಿವಾರ್ಯನೇ ಇತ್ತು. ಯಾಕೆಂದ್ರೆ ಜನರಿಗೆ ಸ್ವಲ್ಪ ಅದ್ರ ಬಗ್ಗೆ ಕೊಡಿ, ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಅದನ್ನು ಅವಾಯ್ಡ್ ಮಾಡುವಂತ ಕೆಲಸಗಳು ಇತ್ತು. ಕರೆಕ್ಟ್. ಏನೋ ಒಂದು ಸಂದರ್ಭ ನಡೆದು ಹೋಯ್ತು. ಬಟ್ ಆ ಸಂದರ್ಭ ಎಲ್ಲರೂ ಕೂಡ ತಾವು ಮಾದರಿಯಾಗಿದ್ದೀರಿ ಸರ್. ಜೊತೆಗೆ ಸರ್, ಈ ಒಂದು ವಿಚಾರಗಳಲ್ಲಿ ಈ ಬಾರದ ಒಂದು ಈ ಸಾಲದ ಒಂದು ಚುನಾವಣೆ ಯಾವ ಆಧಾರದ ಮೇಲೆ ಬಿಜೆಪಿಗರು, ಬಂಟ್ವಾಳದ ಬಿಜೆಪಿಗರು ಹೋಗ್ತಾ ಇದ್ದಾರೆ ಅನ್ನೋದು? ಯಾಕಂದರೆ ಬಿಜೆಪಿ ಹೋಗ್ತಾ ಇದ್ದಂತೂ ಈ ಹಿಂದೆ ಅಭಿವೃದ್ಧಿ ಮತ್ತು ಹಿಂದುತ್ವ, ಹಿಂದುತ್ವ ವರ್ಸಸ್ ಅಭಿವೃದ್ಧಿ, ಈ ಬಾರಿ ಯಾವ ವಿಚಾರದ ಮೇಲೆ, ಯಾವ ಮಾನದಂಡದ ಮೇಲೆ? ಆವಾಗಲೇ ಹೇಳಿದೆ, ಹಿಂದುತ್ವ ನಮ್ಮ ಒಂದು ಜನದಲ್ಲಿ, ಹಿಂದುತ್ವ ಅಂದರೆ ರಾಷ್ಟ್ರೀಯತೆ, ದೇಶ ಪ್ರೇಮ. ಓಕೆ. ಇದು ಖಂಡಿತವಾಗಲೂ ಪ್ರಥಮ ಆದ್ಯತೆಯಲ್ಲಿ ಇದ್ದೇ ಇರ್ತದೆ. ಓಕೆ. ಎರಡನೇದಾಗಿ ಡೆವಲಪ್ಮೆಂಟ್. ಹಿಂದೆ ನಾವೇನು ಡೆವಲಪ್ಮೆಂಟ್ ಬಗ್ಗೆ ಮಾತಾಡಲಿಕ್ಕೆ ನಾವೇನು ಅಧಿಕಾರದಲ್ಲಿ ಇರಲಿಲ್ಲ. ಆದರೆ ಈಗ ನಾವು ಎರಡು ವರ್ಷ, ಒಂದು 5 ವರ್ಷ ಆದರೂ ನನಗೆ ಕೆಲಸ ಮಾಡಲಿಕ್ಕೆ ಒಂದು ಸಿಕ್ಕಿದ್ದು 2 ವರ್ಷ 2.5 ವರ್ಷ. ಓಕೆ. ಈ ಭಾಗದಲ್ಲಿ ನಾವು ಮಾಡಿದ ಡೆವಲಪ್ಮೆಂಟ್ ಇದನ್ನು ಜನರ ಮುಂದೆ ಇಡ್ತೇವೆ. ಓಕೆ. ನಮಗೆ ಸಿಕ್ಕಿದ ಅವಧಿಯಲ್ಲಿ ನಾವು ಎಷ್ಟು ಡೆವಲಪ್ ಮಾಡಿದೆ, ನೀವು ಕಂಪೇರ್ ಮಾಡಿ ಹಿಂದೆ ಆದ ಡೆವಲಪ್ಮೆಂಟ್ಗೆ ಈಗ ಆದ ಡೆವಲಪ್ಮೆಂಟ್. ಏನು ಕಷ್ಟ ಇಲ್ಲ. ಮೊದಲು ಥರ ಆದರೆ ನಾವು ಸುಮ್ಮನೆ ಭಾಷಣ ಮಾಡಿ, ಈಗ ಮಕ್ಕಳು ಭಾಳ ಹುಷಾರಿದ್ದಾರೆ, ಇಮಿಡಿಯೇಟ್ ತೆಗೆದು ನೆಟ್ಟಲ್ಲಿ ನೋಡಿಬಿಡ್ತಾರೆ ಎಷ್ಟೆಷ್ಟು ಇವರು ಹೇಳಿದ ಸತ್ಯನ ಸುಳ್ಳ ಅಂತ. ಕರೆಕ್ಟ್. ಜನರಿಗೆ ಭಾಳಷ್ಟು ಈಗ ಜನರು ಈಗ ಮೊದಲನೇ ಥರ ಅಲ್ಲ, ಈಗ ಟೆಕ್ನಾಲಜಿ ಇಷ್ಟು ಡೆವಲಪ್ ಆಗಿದೆ, ಯಾವುದೇ ವಿಷಯವನ್ನು ನಾವು ಯಾರ ಹತ್ರ ಸುಮ್ಮನೆ ಸುಳ್ಳು ಮಾತಾಡಲಿಕ್ಕೆ ಆಗುದಿಲ್ಲ. ಅದರಿಂದ ನಾವು ಇಷ್ಟು ಡೆವಲಪ್ ಮಾಡಿದೆ, ಅದರಿಂದ ಡೆವಲಪ್ಮೆಂಟ್ ಇದೆ,
ನಮ್ದು ಹಿಂದುತ್ವ ಇದೆ. ಜೊತೆ ಜೊತೆಯಾಗಿ ಮೊನ್ನೊಬ್ರು ಕೇಳಿದ್ರು ಮೋದಿ ಹೆಸರಲ್ಲಿ ಓಟು ಬರ್ತದೆ, ನೂರಕ್ಕೆ ನೂರು ಮೋದಿ ಹೆಸರಲ್ಲಿ ಓಟು ಬರ್ತದೆ ನಮ್ಗೆ. ಯಾಕಂದ್ರೆ ನಮ್ಮ ನಾಯಕರು ಇಡೀ ರಾಷ್ಟ್ರವನ್ನು ನಡೆಸ್ತಾ ಇದ್ದಾರೆ, ಈ ದೇಶವನ್ನ ಗಂಡಾಂತರದಿಂದ ಪಾರು ಮಾಡಿದ್ದಾರೆ ಕೊರೋನಾದಂತ. ಜಗತ್ತಿನಲ್ಲಿ ಇವತ್ತಿಗೂ ಕೊರೋನಾದ ಆಫ್ಟರ್ ಕೊರೋನಾ ಎಫೆಕ್ಟ್ ಇಕಾನಮಿ ಈಗ, ಅದರಿಂದ ಎಲ್ಲದನ್ನು ನಮ್ಮಿಂದ ಮೇಲೆ ಎತ್ಕೊಂಡು ಬಂದು ಜಗತ್ತಿನಲ್ಲಿ ಅತ್ಯಂತ ಉತ್ತಮ ರೀತಿಯಲ್ಲಿ ಅಂದರೆ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಕಾನಮಿ ಯಾವುದಾದ್ರೂ ಇದೆ ಅದು ನಮ್ಮ ದೇಶ ಅಂತ ಎಲ್ರಿಗೂ ಗೊತ್ತಿದೆ. ಇವತ್ತು ಮೋದಿ ಅವರ ಹೆಸರಲ್ಲೂ ಕೂಡ ಹೋಗ್ತೀರಾ? ಮೋದಿ ಹೆಸರಲ್ಲಿ ನೂರಕ್ಕೆ ನೂರು ಹೋಗ್ತೀರಿ. ಅದಕ್ಕೆ ನಮ್ಮ ನಾಯಕ ನನ್ನ ಪಕ್ಷದ ನಾಯಕ ಅವರ ಹೆಸರಲ್ಲಿ ಹೋಗ್ರಿ, ಮತ್ತೆ ಯಾರ ಹೆಸರಲ್ಲಿ ನಾನು ಹೋಗಿ? ಈ ಬಾರಿ ಕೂಡ ಮೋದಿ ಅವರ ಹೆಸರು ನೂರಕ್ಕೆ ನೂರು ನಾವು ಹೋಗ್ತೇವೆ ಮೋದಿ ಹೆಸರು. ಮೋದಿ ಅಂತ ನಾಯಕ ಇದ್ದಾರೆ, ಅದರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಓಟು ಕೊಡಿ ಅಂತ ನಾವು ನೂರಕ್ಕೆ ನೂರು ಕೇಳ್ತೇವೆ. ನನಗೆ ಹೆಮ್ಮೆ ಇದೆ ನಮ್ಮ ನಾಯಕನ ಬಗ್ಗೆ. ಎಸ್, ನನಗೆ ಯಾಕೆ ಇಡೀ ಜಗತ್ತಿಗೆ ಹೆಮ್ಮೆ ಇದೆ. ಇವತ್ತು ಮೊನ್ನೆ ನಮ್ಮೊಬ್ರು ಇಲ್ಲಿ ಪರಿಚಯಸ್ಥರು ಸಿಕ್ಕಿದ್ರು, ನೈಜೀರಿಯಾದಲ್ಲಿ ಇದ್ದಾರೆ ಜಾಬ್ ಮಾಡಿಕೊಂಡು. ಅವ್ರು ಹೇಳಿದ್ರು ನೈಜೀರಿಯಾದ ಟ್ಯಾಕ್ಸಿ ಡ್ರೈವರ್ ಕೇಳ್ತಾನೆ ಅಂತ ಇಲ್ಲಿಯವರೇ. ಎಸ್, ಓಕೆ, ಕೇಳ್ತಾ ಇದ್ದಾನೆ ಸರ್ ನಿಮ್ಮ ಊರಲ್ಲಿ ಒಬ್ರು ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಅಂತೆ ಮೋದಿ ಅಂತ, ನಮ್ಗೊಂದು 4 ವರ್ಷಕ್ಕೆ ಕೊಡ್ತೀರಾ ಅವರನ್ನು ಅಂತ ಕೇಳ್ತಾ ಇದ್ದಾರೆ ಈ ದೇಶನ ಸರಿ ಮಾಡಲಿಕ್ಕೆ ಅಂತ ಒಬ್ರು ನೈಜೀರಿಯಾದ ಬಂದು ಹೇಳ್ತಾ ಇದ್ದಾರೆ. ಅಂದ್ರೆ ಇದೆಲ್ಲ ಕೇಳುವಾಗ ನಮಗೆ ಬಹಳಷ್ಟು ಹೆಮ್ಮೆ ಆಗ್ತದೆ. ಎಸ್ ಎಸ್ ಎಸ್. ಹಾಗೆ ಮೋದಿ ಅಂತ ಬಂದಾಗ ತಮ್ಗಳಿಗೆ ಬಿಜೆಪಿಗೆ ಒಂದು ಬಹಳಷ್ಟು ಶಕ್ತಿ ಅಂತ ಅಲ್ವಾ ಮೋದಿ ಅಂತ ಹೇಳಿದ್ರೆ ಶಕ್ತಿ. ಓಕೆ, ಮೋದಿ ಅವರನ್ನ ಮುಂದಿಟ್ಕೊಂಡು ಜೊತೆಗೆ ಅಭಿವೃದ್ಧಿಯ ವಿಚಾರ ಮುಂದಿಟ್ಕೊಂಡು ಹಿಂದುತ್ವವನ್ನ ಮುಂದಿಟ್ಕೊಂಡು ಈ ಬಾರಿಯ ಚುನಾವಣೆ ವಿಷಯ ಇದೆ ಅಲ್ವಾ? ಮೊದಲು ಹಿಂದೆ ಎಲ್ಲ ಒಂದೆರಡು ವಿಷಯ ಮಾತ್ರ ಇತ್ತು, ಈಗ ಬಹಳಷ್ಟು ವಿಷಯಗಳಿವೆ, ಬಹಳಷ್ಟು ವಿಚಾರಗಳಿವೆ. ಓಕೆ, ಈ ಬಾರಿಯ ಚುನಾವಣೆಯಲ್ಲಿ ಟ್ರೆಂಡ್ ಯಾವ ರೀತಿ ಇದೆ ನಮ್ಮ ಬಂಟ್ವಾಳದಲ್ಲಿ ತಮ್ಗೆ ಈಗ ನೋಡಿ? ಖಂಡಿತವಾಗ್ಲೂ ಟ್ರೆಂಡ್ ನಮ್ಮ ಪರನೇ ಇದೆ. ಇಷ್ಟೆಲ್ಲ ವಿಷಯಗಳಿರುವಾಗ ಟ್ರೆಂಡ್ ಯಾಕೆ? ಶಾಂತಿ ಇದೆ ಬಂಟ್ವಾಳದಲ್ಲಿ, ಯಾವುದೇ ಗೊಂದಲಗಳಿಲ್ಲ. ಡೆವಲಪ್ಮೆಂಟ್ ವಿಷಯದಲ್ಲಿ ನಾನು ಹೇಳಬೇಕಂತ ಇಲ್ಲ, ನೀವೇ ಬೇಕಾದ್ರೆ ಚೆಕ್ ಮಾಡಿ. ಬಹಳಷ್ಟು ವ್ಯತ್ಯಾಸಗಳಾಗಿದೆ ಡೆವಲಪ್ಮೆಂಟ್ ವಿಷಯದಲ್ಲಿ. ಶಾಂತಿ ಇದೆ, ಡೆವಲಪ್ಮೆಂಟ್ ಇದೆ, ನಾಯಕತ್ವ ಇದೆ ನಮ್ಮ ಪಕ್ಷದಲ್ಲಿ. ಇಷ್ಟೆಲ್ಲ ಇದ್ದು ಜನ ಓಟು ಯಾಕೆ ಹಾಕುದಿಲ್ಲ ಅಂತ ಹೇಳಿದ್ರೆ, ಅವಾಗ ಹಾಕುದಿಲ್ಲ ಅಂತ ಹೇಳಿದ್ರೆ ಏನು ಕಾರಣ? ಅದರಿಂದ ನೂರಕ್ಕೆ ನೂರು ಹಾಕಿ ಹಾಕ್ತಾರೆ. ಓಕೆ, ರೈಟ್. ನಮ್ಮ ಬಗ್ಗೆ ಈಗ ಸರ್, ತಮಗೆ ಈಗ ಬಂಟ್ವಾಳವನ್ನ ಸುತ್ತಿದ್ದೀರಾ, ತಮಗೆ 10 ವರ್ಷಗಳ ಎಕ್ಸ್ಪೀರಿಯನ್ಸ್. ಈಗ ಏನು ಬಂಟ್ವಾಳದಲ್ಲಿ ಒಂದು ಬದಲಾವಣೆ ಮಾಡಬೇಕು ಅಂತ ಬಂದಾಗ ಈ ಒಂದು ಕೆಲಸ ಆಗಿಲ್ಲ, ಇದನ್ನು ಮಾಡಲೇಬೇಕು ಅನ್ನೋ ವಿಷನ್ ಇದ್ರೆ? ಬಹಳಷ್ಟು ಇದೆ. ವೆರಿ ಇಂಪಾರ್ಟೆಂಟ್ ಒನ್ ಅಂತ. ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಬಂಟ್ವಾಳದಲ್ಲಿ ಒಂದು ಯಾವುದೇ ಒಂದು ಒಂದು ದೊಡ್ಡ ಮೈದಾನ ಗ್ರೌಂಡ್ ಇಲ್ಲ. ಓಕೆ, ಅದನ್ನು ಮಾಡಲಿಕ್ಕೆ ಬೇಕಾದಂತ ಜಾಗ ಇಲ್ಲ. ಓಕೆ, ಈಗ ಒಂದು ಸ್ಪೋರ್ಟ್ಸ್ ಗ್ರೌಂಡ್ ಮಾಡಬೇಕು ಅಂತಂದರೆ ಬೆಂಜನ್ ಪದವಲ್ಲಿ 10 ಎಕರೆ ಗ್ರೌಂಡ್ ಇದೆ. ಓಕೆ, ಬರೀ ಜಾಗವನ್ನು ಹಿಂದಿನ ಸರ್ಕಾರನೇ ಮಾಡಿದೆ. ನಾನು ಯಾರು ಮಾಡಿದ್ದನ್ನು ನಾನು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಅವರು ಆ ಜಾಗನ ಐಡೆಂಟಿಫೈ ಮಾಡಿದರು, ಮತ್ತೆ ಯಾವುದೇ ಅದಕ್ಕೆ ಡೆವಲಪ್ಮೆಂಟಿಗೆ ಯಾವುದೇ ಇರಲಿಲ್ಲ. ಆದರೆ ನಾನು ಬಿಗಿನಿಂಗಲ್ಲಿ ಅದನ್ನು ಡೆವಲಪ್ಮೆಂಟ್ ಮಾಡೋ ಅಂತ ತಿಳ್ಕೊಂಡಾಗ ಅಲ್ಲಿ ನೀರಿನ ಅಭಾವ ಇತ್ತು. ಓಕೆ, ಕಡೆಗೆ ನಾವು JJMಅಲ್ಲಿ ಇಡೀ ಆ ಭಾಗಕ್ಕೆ ಉತ್ತರಕ್ಕೆ ಹೋಗುವಷ್ಟು ಎಲ್ಲ ಪ್ರೋಗ್ರಾಮ್ಸ್ ಅದನ್ನು 200-250 ಕೋಟಿದು ಒಂದು ದೊಡ್ಡ ಪ್ರಾಜೆಕ್ಟ್ ಆಯಿತು. ಅದನ್ನು ಆ ಭಾಗದ ನಮ್ಮ ಭಾಗದ ಒಂದು 4-5 ಪಂಚಾಯತಿಗಳಿಗೆ ಉತ್ತರದು ಮೂಡುಬಿದಿರೆ ತನಕ ನೀರಿನ ವ್ಯವಸ್ಥೆಯನ್ನು ಮಾಡುವಂತಿರುತ್ತೆ. ಆಗ ನೀರಿನ ವ್ಯವಸ್ಥೆ ಆದಮೇಲೆ ಆ ಭಾಗದಲ್ಲಿ ಒಂದು ಪ್ರಾಜೆಕ್ಟ್ ಆಗಬೇಕು ಅಂತ ಸುಮಾರು 100 ಕೋಟಿಯ ಪ್ರಾಜೆಕ್ಟ್ ಅದನ್ನು ನಾನು ಇಂಜಿನಿಯರ್ ಪ್ಲ್ಯಾನಿಂಗ್ ಎಲ್ಲ ಮಾಡಿ ಅದರಲ್ಲಿ ಫಸ್ಟ್ ಫೇಸಲ್ಲಿ ಒಂದು 40 ಕ್ರೋಡ್ಸ್ ಕೊಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಈ ಪ್ರಸ್ತಾವನೆ ಕಳಿಸಿ ಕೇಲ್ ಇಂಡಿಯಾದಲ್ಲಿ. ಅದೇನು ಅಂತ ಆಯಿತು ಅಂತಾದರೆ, ಈ ಭಾಗದ ಎಲ್ಲ ಯುವಕರಿಗೆ ಒಂದು ಕ್ರೀಡೆಯಲ್ಲಿ ತನ್ನ ಪ್ರತಿಭೆಯನ್ನು ಬೆಳೆಸಬೇಕು ಅಂತಂದರೆ ಒಳ್ಳೊಳ್ಳೆ ಗ್ರೌಂಡು, ಸಿಂಥೆಟಿಕ್ ಟ್ರ್ಯಾಕ್, ಇಂಡೋರ್ ಸ್ಟೇಡಿಯಂಗಳನ್ನು ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೇನೆ. ಅದೊಂದು ಆಗಲೇಬೇಕು, ಯಾಕಂದರೆ ನಮ್ಮಲ್ಲಿ ನಾವು ಕ್ರೀಡೆಯಲ್ಲಿ ಭಾಳಷ್ಟು ಈ ಭಾಗದಲ್ಲಿ ಸ್ವಲ್ಪ ಹಿಂದೆ. ಒಂದು ಕಬಡ್ಡಿ ಒಂದು ಆಗ್ತದೆ, ಸಣ್ಣ ಕೋರ್ಟು ಮ್ಯಾಟ್ ಹಾಕಿದರೆ ಕಬಡ್ಡಿ ಅದು ಟೂರ್ನಮೆಂಟ್, ಕಬಡ್ಡಿಗೂ ಒಂದು ಸುಸಜ್ಜಿತವಾದ ಒಂದು ಮಾಡಿದರೆ, ಟ್ರೈನಿಂಗ್ ಎಲ್ಲ ಮಾಡಿದರೆ ಈ ಭಾಗದ ಜನರು ಈಗ ಯಾವ ಮಟ್ಟಕ್ಕೂ ಹೋಗಲಿಕ್ಕೆ ಈ ಭಾಗದ ಜನರಿಗೆ ಸಾಧ್ಯ ಇದೆ ಅಂತ ಯುವಕರಿದ್ದಾರೆ. ಅದೊಂದು ಮಾಡಬೇಕು ಅಂತ ಆಸೆ. ಓಕೆ, ವಿಶಾಲ ಆಟದ ಮೈದಾನ ಬೇಕು ಅನ್ನೋದೊಂದು ಆಸೆ, ಮತ್ತೆ ಅದೇ ಅಂಥದ್ದೊಂದು ಕೋರ್ಟ್ ಎಲ್ಲ ಇದ್ರೆ. ಈಗ ನಾವು ನಮ್ಮ ಕಾಂಪಿಟೇಷನ್ ಬರೀ ನಾವು ಇಲ್ಲಿಂದ ಮಂಗಳೂರಿಂದ ಹಿಂದೆ ಎಲ್ಲ ದಸರಾ ಟೂರ್ನಮೆಂಟ್ ಗೆದ್ರೆ ದೊಡ್ಡದು ನಾವೆಲ್ಲ ಹೋಗುವಾಗ. ಒಂದು ಯೂನಿವರ್ಸಿಟಿ ನಾನು ರೆಪ್ರೆಸೆಂಟ್ ಮಾಡಿದೆ ಅಂದ್ರೆ ಒಂದು ಕೋರ್ಟ್ ಸಿಕ್ತಂದ್ರೆ ನನಗೆ ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಈಗ ಅದಲ್ಲ, ಈಗ ನಮ್ದು ಗೋಲಿದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ತಗೊಳ್ಳೋ ಮೆಡಲ್. ಯಾಕೆಂದ್ರೆ ಮೀಡಿಯಾ ಎಲ್ಲ ಇಷ್ಟು ಆಗಿದೆ, ಜನ ದಿನನಿತ್ಯ ನೋಡುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡುವಂತ ಆಟಗಾರರು ಎಲ್ಲ ರೋಲ್ ಮಾಡೆಲ್ಗಳೆಲ್ಲ ಅವರೇ. ಓಕೆ, ನಮ್ದು ಇಲ್ಲಿ ಆಗುದಿಲ್ಲ, ಆದ್ರೆ ಆ ಮಟ್ಟಕ್ಕೆ ನಮ್ಮ ಅವರನ್ನು ಬೆಳೆಸಬೇಕು. ಎಸ್ ಎಸ್. ಎನಿ ಚಾಲೆಂಜಸ್ ಇದೆಯಾ ಸರ್ ಬಂಟ್ವಾಳದಲ್ಲಿ, ಚಾಲೆಂಜ್ ಏನಾದರೂ ಸವಾಲುಗಳು? ಚಾಲೆಂಜ್ ಅಂತ ಹೇಳಲಿಕ್ಕಿಲ್ಲ, ನಿರಂತರವಾಗಿ ಕೆಲಸಗಳಾಗಬೇಕು ಬಹಳಷ್ಟು. ಯಾಕಂದ್ರೆ ಯಾವುದೇ ಒಂದು ಇಂಡಸ್ಟ್ರೀಸ್ ತರಬೇಕು ಅಂತಂದ್ರೆ ಇಲ್ಲಿ ಜಾಗದ ಅಭಾವ ಇದೆ. ಇನ್ನು ದೊಡ್ಡದು ಒಂದು 250-300 ಎಕರೆ 400 ಎಕರೆ ಜಾಗವನ್ನು ಇಂಡಸ್ಟ್ರಿ ಮಾಡಿ ಅದನ್ನು ಮಾಡಬೇಕು ಅಂತ ಇದ್ರೆ ಜಾಗದಾಗುತ್ತೆ.
ಅದಕ್ಕೆ ನಂದು ಏನಂದ್ರೆ ಪಕ್ಕದ ಈಗ ನಮ್ದು ಕ್ಷೇತ್ರದಲ್ಲಿ ಬೇರೆ ಬಹಳಷ್ಟು ಈಗ ಪ್ಲಾಸ್ಟಿಕ್ ಪಾರ್ಕ್ ಬರ್ತಾ ಇದೆ ಮಂಗಳೂರಲ್ಲಿ, ಮತ್ತೊಂದು ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಸುತ್ತಲದಲ್ಲಿದೆ. ಅಂದರೆ ಈ ಭಾಗದಿಂದ ಅಲ್ಲಿಗೆ ಕನೆಕ್ಟಿವಿಟಿ, ನಾವು ಬೆಳಗ್ಗೆ ಹೋಗಿ ಸಾಯಂಕಾಲ ಬರುವಂತ ವ್ಯವಸ್ಥೆ ಅಲ್ಲಿ ಮಾಡಿದ್ರೆ, ಇಲ್ಲಿ ಒಳ್ಳೆ ರೆಸಿಡೆನ್ಷಿಯಲ್ ಏರಿಯಾ ಮಾಡಿ ಟೂರಿಸಮ್ಗೆ ಏನಾದರೂ ಡೆವಲಪ್ಮೆಂಟ್ಗೆ ಇಲ್ಲಿ ಅವಕಾಶ ಕೊಟ್ಟರೆ ನಮಗೆ ಖಂಡಿತವಾಗ್ಲೂ ಕೆಲಸ ಮಾಡಿ ಬರಲಿಕ್ಕೆ ಇಲ್ಲಿ ವಿದ್ಯಾವಂತ ಮಕ್ಕಳಿಗೆ ಸಾಧ್ಯ ಅಂತ ಆ ಥರದ ಕಲ್ಪನೆ ನಾನು ಮಾಡ್ತಾ ಇದ್ದೇನೆ. ಇಲ್ಲೇ ಒಂದು ಇನ್ನೊಂದು ಇಂಡಸ್ಟ್ರಿಯಲ್ ಝೋನ್ ಡೆವಲಪ್ ಮಾಡುವ ಅಂತ ಹೇಳಿದ್ರೆ ಇನ್ನು ಕಷ್ಟ. ಅದಕ್ಕಿಂತ ಇಲ್ಲಿ ಸ್ವಲ್ಪ ಟೂರಿಸಮ್ಗೆ ಕೊಟ್ಟು ಒಂದು ರೆಸಿಡೆನ್ಷಿಯಲ್ ಏರಿಯಾ ಆಗಿ ಚೆನ್ನಾಗಿ ಡೆವಲಪ್ ಮಾಡಿದರೆ ಜನ ಇಲ್ಲಿ ಬರ್ತಾರೆ, ಅಲ್ಲಿ ಕೆಲಸಕ್ಕೆ ಹೋಗಿ ಬರುವಂಥ ವ್ಯವಸ್ಥೆ ಕರೆಕ್ಟ್ ಟ್ರಾನ್ಸ್ಪೋರ್ಟ್ ಚೆನ್ನಾಗಿ ಮಾಡಿದರೆ ಮಾಡಲಿಕ್ಕೆ ಸಾಧ್ಯ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ನಾಯಕ್ ಅವರು. ಭಾಳಷ್ಟು ಬೆಳಿಗ್ಗೆಯಿಂದ ಈಗ ಎಲೆಕ್ಷನ್ ಟೈಮ್, ಬೆಳಿಗ್ಗೆ 6 ಗಂಟೆಗೆ ಮನೆ ಬಿಡ್ತೀರಾ? ಮನೆ ಬಿಡುವುದು ಸ್ವಲ್ಪ ಲೇಟ್ ಆಗ್ತದೆ, 6 ಗಂಟೆಗೆ ಅಂತೂ ರೆಡಿ ಆಗ್ತೇನೆ ನಾನು. ರೆಡಿ ಆಗ್ತೀರಾ? ಓಕೆ. ರಾತ್ರಿ ಒಂದು 2 ಗಂಟೆ 3 ಗಂಟೆ 2 ಗಂಟೆ ಬೇಗ ಅಂದರೆ 2 ಗಂಟೆ. ಓಕೆ, 3-3.5 ಆಗ್ತದೆ. ಓಕೆ, ಅಂತ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಜೊತೆ ಸಿಕ್ಕಿದ್ದಾರೆ. ಜೊತೆಗೆ ಮಾತಾಡುವಾಗ ಅದೇ ಈ ಹಿಂದೆ ಯಾವ ರೀತಿ ಹುಮ್ಮಸ್ಸು ಆ ಮುಖದಲ್ಲಿ ನಗು, ಆ ಮುಖದಲ್ಲಿ ನಗು ಅದೇ ರೀತಿ ಇದೆ. ಯಾಕೆ ಅಂತ ಬಂದಾಗ ನಮಗೆ ಇವರು ವೈಯಕ್ತಿಕವಾಗಿ ಯಾಕೆ ಇಷ್ಟ ಅಂತ ಆಗ್ತಾರೆ ಅಂತ ಬಂದಾಗ, ಬಂಟ್ವಾಳ ಅನ್ನುವಂತಹ ಕೋಮು ಸೂಕ್ಷ್ಮ ಪ್ರದೇಶವನ್ನು ಶಾಂತಿಯುತ ಬಂಟ್ವಾಳವನ್ನಾಗಿ ಪರಿವರ್ತಿಸಿದಂತಹ ಒಬ್ಬರು ಹರಿಕಾರರು ಇವರು. ಇವೆಲ್ಲದರ ಜೊತೆಗೆ ಒಬ್ಬ ವ್ಯಕ್ತಿ ಈ ರೀತಿ ಸೌಮ್ಯ ಸ್ವಭಾವದಿಂದ ಇದ್ದು ಈ ರೀತಿಯೂ ಕೂಡ ಆಡಳಿತವನ್ನು ಮಾಡಬಹುದಾ, ಎಲ್ಲರನ್ನು ಕೂಡ ಒಟ್ಟಿಗೆ ಸೇರಿಸಿಕೊಂಡು ಹೋಗಬಹುದಾ ಅನ್ನೋದಕ್ಕೂ ಕೂಡ ಸಾಕ್ಷಿ ರಾಜೇಶ್ ನಾಯಕ್ ಅವರು. ಎಲ್ಲಿ ತನಕ ಅಂತ ಬಂದಾಗ ಕಾಂಗ್ರೆಸ್ನವರೇ ನಾನು ಎಲ್ಲೂ ಕೂಡ ನಿಮ್ಮ ಬಗ್ಗೆ ಅವರು ವಾಗ್ದಾಳಿ ಮಾಡಿರುವಂಥದ್ದು, ನಿಮ್ಮ ಬಗ್ಗೆ ವೈಯಕ್ತಿಕವಾಗಿರುವ ದಾಳಿ ಮಾಡಿದವರು ನಾನು ಎಲ್ಲೂ ಕೂಡ ನೋಡಿಲ್ಲ. ಅವರೇ ಹೇಳುವವರು ಇದ್ದಾರೆ ಕಾಂಗ್ರೆಸ್ನವರು, ಅರೆ ರಾಜೇಶ್ ನಾಯಕರು ಎಡ್ಡ ಜನ ಮಾರೆ ಅಂತೇಳಿ. ನಮ್ಮದು ವೈಯಕ್ತಿಕ ದಾಳಿಗಳಿರುತ್ತೆ, ಆದರೆ ರಾಜೇಶ್ ನಾಯಕರ ಮೇಲೆ ಇರಲ್ಲ. ಇಂತಹ ಒಂದು ತಮ್ಮ ಒಂದು ಪರ್ಸನಾಲಿಟಿ ಸರ್ ಒಂದು ಮಾದರಿಯಾಗಿದೆ, ರಾಜಕೀಯ ವ್ಯವಸ್ಥೆಯಲ್ಲೇ ಮಾದರಿಯಾಗಿದೆ. ಈ ವಾಗ್ದಾಳಿಗಳ ನಡುವೆ ಅಥವಾ ಈ ಆಕ್ರಮಣಕಾರಿ ಭಾಷೆಗಳ ನಡುವೆ, ವಿಚಾರಗಳ ನಡುವೆ ತಮ್ಮ ಒಂದು ರಾಜಕೀಯ ಒಂದು ವ್ಯಾಖ್ಯಾನವನ್ನು ಹೇಗೆ ಕೊಡುತ್ತೆ ರಾಜೇಶ್ ನಾಯ್ಕ ಸರ್? ರಾಜಕೀಯವನ್ನು ನಾವು ಜೀವನ ಮಾಡಿ ತಗೊಳ್ಳದೆ ರಾಜಕೀಯ ನನಗೆ ಯಾವುದೋ ಒಂದು ಸಂದರ್ಭದಲ್ಲಿ ನನಗೆ ಒದಗಿ ಬಂದಿದೆ ಈ ಒಂದು ಜನರ ಸೇವೆ ಮಾಡೋ ಅವಕಾಶ, ಅದನ್ನು ನಾವು ಮಾಡಿಕೊಳ್ಬೇಕು. ಅದು ಎಷ್ಟು ದಿವಸ ಅಂತ ಗೊತ್ತಿಲ್ಲ. ಕರೆಕ್ಟ್. ಎಷ್ಟು ದಿವಸ ನಾವು ಇದ್ದೇವ ಅಧಿಕಾರದಲ್ಲಿ ಅಷ್ಟು ದಿವಸ ನಾವು ಒಳ್ಳೆ ಕೆಲಸ ಮಾಡಬೇಕು. ಎಸ್. ಎಷ್ಟು ದಿವಸ ನಾನು ಇದ್ದೆ ಎಷ್ಟು ಟರ್ಮ್ ಅದಕ್ಕೆ ಹೇಳೋದಕ್ಕಿಂತ ಮುಖ್ಯವಾಗಿ ನಾನು ಇದ್ದಾಗ ನಾನು ಏನು ಕೆಲಸ ಮಾಡಿದೆ ಅದು ನನಗೆ ತೃಪ್ತಿ ಕೊಟ್ಟಿದ್ದ, ಅಷ್ಟು ಮಾಡಿದರೆ ಸಾಕು. ಆಗ ನಮ್ಗೆ ಯಾವುದೇ ಟೆನ್ಷನ್ ಇರೋದಿಲ್ಲ. ನಾಳೆ ಎಲೆಕ್ಷನ್ ನನಗೆ ಟೆನ್ಷನ್ ಇಲ್ಲ. ಓಕೆ, ಜನ ಡಿಸೈಡ್ ಮಾಡ್ತಾರೆ, ಜನರಿಗೆ ನಾನು ಬೇಕು ಅಂತಂದ್ರೆ ಇಟ್ಕೊಳ್ತಾರೆ, ಬೇಡ ಅಂತಂದ್ರೆ ಬಿಡ್ತಾರೆ. ವ್ಯತ್ಯಾಸ ಏನಿಲ್ಲ ನನಗೆ. ಓಕೆ, ರಾಜಕೀಯದಲ್ಲೇ ಮಾಡಬೇಕಾಗಿರುವಂಥದ್ದು ಏನಿಲ್ಲ ನನಗೆ. ರಾಜಕೀಯ ಜೀವನ ಅಲ್ಲ ರಾಜಕೀಯ, ಆದರೆ ನನಗೆ ಪಕ್ಷ ಜವಾಬ್ದಾರಿ ಕೊಟ್ಟಿದೆ. ನಾನು ರಾಜಕೀಯದಲ್ಲಿರೋದ್ರೆ ಒಂದೊಂದು ದಿನ ಕೂಡ ನಾನು ವೇಸ್ಟ್ ಮಾಡಿದ್ದೇನೆ, ನಾನು ಕೆಲಸ ಮಾಡಿದ್ದೇನೆ, ಈ ನನ್ನ ಸ್ಥಾನಕ್ಕೆ ನಾನು ನ್ಯಾಯ ಕೊಟ್ಟಿದ್ದೇನೆ ಅಂತ ತೃಪ್ತಿ ಆತ್ಮತೃಪ್ತಿ ನಮ್ಮ ಹತ್ರ ಇದೆ. ಅದರಿಂದ ಎಲ್ಲಿ ತನಕ ಜನರು ನಮ್ಮನ್ನು ಬೇಕು ಅಂತ ಇಡ್ತಾರ ಅಲ್ಲಿ ತನಕ ನಾನು ರಾಜಕೀಯದಲ್ಲಿ ಇಡ್ತೇನೆ. ಓಕೆ, ಓಕೆ. ಎಸ್ ಸರ್, ನಿಮ್ಮ ಹತ್ರ ಈ ಒಂದು ವಿಚಾರ ಕೇಳಬೇಕು, ರಮಣ ಹತ್ರ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ತಾವು ಹಿರಿಯರು, ಬಹಳಷ್ಟು ವರ್ಷ ರಾಜಕೀಯ ಮಾಡಿದವರು, ಅದರಿಂದ ರಾಜಕೀಯ ಅವರಿಗೆ ಅನಿವಾರ್ಯ ಅಂತ ಕಾಣ್ತಾ ಇದೆ. ಓಕೆ, ಓಕೆ, ಖಂಡಿತವಾಗಿ. ಎಸ್, ಎಸ್. ಅದರಿಂದ ರಾಜಕೀಯ ಮಾಡ್ತಾ ಇದ್ದಾರೆ, ನಮ್ಗೇನು ಅವರ ಬಗ್ಗೆ ನಾನು ಟೀಕೆ ಬಟ್ ಮಾಡೋದಿಲ್ಲ. ಎಸ್, ಎಸ್. ಓಕೆ, ರೈಟ್ ಸರ್. ಜೊತೆಗೆ ರಾಜೇಶ್ ನಾಯಕರು ನಮ್ಮ ಜೊತೆ ಇದ್ದಾರೆ ಅಂತ ಬಂದಾಗ ನಾನು ಕೊನೆಯದಾಗಿ ಒಂದೇ ವಾಕ್ಯದಲ್ಲಿ ಒಂದು ಉತ್ತರವನ್ನು ಕೊಡಬೇಕಾಗುತ್ತೆ ಸರ್. ನಾನು ಕೆಲವು ವ್ಯಕ್ತಿಗಳ ಹೆಸರನ್ನು ಹೇಳ್ತೀನಿ ಸರ್, ಆ ಒಂದು ವಿಚಾರಕ್ಕೆ ಶಾಸಕರು ನಮ್ಮ ಜೊತೆ ಇದ್ದಾರೆ, ಹಾಗಾಗಿ ಒನ್ ವರ್ಡಲ್ಲಿ ಉತ್ತರವನ್ನು ಕೊಡಬೇಕು. ಕೆಲವು ವ್ಯಕ್ತಿಗಳ ಹೆಸರನ್ನು ಹೇಳ್ತೀನಿ, ಓಕೆಲ್ಲ ಸರ್? ಶಾಸಕರು ರಾಜೇಶ್ ನಾಯಕ್ ಅವರು ಮಾಧ್ಯಮಗಳಿಗೆ ಸಿಗುವಂಥದ್ದು ಭಾಳಷ್ಟು ಕಡಿಮೆ, ಹಾಗಾಗಿ ನನಗೆ ಇವತ್ತು ಸಿಕ್ಕಿದ್ದಾರೆ. ದ್ಯಾಟ್ಸ್ ವೈ ನಾನು ಈ ಪ್ರಶ್ನೆಯನ್ನು ಯಾವಾಗಲೂ ಕೇಳಬೇಕಂತಿದೆ, ಹಾಗಾಗಿ ಈಗ ಕೇಳ್ತಾ ಇದ್ದೀನಿ ಸರ್. ವೆರಿ ಸಿಂಪಲ್, ನಾನು ಕೆಲವು ವ್ಯಕ್ತಿಗಳ ಹೆಸರನ್ನು ಹೇಳ್ತೀನಿ, ಒನ್ ವರ್ಡಲ್ಲಿ ನೀವು ಉತ್ತರವನ್ನು ಕೊಡಬೇಕು. ತಮ್ಮ ಅನಿಸಿಕೆ ಏನು ಆ ವ್ಯಕ್ತಿಗಳ ಪರವಾಗಿ? ನರೇಂದ್ರ ಮೋದಿ ಅವರು ಗ್ರೇಟ್ ಲೀಡರ್. ರಾಹುಲ್ ಗಾಂಧಿ ಅವರು ಚೈಲ್ಡಿಶ್. ಯಡಿಯೂರಪ್ಪ ರೈತ ನಾಯಕ, ನಾವು ಕಂಡಂಥ ಭಾಳ ಒಳ್ಳೆ ನಾಯಕ. ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅಪೋಸಿಷನ್ ಲೀಡರ್. ಓಕೆ, ಬೊಮ್ಮಾಯಿ ಅವರು. ಬೊಮ್ಮಾಯಿ ಅವರು ನಮ್ಮ ಮುಖ್ಯಮಂತ್ರಿ. ಓಕೆ, ಬಿಜೆಪಿ. ಬಿಜೆಪಿ ನಮ್ಮ ಪಕ್ಷ, ನಾವು ಒಪ್ಕೊಂಡಂಥ ಪಕ್ಷ. ಕಾಂಗ್ರೆಸ್. ಕಾಂಗ್ರೆಸ್ ನಾವು ಈ ವಿರೋಧ ಮಾಡುವಂಥ ಪಕ್ಷ. ಓಕೆ, ಎಸ್ ಡಿ ಪಿ. ಎಸ್ ಡಿ ಪಿ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ಓಕೆ, ಯಾಕಂದರೆ ಯಾವುದೇ ಒಂದು ಅವರ ಬಗ್ಗೆ ಕಮೆಂಟ್ ನಾನು ಕೊಡೋದಿಲ್ಲ. ಓಕೆ, ಆರ್ ಎಸ್ ಎಸ್. ಆರ್ ಎಸ್ ಎಸ್ ಇಡೀ ದೇಶವನ್ನು ಒಂದು ಉಳಿಸುವಂಥ ಸಂಸ್ಥೆ. ಓಕೆ, ಪ್ರಭಾಕರ್ ಕಲ್ಲಡ್ಕ ಭಟ್ರು ನಮಗೆಲ್ಲ ಮಾರ್ಗದರ್ಶನ ಮಾಡುವಂಥ ಹಿರಿಯರು. ಓಕೆ, ಹರಿಕೃಷ್ಣ ಬಂಟ್ವಾಳ ಅವರು. ಹರಿಕೃಷ್ಣ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ಓಕೆ, ಬಂಟ್ವಾಳ ಹೇಗಿದೆ? ಚೆನ್ನಾಗಿದೆ. ಓಕೆ, ರಾಜೇಶ್ ನಾಯಕ್ ಅವರು
ಒನ್ ವರ್ಡಲ್ಲಿ ಆರಾಮಿದ್ದೇನೆ. ಓಕೆ ರೈಟ್, ಇದು ಒನ್ ವರ್ಡಲ್ಲಿ ರಾಜೇಶ್ ನಾಯಕ್ ಅವರ ಜೊತೆ ಮಾತುಕತೆ. ಯಾಕಂತ ಬಂದಾಗ ರಾಜೇಶ್ ನಾಯಕ್ ಅವರ ಜೊತೆ, ರಾಜೇಶ್ ನಾಯಕ್ ಅವರು ಮಾಧ್ಯಮಗಳಿಗೆ ಸಿಗುವಂಥದ್ದು, ಇಂತಹ ಸಂದರ್ಶನ ಕೊಡುವಂಥದ್ದು ಬಹಳಷ್ಟು ಕಡಿಮೆ. ಹಾಗಾಗಿ ನಮ್ಮ ಜೊತೆ ಸಿಕ್ಕಿದ್ದಾರೆ, ನಾನು ಹಾಗೆ ಈ ಒನ್ ವರ್ಡಲ್ಲಿ ಕೇಳಿದ್ದೇನೆ. ಓಕೆ, ಯಾವ ರೀತಿ ಅಂತ ಬಂದಾಗ, ನಾನು ಗೆದ್ದಾಗ ತದನಂತರ ಈ ಬಂಟ್ವಾಳವನ್ನು ಅಭಿವೃದ್ಧಿ ಮಾಡ್ತೇನೆ, ಅದಕ್ಕಿಂತ ಮೊದಲದಾಗಿ ಶಾಂತಿಯುತ ಬಂಟ್ವಾಳ, ಭಯಮುಕ್ತ ಬಂಟ್ವಾಳ ಮಾಡಬೇಕು, ಜೊತೆಗೆ ರಾಜಧರ್ಮವನ್ನು ಪಾಲನೆ ಮಾಡಬೇಕು ಅನ್ನೋದು ತಾವು ಹೇಳಿದವರು. ಸೊ ಅದೇ ರೀತಿ ರಾಜಧರ್ಮವನ್ನು ಪಾಲನೆ ಮಾಡಿದ್ದೀರಿ ಸರ್, 5 ವರ್ಷಗಳನ್ನು ಅತ್ಯಂತ ಪರಿಪೂರ್ಣವಾಗಿ ತಾವು ಪೂರೈಕೆ ಮಾಡಿದ್ದೀರ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಫ್ರಮ್ ಅವರ್ ಸೈಡ್, ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ಖುಷಿ ಆಯಿತು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ರಿ ರಾಜೇಶ್ ನಾಯಕರು. ಕೊನೆಯದಾಗಿ ಸರ್, ನಮ್ಮ ಜಿಲ್ಲೆಯ ಜನತೆಗೆ, ಬಂಟ್ವಾಳ ಕ್ಷೇತ್ರದ ಜನತೆಗೆ ರಾಜೇಶ್ ನಾಯಕ್ ಅವರು ಒಂದು ಮೆಸೇಜ್ ಕೊಡಬೇಕು ಅಥವಾ ಸಂದೇಶ ಕೊಡಬೇಕು ಅಥವಾ ಎಲೆಕ್ಷನ್ ವಿಚಾರವಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಏನು ಹೇಳ್ತೀರಾ ಸರ್? ಚುನಾವಣೆ ಬರಲಿಕ್ಕಿದೆ 10ನೇ ತಾರೀಕಿನಂದು. ಎಸ್, ಜಿಲ್ಲೆಯೆಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ಮತ ನೀಡುವ ಮುಖಾಂತರ ಈ ಜಿಲ್ಲೆಯಲ್ಲಿ ಮತ್ತು ಒಟ್ಟಾರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಇನ್ನೊಮ್ಮೆ ಅಧಿಕಾರಕ್ಕೆ ತರುವ ಮುಖಾಂತರ ಒಳ್ಳೆಯ ಆಡಳಿತವನ್ನು ಕೊಡುವ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ. ಕೇಂದ್ರ ಮತ್ತು ರಾಜ್ಯದಲ್ಲಿ BJP ಸರ್ಕಾರ ಇರೋದ್ರಿಂದ ಬಹಳಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಎಸ್ ಸರ್, ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ರಾಜೇಶ್ ನಾಯಕ್ ಅವ್ರ ಜೊತೆ ಮಾತುಕತೆ ಇಲ್ಲಿ ತನಕ ಅಂತ ಬಂದಾಗ ಫ್ರಮ್ ದ ಫಸ್ಟ್ ಬಿಗಿನಿಂಗ್ ಯಾವ ರೀತಿ ಮುಖದಲ್ಲಿ ನಗು, ಆ ಸೌಮ್ಯ ಸ್ವಭಾವ ಯಾವ ರೀತಿ ಇತ್ತು, ಅದೇ ರೀತಿಯ ಮುಖದಲ್ಲಿ ನಗು ಸೌಮ್ಯ ಸ್ವಭಾವ ಕೊನೆಯವರೆಗೂ ಕೂಡ ಇದೆ, ಜೊತೆಗೆ ಯಾವತ್ತೂ ಕೂಡ ಇರಲಿ ಅನ್ನೋದು ನಮ್ಮ ಆಶಯ ಸರ್. ಜೊತೆಗೆ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಬಂಟ್ವಾಳ ಜನತೆಗೆ ಬೇಕಾಗಿರುವಂಥದ್ದು ಕೋಮು ಸೂಕ್ಷ್ಮ ವಿಚಾರಗಳ ನಡುವೆ ಹಣೆಪಟ್ಟಿಗಳನ್ನು ಅಳಿಸಿ ಹಾಕಿದಂತಹ ಶಾಂತಿಯುತ ಬಂಟ್ವಾಳಕ್ಕೆ ಕಾರಣವಾಗಿರುವಂಥ ರಾಜೇಶ್ ನಾಯಕರು, ನಮ್ಮ ಜನಪ್ರತಿನಿಧಿ, ನಮ್ಮ ಶಾಸಕರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಆ್ಯಂಡ್ ಒನ್ಸ್ ಅಗೇನ್ ಸರ್, ಮುಂದಿನ ಚುನಾವಣೆ May 10ಕ್ಕೆ ಚುನಾವಣೆ, 13ಕ್ಕೆ ರಿಸಲ್ಟ್, ಆ್ಯಂಡ್ ನಾವು ಶುಭವಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.